सुदाराम रामेति रामामृतं ते सदाराममानंद निश्चंदकंदम पिबन्तं नमन्तं सुदन्तं हसन्तं हनुमन्तमन्तर्भजेतं नितान्तम् हरलीलावताराय शंकराय वरौजसे कैवल्यकलनाकल्पतरवे गुरवे नमः। ಅಯೋಧ್ಯೆಯಲ್ಲಿ ಎರಡು ಮುಖ್ಯವಾದ ಕಾರ್ಯಕ್ರಮ ಮತ್ತು ಒಂದು ಭೂಮಿ ಪೂಜೆ, ಹೀಗೆ ಮೂರು ಉಲ್ಲೇಖನೀಯವಾದಂತಹ ಕಾರ್ಯಕ್ರಮಗಳು. ಅದರಲ್ಲಿ ಭೂಮಿ ಪೂಜೆ ಈಗಾಗಲೇ ಅದು ಬಂದಿದೆ ಮತ್ತು ರಾಮ ಭುಜಂಗ ಪ್ರಯಾದ ಸ್ತೋತ್ರ ಸಮರ್ಪಣೆ ಇದು ಕೂಡ ಉಲ್ಲೇಖ ಮಾಡಿದ್ದಾರೆ. ಆದರೆ ರಾಮ ಭುಜಂಗ ಪ್ರಯಾದ ಸ್ತೋತ್ರದ ವಿಷಯವಾಗಿ ಸಮರ್ಪಣೆ ಮಾಡಿದ್ದಾರೆ ಅಥವಾ ಇಷ್ಟು ಸಂಖ್ಯೆ ಆಗಿದೆ ಅನ್ನೋದು ಒಂದು ಭಾಗ. ಮುಖ್ಯವಾಗಿ ಇದು ಅಯೋಧ್ಯೆಯಲ್ಲಿ ಆಗಿದೆ ಅನ್ನೋದು ನಾವು ನೆನಪಿಟ್ಟುಕೊಳ್ಬೇಕು. ಕಾರಣ ಅಂತಂದರೆ ಅಯೋಧ್ಯೆ ಒಂದು ಶ್ರದ್ಧಾ ಕೇಂದ್ರ. ನಮ್ಮ ದೇಶದಲ್ಲಿ ಬೇಕಾದಷ್ಟು ನಗರಗಳಿವೆ, ಹೆಸರುವಾಸಿ ನಗರಗಳಿವೆ, ಆದರೆ ಅವುಗಳು ಶ್ರದ್ಧಾ ಕೇಂದ್ರ ಆಗಿವೆ ಅಂತ ಹಾಗೇನಿಲ್ಲ. ಆದರೆ ಅಯೋಧ್ಯೆ ಹಾಗಲ್ಲ. ಅಯೋಧ್ಯೆ ಇವತ್ತು ನಿನ್ನೆದಲ್ಲ, ತ್ರೇತಾಯುಗದಿಂದಲೂ ಕೂಡ ಅಯೋಧ್ಯೆ ಅನ್ನೋದು ಇಡೀ ನಮ್ಮ ದೇಶದ ಜನರ ಒಂದು ಬಹುದೊಡ್ಡದಾದಂತಹ ಶ್ರದ್ಧಾ ಕೇಂದ್ರ. ಮತ್ತು ಈ ಬಾರಿ ನಾವಿಲ್ಲಿ ಕರ್ತವ್ಯ ನಾವು ಕೈಗೊಂಡಿದ್ದು ಶ್ರೀರಾಮ ಭುಜಂಗ ಪ್ರಯಾದ ಸ್ತೋತ್ರವನ್ನು ಇಟ್ಟುಕೊಂಡು. ಆಚಾರ್ಯ ಜಿ ಸಭಿ ಎಸೆ ಗಣಮಾನ್ಯ ಅತಿಥಿ ಆಯೆ ಹೈ ಆಪ್ ಸಭಿ ಲೋಗೋ ಕಾ ಶ್ರೀಮದ್ ಹಾಗಾಗಿ ಸೇವಾ ಪರಿಷತ್ ಏವಂ ವೇದಾಂತ ಭಾರತಿ ಈ ರಾಮ ಭುಜಂಗ ಪ್ರಯಾದ ಸ್ತೋತ್ರ ಸಮರ್ಪಣೆ ಅಯೋಧ್ಯೆಯಲ್ಲಿ ಆಯಿತು ಅಂತ ಹೇಳಿದ ತಕ್ಷಣ ಉಳಿದ ಕಡೆಗಳಲ್ಲೆಲ್ಲ ನಾವು ಹೇಗೆ ಸ್ತೋತ್ರ ಹೇಳಿಕೊಟ್ಟು ಸಮರ್ಪಣಾ ಕಾರ್ಯಕ್ರಮವನ್ನು ಮಾಡ್ತೀವೋ ಹಾಗೆ ಅಯೋಧ್ಯೆಯಲ್ಲಿ ಆಯಿತು ಅಂತ ಅಷ್ಟಕ್ಕೆ ನಾವು ತೀರ್ಮಾನ ಮಾಡುವ ಹಾಗಿಲ್ಲ. ಅಥವಾ ಉತ್ತರ ಭಾಗದಲ್ಲಿ ಎಲ್ಲ ಹೇಗಾಯಿತು ಆಗಿರಬಹುದು ಅಂತ ಯೋಚನೆ ಮಾಡುವ ಹಾಗೂ ಇಲ್ಲ. ಕಾಶಿಯಲ್ಲಿ ಆಯಿತು, ಹರಿದ್ವಾರದಲ್ಲಿ ಆಯಿತು, ಅದೆಲ್ಲ ನಿಜ. ಮತ್ತು ಅದು ಉತ್ತರ ಪ್ರದೇಶಕ್ಕೆ ಸೇರಿದ ಜಾಗಗಳು. ಅಷ್ಟಾದರೂ ಕೂಡ ಅಯೋಧ್ಯೆ ಉತ್ತರ ಪ್ರದೇಶಕ್ಕೆ ಸೇರಿದ್ದಾದರೂ ಕೂಡ ಅಯೋಧ್ಯೆಯಲ್ಲಿ ರಾಮಭುಜಂಗ ಪ್ರಯಾದ ಸ್ತೋತ್ರ ಏನಾಯಿತು ಸಮರ್ಪಣೆ, ಇದು ಬೇರೆ ಕಡೆಗಳಲ್ಲಿ ಆದ್ದಕ್ಕಿಂತ ಬೇರೆ ರೀತಿಯಲ್ಲಿ ಆಯಿತು. ಸಮರ್ಪಣೆ ವಿಶುದ್ಧಂ ಪರಂ ಸಚ್ಚಿದಾನಂದ ರೂಪಂ, ಅದೇ ಅಲ್ಲಿಂದಲೇ ಆರಂಭ ಆಯಿತು. ಅದೇನು ಭುಜಂಗ ಪ್ರಯಾತಂ ಪರಂ ವೇದ ಸಾರಂ ಅಂತ ಯಾರು ಶುರು ಮಾಡಲಿಲ್ಲ, ಅದೆಲ್ಲ ಸಮಾನವಾಗಿದೆ. ಆದರೆ ಅಲ್ಲಿ ಹೇಳಿಕೊಡ್ಬೇಕಲ್ಲ, ಆ ಹೇಳಿಕೊಡೋದು ಮತ್ತು ಹೇಳಿಕೊಡುವಾಗ ಆ ಊರಿನಲ್ಲಿ ಬರುವಂಥ ಒಂದು ಪ್ರತಿಕ್ರಿಯೆಗಳು ಅಥವಾ ಬದಲಾವಣೆಗಳು, ಇದು ಬಹಳ ಮುಖ್ಯವಾದ್ದು. ಆ ದೃಷ್ಟಿಯಿಂದ ನೋಡಿದರೆ ಅಯೋಧ್ಯೆಯ ಈ ಒಂದು ರಾಮಭುಜಂಗ ಪ್ರಯಾದ ಸ್ತೋತ್ರ ಪಾರಾಯಣ ಸಮರ್ಪಣೆ ಇದು ವಿಶಿಷ್ಟವಾದ್ದು. ಏನು ಕಾರಣ ಅಂತಂದರೆ, ಬಹಳ ಮುಖ್ಯವಾಗಿ ನಾವು ವಿದ್ಯಾರ್ಥಿಗಳಿಗೆ ಹೇಳಿಕೊಡಬೇಕು ಅಂತ ಅಲ್ಲಿಗೆ ಅಂದುಕೊಂಡಿದ್ದಾಗಿತ್ತು. ಜೊತೆಗೆ ಅವರ ಹೆತ್ತವರೆಗೂ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಹೇಳಿಕೊಡಬೇಕು ಅಂತ ಬಹಳ ಪ್ರಯತ್ನವನ್ನು ಮಾಡಿತು. ಈ ವಿದ್ಯಾರ್ಥಿಗಳ ಅಧ್ಯಾಪಕರುಗಳು, ಅವರ ಶಾಲೆಯ ವ್ಯವಸ್ಥಾಪಕರುಗಳು ಅವರುಗಳು ಆಗಬಹುದು ಅಂತ ಒಪ್ಪಿಕೊಂಡ್ರು. ಆದರೆ ಕೊನೆಗೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ.
ಅಯೋಧ್ಯೆ ಒಂದು ವೈಶಿಷ್ಟ್ಯ ಅಲ್ಲಿ ವಿಶೇಷವಾಗಿ ಅಯೋಧ್ಯ ನಗರದಲ್ಲಿ ಅನೇಕ ಪಾಠಶಾಲೆಗಳಿವೆ ಆ ಪಾಠಶಾಲೆಗಳಲ್ಲಿ ಮುಂದಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನು ನೀವು ನೋಡ್ತಾ ಇದ್ದೀರಾ ಆ ಥರ ವಿದ್ಯಾರ್ಥಿಗಳು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಸುಮಾರೊಂದು 3,500-4,000 ವಿದ್ಯಾರ್ಥಿಗಳು ಈ ರೀತಿ ಪಾಠಶಾಲೆಯಲ್ಲಿ ಓದುವಂಥ ವಿದ್ಯಾರ್ಥಿಗಳೇ ಇದ್ದಾರೆ ಅದರಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಏಕೆಂದರೆ ಅಲ್ಲಿ ಪಂಚಕೋಶ ಪರಿಕ್ರಮ ಮೊದಲಾದಂಥ ಕಾರ್ಯಕ್ರಮಗಳು ಮಧ್ಯೆ ಎಲ್ಲ ಬಂದಿದ್ದು ಅದೆಲ್ಲವನ್ನು ದಾಟಿ ಅಲ್ಲಿ ಹೇಳಿಕೊಡಬೇಕಾಗಿತ್ತು ಹಾಗಾಗಿ ಸಂಸ್ಥೆಗಳಲ್ಲಿಯೂ ಕೂಡ ನಾವು ಎಷ್ಟು ಹೇಳಿಕೊಡಬೇಕು ಅಂತ ಹೊರಟಿದ್ವೋ ಅಷ್ಟು ಸಂಸ್ಥೆಗಳಲ್ಲಿ ಹೇಳಿಕೊಡೋದಕ್ಕಾಗಲಿಲ್ಲ ನಾವೊಂದು ವೇಳೆ ಯೋಚನೆ ಮಾಡಿದಂತೆ ಮೊದಲು ಅಲ್ಲಿ ಮಾತನಾಡಿ ಅವರನ್ನು ಒಪ್ಪಿಸಿದಂತೆ ಮಾಡಿದ್ದೇ ಆಗಿದ್ದರೆ ಸುಮಾರು 42,000 ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಹೇಳಿಕೊಡಬೇಕಾಗಿತ್ತು ಆದರೆ ಅಲ್ಲಿದ್ದೇ ನಾನು ಈಗಾಗಲೇ ಹೇಳಿದ ಹಾಗೆ ಅಯೋಧ್ಯೆ ಇದು ಬೇರೆ ಕಡೆಗಳ ಹಾಗಲ್ಲ ಇಲ್ಲಿ ಅಂತ ನಾನೇನು ಹೇಳಿದೆಯೋ ಹಾಗಾಗಿ ಸಂಖ್ಯೆ ಕೂಡ 27,000 ಹೇಳಿಕೊಡುವಲ್ಲಿಗೆ ನಾವು ನಿಲ್ಲಬೇಕಾಯಿತು ಮತ್ತು 42,000 ಹೇಳಿಕೊಡಬೇಕಾದಂಥ ಈ ಶಾಲೆಗಳು ನಾವು ಮಾತಾಡಿದ್ದು ನಾವು ಅಂದರೆ ನಮ್ಮ ಕಾರ್ಯಕರ್ತರು 4 ಜನ ಮೊದಲು ಹೋಗಿದ್ದರು ಹೇರಂಬ್ರಾಯರು ನಮ್ಮ ಇಲ್ಲಿಯ ಹಿಂದಿನ ಆಡಳಿತಾಧಿಕಾರಿಗಳು ಇನ್ನೊಬ್ಬರು ಹಾಸನದಿಂದ ಮಂಜುನಾಥ್ ಅಂತ ಮತ್ತಿಬ್ಬರು ಬೆಂಗಳೂರಿಂದ ಅವರುಗಳು ಹೋಗಿ ಅಲ್ಲಿ ಪ್ರಯತ್ನವನ್ನು ಪಟ್ಟಿದ್ದರು ಅದರ ಪರಿಣಾಮ 42,000 ಆಗುವಂಥ ಅಷ್ಟರ ಮಟ್ಟಿಗೆ ಶಾಲೆಗಳನ್ನು ಸಂಪರ್ಕ ಮಾಡಿದರು ಅಂತ ಮತ್ತು ಅನೇಕ ಶಾಲೆಗಳಲ್ಲಿ 1,000 ಸಂಖ್ಯೆಯ ವಿದ್ಯಾರ್ಥಿಗಳು ಇದರಲ್ಲಿ ಆದರೆ ಆರ್ಮೇಲೆ ಅಲ್ಲಿ ಬಂದ ಮಧ್ಯೆ ಕಾರ್ಯಕ್ರಮಗಳು ಒಂದು ಎರಡನೇದು ಅಲ್ಲಿ ದೂರ ಅಯೋಧ್ಯೆ ನಗರಕ್ಕಿಂತ ಇವರು ಸಂಪರ್ಕ ಸುಮಾರೊಂದು 30 ಕಿಲೋಮೀಟರ್ ದೂರಕ್ಕವರೆಗೂ ಸಂಪರ್ಕವನ್ನು ಮಾಡಿದ್ದಾರೆ ಅಷ್ಟು ದೂರದ ಶಾಲೆಗಳಿಗೆ ಆಮೇಲೆ ಹೇಳಿಕೊಡೋದಕ್ಕೆ ಅವಕಾಶ ಆಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಅದು ಸಂಖ್ಯೆ ಕಡಿಮೆ ಆಯಿತು ಇದು ಒಂದು ಎರಡನೇದು ಮೊದಲು ಒಪ್ಪಿಕೊಂಡು ಆಮೇಲೆ ಇಲ್ಲ ಅದು ಕಾರಣ ಪರೀಕ್ಷೆ ಇನ್ನೊಂದು ಮತ್ತೊಂದು ಅಂತ ಹೇಳಿ ಈಗ ಆಗೋದಿಲ್ಲ ಅಂತ ಹೇಳಿದಂಥ ಶಾಲೆಗಳಿಗೆ ಕಡಿಮೆ ಸಂಖ್ಯೆಯಿಲ್ಲ ಆ ಥರದ ಸಂಖ್ಯೆಗಳು ಜಾಸ್ತಿ ಇವೆ ಒಂದು ಇಲ್ಲಿ ಬಹಳ ಮುಖ್ಯವಾಗಿ ನಾನು ಉಲ್ಲೇಖ ಮಾಡಬೇಕಾದ್ದು ನಾವು ಇವರೆಗೂ ಬೇರೆ ಎಲ್ಲೂ ಅದನ್ನು ಮಾಡೋದಕ್ಕಾಗಿರಲಿಲ್ಲ ಎಲ್ಲೋ ಅವರವರೇ ಕೆಲವರು ಬೆಂಗಳೂರು ಮೈಸೂರಿನದೆಲ್ಲ ಆ ಥರ ಮಾಡಿದ್ದಾರೆ ನಾವೇನು ಹೇಳಿಕೊಡಬೇಕಾಗಿತ್ತು ರಾಮ ಭುಜಂಗ ಪರಿಹಾರ ಸ್ತೋತ್ರ ಇದು ಎಲ್ರಿಗೂ ಅನುಕೂಲ ಆಗುವಂತೆ ಅವರು ಪುಸ್ತಕ ತಗೊಳ್ಳಿಂದ ತಗೊಳ್ಳೋದಿಲ್ಲ ವಿದ್ಯಾರ್ಥಿಗಳು ಹಣ ಕೊಡೋದಕ್ಕೆ ಯಾರು ತಯಾರಿರೋದಿಲ್ಲ ಆದರೆ ಅವರಿಗೆ ಹೇಳಿಕೊಡಬೇಕಾಗಿತ್ತು ಅದಕ್ಕೆ ನಮಗೆ ಕಾಗದ ಬೇಕಾಗಿತ್ತು ರಾಮ ಭುಜಂಗ ಪರಿಹಾರ ಸ್ತೋತ್ರ ಹಾಗಾಗಿ ಅದನ್ನು ನಾವು ಏನು ಮಾಡಬೇಕು ಅಂತ ಭಾಳ ಯೋಚನೆ ಮಾಡಿದ್ವು ಕೊನೆಗೆ ಅಲ್ಲಿ ಗೋರಖ್ಪುರದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಗೀತಾ ಪ್ರೆಸ್ ಅವರು ಇದನ್ನು ನಮಗೆ ಮಾಡಿಕೊಡೋದಕ್ಕೆ ಒಪ್ಪಿಕೊಂಡ್ರು ಭಾಳ ಚೆನ್ನಾಗಿ ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ ಈಗ ವಿದ್ಯಾರ್ಥಿಗಳ ಕೈಯಲ್ಲಿ ನಾವು ಕಾಣಬಹುದು ರಾಮ ಭುಜಂಗ ಪರಿಹಾರ ಸ್ತೋತ್ರದ ಒಂದು ಪತ್ರ ಬಣ್ಣದ ಒಂದು ಇದರಲ್ಲಿ ಕಾಗದದಲ್ಲಿ ಬಹಳ ಚೆನ್ನಾಗಿ ಮುದ್ರಣ ಮಾಡಿ ಕೊಟ್ಟಿದ್ದಾರೆ ಇದು ನಮಗೆ ಬಹಳ ಉಪಕಾರ ಆಯಿತು ನಾವು 42,000 ಮನಸ್ಸಲ್ಲಿಟ್ಟುಕೊಂಡು ಅವರಿಗೆ 50,000 ಅಂತ ಹೇಳಿದ್ದು ಅವರು ಅದರಂತೆ ಬಹಳ ಸಂತೋಷಪಟ್ಟು 50,000 ಮುದ್ರಣವನ್ನು ಮಾಡಿಕೊಟ್ಟಿದ್ದರು ಹಾಗಾಗಿ ಇದು ವಿದ್ಯಾರ್ಥಿಗಳಿಗೆ ಹೇಳಿಕೊಡೋದಕ್ಕೆ ನಮಗೆ ಬಹಳ ಅನುಕೂಲ ಎಲ್ಲರೂ ಕೂಡ ನಮಗೆ ಹಾಂ ನಮಗೆ ನಮ್ಮ ಹತ್ರ ಅದು ಪತ್ರ ಇಲ್ಲ ಹಾಗಾಗಿ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಾರು ನೀವು ಕೊಡಿ ಅಂತ ಹೇಳು ನಾವು ಕೈಯಿಂದ ಹಾಕ್ಕೊಂಡು ಕೊಡೋದು ಇದೆಲ್ಲ ಬಹಳ ಸಾಹಸದ ಕೆಲಸ ಅದರ ಬದಲಿಗೆ ದೇವನಾಗರಿ ಲಿಪಿಯಲ್ಲೇ ಮುದ್ರಣ ಮಾಡಿ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದರಿಂದ ಇದನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಕೊಟ್ಟು ನಾವು ಹೇಳಿಕೊಡೋದಕ್ಕೆ ಬಹಳ ಅನುಕೂಲ ಆಯಿತು ಬೆಂಗಳೂರಿನಿಂದ ಮತ್ತು ಮೈಸೂರಿಂದ ಹೀಗೆಲ್ಲ ಸೇರಿ ತುಮಕೂರಿಂದ ಒಂದಿಬ್ಬರು ಅಂತ ಒಟ್ಟಿನಲ್ಲಿ ನಾವು ಕರ್ನಾಟಕದಿಂದ ಸುಮಾರು 15 ಜನ ಅಲ್ಲಿಗೆ ಹೇಳಿಕೊಡೋದಕ್ಕೆ ಹೋಗಿದ್ದು ಅದಲ್ಲದೆ ನಮ್ಮ ಹೇರಂಬ್ರಾಯರು ಮತ್ತು ಅವರೊಟ್ಟಿಗೆ ಪ್ರಕಾಶ್ ಹರಿಪ್ರಕಾಶ್ ಅಂತ ಬೆಂಗಳೂರಿಂದ ಇನ್ನೊಬ್ಬರು ಮುಖ್ಯವಾಗಿ ಅಲ್ಲೇ ಇದ್ದು ಇದನ್ನೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ಪೂರ್ಣ ಸಹಕಾರ ಕೊಟ್ಟರು ಆದರೆ ಈ ಶಾಲೆಗಳು ಇವರು ಮೊದಲೇ ಮಾತನಾಡಿದಂಥ ಶಾಲೆಗಳು ಏನಿದೆ ಅದರ ಮುಖ್ಯಸ್ಥರು ಹೇಳಿಕೊಡೋದಕ್ಕೆ ಒಪ್ಪಿಕೊಂಡಿದ್ದು ಯಾರು ಮೊದಲು ಒಪ್ಪಿಕೊಂಡಿದ್ದರು ಅವರು ಮಾತ್ರ ಇದಕ್ಕೆ ಅನೇಕರು ಅವಕಾಶವನ್ನು ಮಾಡಿಕೊಟ್ಟರು ಅದು ಕೆಲವು ಕಡೆ ಬಹಳ ಕಷ್ಟವಾಯಿತು ಮೊದಲು ಒಪ್ಪಿಕೊಂಡ್ರೂ ಕೂಡ ಆ ಕ್ಷಣಕ್ಕೆ ಇಲ್ಲ ಅದು ಇದೆ ಆ ಕಾರಣ ಈ ಕಾರಣ ಹೇಳಿ ಜಾರ್ಕೊಳ್ತಾ ಇದ್ದರು ಆದರೆ ಇವರು ಬಹಳ ಪರಿಶ್ರಮಪಟ್ಟು ಹರಸಾಹಸಪಟ್ಟು ಅಂತಲೇ ಹೇಳಬೇಕು
ಅದನ್ನೆಲ್ಲ ಮತ್ತೆ ಮತ್ತೆ ಮಾತನಾಡಿ ಒಪ್ಸಲಕ್ಷಣ ಮಾಡಿದರು ಹೊಸ ಇದಕ್ಕೆ ಬಹಳ ಇಕ್ಕಟ್ಟ ಆಗ್ತಾ ಇತ್ತು ಕೊನೆಗೆ ಅನೇಕರು ಒಂದು ಕಾರಣ ಎಲ್ಲ ಕಡೆಯಲ್ಲಿ ಕೊಡುವ ಹಾಗೆ ನಮ್ಮ ಕೃಷ್ಣರಾಜನಗರದಿಂದ ಹಿಡಿದು ಎಲ್ಲ ಕಡೆಗಳಲ್ಲಿ ಒಂದು ಕಾರಣ ಕೊಡೋದಂದರೆ ನಮಗೆ ಸರ್ಕಾರದಿಂದ ಏನಾದರೂ ಅನುಮತಿ ಪತ್ರ ಇದ್ದರೆ ನಾವು ಮಾಡಬಹುದು ಅಂತ ಹಾಗೆ ಇಲ್ಲಿ ಸರ್ಕಾರದ ಅನುಮತಿಗೆ ಬಹಳ ಪ್ರಯತ್ನ ಪಡ್ತು ಅದಕ್ಕೆ ಸಾಕಷ್ಟು ಸಮಯ ತಗೊಳ್ತು ಸಹಜವಾಗಿಯೂ ನಮಗೆ ಬಹಳ ದೂರದ ಸರ್ಕಾರ ಆದ್ದರಿಂದ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದು ಬಹಳ ದೊಡ್ಡ ವಿಚಾರ ಅಷ್ಟಾದರೂ ಕೂಡ ನಮ್ಮ ಗೋಪಾಲ್ಜಿ ಅವರ ಮೂಲಕ ಪ್ರಯತ್ನವನ್ನು ಪಟ್ಟಿದ್ದರಿಂದ ಅದು ಸ್ವಲ್ಪ ಬೇಗನೆ ಆಯಿತು ಅಂತಲೇ ಹೇಳ್ಬೋದು ಮತ್ತು ಕಷ್ಟ ಇಲ್ಲದೆ ಆಯಿತು ಅಂತಲೇ ಹೇಳ್ಬೋದು ಅಲ್ಲಿ ತನಕ ಸ್ವಲ್ಪ ಕಷ್ಟಪಟ್ಟಿದ್ದೇನೆ ನಿಜ ಆದರೆ ಗೋಪಾಲ್ಜಿ ಅವರಿಗೆ ಗಮನಕ್ಕೆ ತಂದ ಮೇಲೆ ಬಹಳ ಬೇಗನೆ ಆಯಿತು ಅಂತ ಹೇಳ್ಬೋದು ಅದು ಅನುಮತಿ ಸಿಕ್ಕುವಷ್ಟು ಹೊತ್ತಿಗೆ ಹೆಚ್ಚು ಕಮ್ಮಿ ಹತ್ತಿರ ಹತ್ತಿರ ಕಾರ್ಯಕ್ರಮದ ಹತ್ತಿರ ಹತ್ತಿರ ಬಂದಿದ್ದೇವೆ ಅಷ್ಟಾದರೂ ಎಲ್ಲರೂ ಸೇರಿ ಎಲ್ಲರೂ ಇನ್ನು ದೊಡ್ಡ ಸಂಖ್ಯೆಯಲ್ಲಿ ಹೇಳಿಕೊಟ್ಟು ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಪಡಬೇಕು ಕೊನೆ ಪಕ್ಷ ಎಲ್ಲಿ ಕಾರ್ಯಕ್ರಮ ಸಮರ್ಪಣೆ ಆಗುತ್ತೋ ಅಲ್ಲಿ ಸುತ್ತಮುತ್ತ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗಲೂ ಕೂಡ ಅದೊಂದು ಅಷ್ಟೊಂದು ವಿಶೇಷವಾಗಿ ಆ ಥರ ಮಾಡೋದಕ್ಕೆ ಅವಕಾಶ ಆಗಲಿಲ್ಲ ಇಪ್ಪತ್ತೇಳು ಸಹಸ್ರಕ್ಕೆ ಹೇಳಿಕೊಟ್ಟರೂ ಕೂಡ ಕರ್ಕೊಂಡು ಬರೋದು ಸ್ಥಳೀಯರ ಒಂದು ಸಹಕಾರ ನಮಗೆ ವಿಶೇಷವಾಗಿ ಏನು ಸಿಗದೇ ಹೋದ ಕಾರಣದಿಂದ ಅವರಿಗೆ ಇದರ ಬಗ್ಗೆ ಎಷ್ಟೇ ನಾವು ಹೇಳಿದರೂ ಮನವರಿಕೆ ಮಾಡೋದರಲ್ಲಿ ನಾವು ವಿಫಲರಾದವು ಕೇಳ್ತಿದ್ರು ಮಾಡೋಣ ಅಂತ ಹೇಳ್ತಿದ್ರು ಮೀಟಿಂಗ್ ಕರೆದ್ರೆ ಕೆಲವು ಪ್ರಮುಖರು ಮೀಟಿಂಗ್ಗೆ ಬರ್ತಾ ಇದ್ರು ಆದರೆ ಆಮೇಲೆ ಪ್ರತ್ಯಕ್ಷ ಕೆಲಸದ ಪ್ರಶ್ನೆ ಬಂದಾಗ ಯಾರು ಅಷ್ಟೊಂದು ಸಹಕಾರವನ್ನು ಕೊಡ್ತಿರಲಿಲ್ಲ ಈಗ ಇದೊಂದು ಕಾರ್ಯಕರ್ತರ ಮೀಟಿಂಗ್ನ ಒಂದು ದೃಶ್ಯ ಮೀಟಿಂಗ್ನಲ್ಲಿ ಎಲ್ಲ ಯುವಕರು ಇರ್ತಿದ್ರು ಬಹುತೇಕ ಕೆಲವು ಮಾತ್ರ ಪ್ರಮುಖರು ವಯಸ್ಸಾದ ವಯಸ್ಸಂದರೆ 60 ಹೀಗೆಲ್ಲ ಆ ಒಂದು ವಯಸ್ಸಿನ ಕಾರ್ಯಕರ್ತರು ಇರ್ತಿದ್ರು ಇಲ್ಲಿ ಸೇರಿದವರು ಇವರು ಸಾಮಾನ್ಯರು ಅಂತ ನಾವು ಭಾವಿಸುವ ಅವಶ್ಯಕತೆ ಇಲ್ಲ ಎಲ್ಲ ಒಂದಲ್ಲ ಒಂದು ವಿಷಯದಲ್ಲಿ ಇವರು ಪ್ರಮುಖರೇ ಇದ್ದಾರೆ ಚಿಕ್ಕ ವಯಸ್ಸಿನವರಾದರೂ ಕೂಡ ಆದರೆ ಇವರು ಬೇರೆ ಇನ್ಯಾವುದಕ್ಕೂ ಸಹಕಾರ ಇಲ್ಲ ನಾವು ಕೆಲಸಗಳೇನು ಅದಕ್ಕೆ ಸಮರ್ಪಣಾ ಸಂದರ್ಭದಲ್ಲಿ ಬರ್ತಿತ್ತು ಅಂದರೆ ವಾಹನದ ವ್ಯವಸ್ಥೆ ಮಾಡಿದ ಮೇಲೆ ಅದರಲ್ಲಿ ಕರ್ಕೊಂಡು ಬರೋದು ವಾಪಸ್ ಅವನು ಬಿಡೋದು ಆಮೇಲೆ ಪ್ರಸಾದದ ವ್ಯವಸ್ಥೆ ವಿತರಣೆ ಇತ್ಯಾದಿಗಳಿಗೆಲ್ಲ ಇವರು ಒಪ್ಪಿಕೊಂಡಿದ್ದಾರೆ ಆದರೆ ಅಷ್ಟು ಸಾಕಾಗೋದಿಲ್ಲ ಅದನ್ನು ಸಮರ್ಪಣೆ ಅದನ್ನು ಯಶಸ್ವಿ ಮಾಡೋದಕ್ಕೆ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರ ಆದ್ದರಿಂದ ಅದಕ್ಕೆ ಸ್ಥಳೀಯರದ್ದು ಯಾರದೇ ಬೆಂಬಲ ಇಲ್ಲ ಉದಾಹರಣೆಗೆ ವಾಹನಗಳು ಒಂದು ವೇಳೆ ನಾವು ಅಪೇಕ್ಷೆ ಪಟ್ಟ ವಾಹನಗಳನ್ನು ಅವರು ಸ್ಥಳೀಯರೇನ ನಮಗೆ ಮಾಡಿಕೊಟ್ಟಿದ್ದೇ ಆಗಿದ್ದರೆ ಮಾಡಿಕೊಟ್ಟಿದ್ದೆ ಅಂದರೆ ಅದಕ್ಕೆ ಹಣದ ವ್ಯವಸ್ಥೆಯನ್ನು ಅವರೇ ಪೂರ್ಣ ಸಹಕಾರ ಕೊಟ್ಟಿದ್ದೇ ಆಗಿದ್ದರೆ ಆಗ ನಾವು 27,000 ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರೋದಕ್ಕೆ ಯಾವುದೇ ಕಷ್ಟ ಆಗ್ತಿರಲಿಲ್ಲ ಅದರ ಬದಲು ಹಣ ನಾವು ಕೊಡಬೇಕು ವಾಹನ ಇಲ್ಲಿದೆ ಅಂತ ಅವ್ರು ಹೇಳೋದು ಆಮೇಲೆ ಅದನ್ನು ವ್ಯವಸ್ಥೆ ಮಾಡಿಕೊಂಡು ಕರ್ಕೊಂಡು ಬರೋದು ಅನ್ನೋದು ಕೊನೆಗೂ ಬಂದು ನಿಂತಿದ್ದು ಅಷ್ಟು ಮಾತ್ರ ಅಲ್ಲ ಅದು ಕೊನೆ ಕೊನೆಗೆ ಆ ಎಲ್ಲ ತೀರ್ಮಾನಗಳು ಮಾಡಬೇಕಾದಂಥ ಸಂದರ್ಭ ಬಂದಿದ್ದರಿಂದ ಅವಶ್ಯವಾಗಿಯೂ ವಾಹನದ ಒಂದು ಲಭ್ಯ ಅದು ಪ್ರಾಪ್ತವಾಗುವುದು ಇದೆಯಲ್ಲ ಅದು ಕಷ್ಟಕ್ಕೆ ಬಂತು ಯಾಕಂದರೆ ಅಯೋಧ್ಯೆ ತೀರ್ಥಕ್ಷೇತ್ರ ಬೇರೆ ಬೇರೆ ಕಾರ್ಯಕ್ರಮಗಳು ಅದರ ಮಧ್ಯೆ ಮದುವೆ ಕಾರ್ಯಕ್ರಮಗಳು ಎಲ್ಲ ಕಾರಣಕ್ಕೆ ಊರು ಚಿಕ್ಕದಾದ್ದರಿಂದ ಅಲ್ಲಿ ವಾಹನಗಳ ವ್ಯವಸ್ಥೆಗೂ ಇಲ್ಲ ಆಮೇಲೆ ಲಕ್ನೋದಿಂದ ನಾವು ವಾಹನ ತರಿಸಬೇಕು ಲಕ್ನೋ ಕಾರ್ನಲ್ಲಿ ನಾವು ಹೋಗೋದಾದರೆ 2 ಗಂಟೆ 20 ನಿಮಿಷ ಕೊನೆ ಪಕ್ಷ ದೂರ ಹೆಚ್ಚು ಇಲ್ಲದೇ ಇದ್ದರೂ ಕೂಡ ಅಲ್ಲಿ ವಾಹನ ಸಮ್ಮರ್ದ ಇತ್ಯಾದಿಗಳಿದ್ದಾಗಂತೂ ಸುಮಾರು 2.75 ಗಂಟೆ ಹೀಗೆಲ್ಲ ಆ ಅವಶ್ಯಕತೆ ಬೀಳ್ತಿತ್ತು ಸಮಯದ ಅಷ್ಟು ದೂರ ಅಲ್ಲಿಂದ ನಾವು ವಾಹನವನ್ನು ತರಬೇಕಾಗಿತ್ತು ಈ ವಿದ್ಯಾರ್ಥಿಗಳಿಗೋಸ್ಕರ ಹಾಗಾದ್ರೆ ಇನ್ನೂ ಖರ್ಚು 2 ಪಟ್ಟು ಜಾಸ್ತಿ ಆಗುವಂಥ ಪ್ರಸಂಗ ಹೀಗೆಲ್ಲ ಬಂದಿದ್ದರಿಂದ ಕೊನೆಗೂ ಕೂಡ ನಾವು 16,000 ವಿದ್ಯಾರ್ಥಿಗಳಿಗೆ ತೃಪ್ತಿ ಪಡಬೇಕಾಯಿತು ಇದು ಇಷ್ಟು ಸುಮಾರಿಗೆ ವ್ಯವಸ್ಥೆಯ ಹಿಂದೆ ಇರುವಂಥ ಪರಿಶ್ರಮವನ್ನು ನಾನು ಕಣ್ಣು ತಂದೆ ಮತ್ತು ಎಲ್ಲವನ್ನು ಹೇಳೋದು ಸರಿಯಲ್ಲ ಈಗ ಸಮಸ್ಯೆಗಳು ಇದ್ದೇ ಇರ್ತವೆ ಆ ಸಮಸ್ಯೆಗಳು ಇದ್ದಾಗ ಆನಂದವಾಗಿ ಮಾಡಿಕೊಂಡು ಹೋಗೋದೇ ಕಾರ್ಯಕರ್ತನಾದವನಿಗೆ ಬಹಳ ಇಷ್ಟವಾಗುವುದು ಮತ್ತು ಹಾಗೆ ಆಗಬೇಕು ಕೂಡ ಎಲ್ಲ ಕಡೆಯಲ್ಲೂ ಎಲ್ಲ ಮೊದಲೇ ವ್ಯವಸ್ಥೆ ಚೆನ್ನಾಗೇ ಇದ್ದರೆ ಮತ್ತು ನಮ್ಮ ಕರ್ತವ್ಯ ಏನು ಯಾವ ಕರ್ತವ್ಯ ಇಲ್ಲ ಸುಮ್ಮನೆ ಹೋಗೋದು ಹೇಳ್ಕೊಡೋದು ಬರೋದಾಗುತ್ತೆ ಆದರೆ ಇದು ಈ ಥರ ಸವಾಲು ಬಂದಾಗ ಮಾಡೋದಿದೆ ಅಲ್ಲ ಬಹಳ ಸಂತೋಷದ ವಿಷಯ ಆಗುತ್ತೆ ಮತ್ತು ಒಂದು ಇನ್ನೊಂದು ನಾನು ಮುಖ್ಯವಾದ ವಿಷಯವನ್ನು ಉಲ್ಲೇಖ ಮಾಡಲೇಬೇಕು ಇದೆಲ್ಲ ಇವರು ತನ್ನಿಂತಾನೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಆ ಕಡೆ ಮಾತಾಡ್ತಾ ಇದ್ದಾರೆ ನನ್ನ ಎಡಬದಿಗೆ ಅವರೇ ಸುಮಧುರ್ ಅಂತ ಅವರ ಹೆಸರು ಅವರು ಸಂಗೀತ ಶಿಕ್ಷಕರವರು ಒಂದು ವಿದ್ಯಾಲಯದಲ್ಲಿ
ಚೆನ್ನಾಗಿ ಸಂಘಟನೆ ಮಾಡ್ತಾರೆ ಅವರು ಆರ್ಎಸ್ಎಸ್ ನ ಅಲ್ಲಿಯ ಪ್ರಮುಖರು ಇದ್ದಾರೆ ಮಾತುಗಾರರು ಹೌದು ಸಂಗೀತಗಾರರು ಹೌದು ಅವರೇ ಮುಖ್ಯರಾಗಿ ಎಲ್ಲ ಜೋಡಿಸಿದ್ದು ಎಲ್ಲ ಯುವಕರನ್ನ ಜೋಡಿಸಿದವರೆಲ್ಲ ಅವರೇ ಇವರೆಲ್ಲ ಮೊದಲಿಗೆ ಆಯಿತು 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 ಅಂತ ಹೇಳ್ತಾ ಇರ್ತಾರೆ ಆಮೇಲೆ ನಾನಾ ಕಾರಣಗಳಿಗೋಸ್ಕರ ಒಟ್ಟಾಗೋದಕ್ಕಾಗಲಿಲ್ಲ ಯೋಚನೆ ಮಾಡೋದಕ್ಕಾಗೋದಿಲ್ಲ ಹೀಗೆ ಪರಿಸ್ಥಿತಿ ನಾನು ಪ್ರವಾಸದಲ್ಲಿದ್ದೇನೆ ನಾನು ವೈಷ್ಣೋದೇವಿಗೆ ಹೋದಮ್ಮ ಇಲ್ಲಿಗೆ ಬಂದಿದ್ದೆ ಕೇವಲ ಒಂದು ವಾರ ಮೊದಲು ಆ ಮೊದಲಿನ ಯೋಚನೆ ಅಂತೆ ಹಾಗಾಗಿ ಏನೇ ಇದ್ದರೂ ಕೂಡ ಹೇರಂಬರಾವ್ ಮತ್ತು ಅವರ ಗುಂಪೇನು ಇಲ್ಲಿಗೆ ಮೊದಲೇ ಹೋಗಿತ್ತೋ ಅವರು ಮತ್ತು ಅಧ್ಯಾಪಕರಾಗಿ ಹೋದಂಥ ಮಾತೆಯರು ಇವರುಗಳೇ ಮಾಡಬೇಕಾಗಿತ್ತು ಮೊದಲು ಮೊದಲಿಗೆ ಅವರಿಗೆ ಮಾಡಬಹುದು ಅಂತ ಅನಿಸಿತ್ತು ಆದರೆ ಪ್ರತ್ಯಕ್ಷ ಅಯೋಧ್ಯೆ ಬೀದಿಗೆ ಯಾವಾಗ ಇಳಿದ್ರು ಮತ್ತು ಅಯೋಧ್ಯೆಯ ಕೆಲವು ಆಶ್ರಮಗಳು ಇತ್ಯಾದಿಗಳ ಸಂಪರ್ಕ ಮಾಡಿದರು ಆವಾಗ ಅವರಿಗೆ ಮನವರಿಕೆ ಆಯಿತು ಓಹೋ ಇದು ಅಯೋಧ್ಯೆ ನಾವು ಯೋಚನೆ ಮಾಡಿದಂತೆ ಇಲ್ಲ ಒಂದ್ಸಾರಿ ನಾನು ಮಧ್ಯೆ ಆನ್ಲೈನ್ ಮೀಟಿಂಗ್ನಲ್ಲಿ ಕೇಳಿದೆ ನಮ್ಮವರಿಗೆ ಅಯೋಧ್ಯೆಯಲ್ಲಿ ರಾಮ ಇದ್ದಾನೆ ಅಂತ ನಿಮಗೆ ಅನಿಸುತ್ತಾ ಅಂತ ಕೇಳಿದ್ದೆ ಅದಕ್ಕೆ ಓ ಖಂಡಿತ ಅಂತಂದರು ಹೇಗೆ ಹೇಳ್ತೀರಾ ಅಂತ ಕೇಳಿದೆ ಅದಕ್ಕೆ ನಮ್ಮ ಶಿಕ್ಷಕರಾಗಿ ಬಂದು ಮಾತ್ಯಾರೆಲ್ಲ ಹೇಳಿದರು ಗುರುಗಳ ಇವತ್ತು ನಾವೆಲ್ಲ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಪರಿಚಯ ಮಾಡ್ಕೊಂಡ್ಬರಬೇಕು ಅಂತ ಹೋಗಿದ್ದು ಅವಾಗ ಎಲ್ಲ ಕಡೆ ತುಂಬ ಚೆನ್ನಾಗಿ ನಮಗೆ ಸ್ವಾಗತ ಮಾಡಿದ್ದಾರೆ ಹಾಗಾಗಿ ಏನೂ ತೊಂದರೆ ಇಲ್ಲ ಮತ್ತು ರಾಮದಲ್ಲ ದರ್ಶನ ಮಾಡಿದ್ದು ಹಾಗಾಗಿ ರಾಮ ಇದ್ದಾನೆ ಅನ್ನೋದಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳಿದರು ಆದರೆ ಆಮೇಲೆ ಗೊತ್ತಾಯಿತು ಅವರಿಗೆ ಓಹೋ ರಾಮ ಇದಾನ ಅಂತ ಪ್ರಶ್ನೆ ಕೇಳಿದ್ದು ಈ ಕಾರಣಕ್ಕೋಸ್ಕರ ಗುರುಗಳು ಅನ್ನೋ ವಿಷಯ ಅವರಿಗೆ ಆಮೇಲೆ ಮನವರಿಕೆ ಆಯಿತು ಆಮೇಲೆ ನಾನು ಕೇಳಿದೆ ನಾನು ರಾಮ ಇದಾನ ಅಂತ ಕೇಳಿದ್ದೆ ನೀವು ಇದಾನೆ ಅಂತ ಹೇಳಿಬಿಟ್ರಿ ಈಗೇನು ಅನುಭವ ಅಂತ ಕೇಳಿದೆ ಎಲ್ಲ ಮೌನವಾಗಿ ಕೂತರು ಆದರೆ ಯಾವಾಗ ಸಮರ್ಪಣಾ ಕಾರ್ಯಕ್ರಮ ಆಯಿತೋ ಆವಾಗ ನಾ ಹೇಳಿದೆ ನೋಡಿ ಅಯೋಧ್ಯೆಯಲ್ಲಿ ರಾಮ ಇದ್ದಾನೆ ಅಂತ ನಾನು ನಿಮಗೆ ತೋರಿಸಿಕೊಡ್ತೇನೆ ಈ ಸಮರ್ಪಣಾ ಕಾರ್ಯಕ್ರಮ ಈಗ ನೀವು ಮನಸ್ಸಿಗೆ ತಂದುಕೊಳ್ಳಿ ಇದು ಇದು ರಾಮ ಇದ್ದಿದ್ದರಿಂದಲೇ ಆಗಿದ್ದು ಆದರೆ ನೀವು ರಾಮನನ್ನು ಹೇಗೆ ಹುಡುಕಿದ್ರಿ ಅಯೋಧ್ಯೆಗೆ ಬಂದಾಗ ಆ ರೀತಿಯಲ್ಲಿ ರಾಮ ಅಯೋಧ್ಯೆಯಲ್ಲಿ ಇಲ್ಲ ಅನ್ನೋದು ಅಷ್ಟೇ ಸತ್ಯ ಅದಕ್ಕೋಸ್ಕರ ನಾನು ಆ ಪ್ರಶ್ನೆಯನ್ನು ಮಾಡಿದೆ ಅಂತ ಅವರಿಗೆ ವಿವರಣೆಯನ್ನು ಕೊಟ್ಟೆ ಹಾಗಿದೆ ಅಯೋಧ್ಯೆಯ ಪರಿಸ್ಥಿತಿ ಅಲ್ಲಿ ಯಾವುದೇ ಆಶ್ರಮವನ್ನು ನಾವು ತಗೊಂಡರೂ ಕೂಡ ನಾನು ಆ ಆಶ್ರಮ ಈ ಆಶ್ರಮ ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ನಾವೇನೊಂದು ಆಶ್ರಮದ ಬಗ್ಗೆ ಅಥವಾ ಒಂದು ಸಾಧುಗಳು ಇರುವಂಥ ಒಂದು ಸಂಸ್ಥೆಯ ಬಗ್ಗೆ ಮನಸ್ಸಿನಲ್ಲಿ ಅಂದುಕೊಂಡಿರುತ್ತೇವೆಯೋ ಅಯೋಧ್ಯೆಯಲ್ಲಿರುವ ಸಾಧುಗಳಾಗಲಿ ಅಯೋಧ್ಯೆಯಲ್ಲಿರುವ ಆಶ್ರಮಗಳಾಗಲಿ ಯಾವುದೂ ಕೂಡ ಹಾಗೆ ಇರೋದಿಲ್ಲ ಅನ್ನೋದನ್ನು ಎಂದು ಮರಿಬಾರದು ಅಲ್ಲಿ ಇದನ್ನು ಬಿಟ್ಟು ನಾವು ಏನು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಯೋಧ್ಯೆಯಲ್ಲಿ ಯಾಕಂದರೆ ಇದು ಈ ಥರದ ಆಶ್ರಮಗಳು ಮತ್ತು ಅವರ ಒಂದು ಭಕ್ತವೃಂದ ಇದೇ ತುಂಬಿ ಹೋಗಿದೆ ಅದು ಬಿಟ್ಟರೆ ಮತ್ತು ಅಯೋಧ್ಯೆಯಲ್ಲಿ ಹೊರ ಊರಿಂದ ಬರುವವರ ಸಂಖ್ಯೆ ಅಷ್ಟೇ ಹಾಗಾಗಿ ನಾವೇನೇ ಮಾಡಬೇಕಾದರೂ ಕೂಡ ಇವರನ್ನೆಲ್ಲ ಒಟ್ಟು ಇಟ್ಟುಕೊಂಡು ಸಂಪರ್ಕ ಮಾಡಿಕೊಂಡು ಹೋಗಬೇಕು ಅದು ಬಹಳ ಕಷ್ಟದ ಕೆಲಸ ಇದೆ ಅಯೋಧ್ಯೆಯಲ್ಲಿ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಇರುವಂತೆ ಅಂತ ನಾವು ಹೇಳೋ ಹಾಗಿಲ್ಲ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ನಾವು ನೋಡಿರ್ತೇವೆ ಅಲ್ಲಿ ಹೋದಾಗ ಅಲ್ಲಿಯ ಜನ ಹಣಕ್ಕಾಗಿ ಅದು ಇದು ಇನ್ನೊಂದು ಮತ್ತೊಂದು ದೃಷ್ಟಿಯನ್ನು ನಮ್ಮ ಕಡೆಗೆ ನೋಡೋದು ಅಂತ ಹೇಳಿಬಿಡ್ತೇನೆ ನಾನು ಅದು ಒಳ್ಳೆಯದು ಇದೆಲ್ಲರಿಗೂ ಸಾಮಾನ್ಯವಾಗಿ ಅನುಭವದಲ್ಲಿದೆ ಅದು ಬಿಟ್ಟರೆ ಮತ್ತೆ ಅವರು ಇನ್ಯಾವುದನ್ನು ನೋಡೋದಿಲ್ಲ ಬರೀ ಹಣದ ಒಂದು ಮುಖವನ್ನು ನೋಡ್ತಾರೆ ಅನ್ನೋದು ಒಂದು ಸಾಮಾನ್ಯವಾದ ಮಾತು ಅಷ್ಟಕ್ಕೆ ನಾವು ಅಯೋಧ್ಯೆಯನ್ನು ತಗೊಂಡ್ರೆ ಸಾಕಾಗೋದಿಲ್ಲ ಕಾರಣ ಏನು ಅಂತಂದರೆ ಅಯೋಧ್ಯೆಯಲ್ಲಿ ಈ ಆಶ್ರಮಗಳು ಅಥವಾ ಸಾಧುಗಳೆಲ್ಲ ಇದ್ದಾರೆ ಇವರು ಸಹಕಾರ ಕೊಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ ಅಲ್ಲಿ ಅವರು ಸಾಧುಗಳಾಗಿರ್ತಾರೆ ವೇಷದಲ್ಲಿ ಆದರೆ ಉಳಿದಂತೆ ನಡವಳಿಕೆಯಲ್ಲಿ ಅವರು ಬೇರೆ ರೀತಿಯಲ್ಲಿ ಇರುತ್ತಾರೆ ಅನ್ನೋದು ಎಲ್ಲರ ಅನುಭವ ಹಾಗಾಗಿ ಅಲ್ಲಿ ಬಹಳ ಕಷ್ಟ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದರೂ ಕೂಡ ಅಪಾರವಾದಂಥ ಪರಿಶ್ರಮವನ್ನು ನಾವು ಹಾಕಲೇಬೇಕು ಅಂಥದ್ದರಲ್ಲಿ ವೇದಾಂತ ಭಾರತಿ ಕಡೆಯಿಂದ ನಾವು ಮಾಡಿದಂಥ ಅಥವಾ ಶ್ರೀ ಶಂಕರಾಚಾರ್ಯ ವಾಂಗ್ಮಯ ಸೇವಾ ಪರಿಷತ್ನ ಕಡೆಯಿಂದ ಮಾಡಿದಂತಹ ಈ ಒಂದು ಸಮರ್ಪಣಾ ಕಾರ್ಯಕ್ರಮ ಏನಿದೆ ವಿದ್ಯಾರ್ಥಿಗಳನ್ನು ಹಿಡ್ಕೊಂಡು ಆ ಅಧ್ಯಾಪಕರುಗಳು ಆ ಶಾಲೆ ವ್ಯವಸ್ಥಾಪಕರನ್ನು ಒಪ್ಪಿಸಿ ಮಾಡಿದಂಥ ಕಾರ್ಯಕ್ರಮ ಇದೆಯಲ್ಲ ಇದು ಅಪೂರ್ವವಾದ ಕಾರ್ಯಕ್ರಮ ಇನ್ನೊಂದು ನಾನು ಮುಖ್ಯವಾಗಿ ನಿಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಮತ್ತಿನ್ಯಾವುದೇ ಉದ್ದೇಶದಿಂದ ಅಲ್ಲ ನಾವು ಮೀಟಿಂಗ್ ನಡೆದಲ್ಲಿ ಒಬ್ಬರು ಇಲ್ಲಿ ಎಲ್ಲಿದ್ದಾರೆ ಅಂತ ನೋಡಬೇಕು ಅವರನ್ನು ಕಂಡರೆ ನಾನು ತೋರಿಸ್ತೇನೆ ಅವರು ಸಭೆಯಲ್ಲಿ ವ್ಯವಸ್ಥಾಪಕರೊಟ್ಟಿಗೆ ಸೇರಿಕೊಂಡಿದ್ದರು ಅಂತ ನಾನು ಕೇಳಿದೆ ಆಶಿಷ್ ಮಿಶ್ರಾ
ಅಂತವೊಬ್ಬರು ಮಹನೀಯರು ಇವರು ಬಹಳ ಸಂಘಟಕರು ಅಲ್ಲಿಗೇನು ದೀಪೋತ್ಸವ ಒಂದಾಗುತ್ತೆ ದೀಪಾವಳಿ ಸಮಯಕ್ಕೆ ಲಕ್ಷಾಂತರ ದೀಪಗಳನ್ನು ಹಚ್ಚುವಂಥ ಕೆಲಸ ಅದರಲ್ಲಿ ಒಂದು 300 ಹತ್ರ ಹತ್ರ ಯುವಕರನ್ನೆಲ್ಲ ಸೇರಿಸಿ ಆ ದೀಪ ಹಚ್ಚುವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥ ಒಂದು ಗುಂಪೇನಿದೆ ಅದರಲ್ಲಿ ಇವರು ಒಬ್ಬರು ಪ್ರಮುಖರು ಆಶಿಶ್ ಮಿಶ್ರಾ ಅಂತ ಇವರು ನಾವ್ಯಾವ ಒಂದು ಯೂನಿವರ್ಸಿಟಿಯಲ್ಲಿ ಕಾನ್ಫರೆನ್ಸ್ ಮಾಡಿದ್ವು ಆ ಕಾನ್ಫರೆನ್ಸ್ನಲ್ಲಿ ಅದು ಆ ಯೂನಿವರ್ಸಿಟಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಧ್ಯಾಪಕರಲ್ಲ ಬೇರೆ ಅಧ್ಯಾಪಕೇತರ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಶಿಶ್ ಮಿಶ್ರಾ ಅಂತ ಅವರು ನನಗೆ ಒಂದು ಮೀಟಿಂಗ್ನಲ್ಲಿ ಹೇಳಿದರು ಸ್ವಾಮೀಜಿ ನೀವೇನು ಸಂಖ್ಯೆ ಅಷ್ಟು ಇಷ್ಟು ಅಂತ ಹೇಳ್ತಾ ಇದ್ದೀರಿ ಆದರೆ ನಮ್ಮ ಅಯೋಧ್ಯೆಯಲ್ಲಿ ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳೋದೇನೆಂದರೆ ನೀವು 5,000 ವಿದ್ಯಾರ್ಥಿಗಳನ್ನ ಸೇರಿಸಿ ಇದು ಇತಿಹಾಸವನ್ನು ನಿರ್ಮಾಣ ಮಾಡುತ್ತೆ ಅಯೋಧ್ಯೆಯಲ್ಲಿ ಯಾವುದೇ ಸಂದೇಹವಿಲ್ಲ ಅಯೋಧ್ಯೆಯಲ್ಲಿ ಈವರೆಗೆ ಇಂಥ ಕಾರ್ಯಕ್ರಮ ಆಗಲಿಲ್ಲ ಅಯೋಧ್ಯೆಯಲ್ಲಿ ಸಾಮಾನ್ಯವಾಗಿ ಕಾರ್ಯಕ್ರಮ ಯಾವ ಥರ ನಡ್ಕೊಂಡು ಬಂದಿದೆ ಅಂದರೆ ಇಲ್ಲಿಗೆ ಯಾವುದೋ ಊರಿಂದ ಯಾರೋ ಸಾಧುಗಳು ಪ್ರವಚನಕಾರರು ಬರ್ತಾರೆ ಬರುವಾಗ ಆ ಊರಿಂದಲೇ ಅವರು ಜನಗಳನ್ನು ಕರ್ಕೊಂಡು ಬರ್ತಾರೆ 300, 400 ಅಥವಾ 1,000 ಅವರಿಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ಜನಗಳನ್ನು ಅಲ್ಲಿಂದಲೇ ಕರ್ಕೊಂಡು ಬರ್ತಾರೆ ಆ ಜನಗಳನ್ನು ಇಲ್ಲಿ ಇಟ್ಟುಕೊಂಡು ಕಾರ್ಯಕ್ರಮ ಮಾಡ್ತಾರೆ ಯಶಸ್ವಿಯಾಗಿ ಮಾಡಿ ಅವರಿಗೇನು ಹಣ ಕೊಡಬೇಕು ಇಲ್ಲಿ ಇಲ್ಲಿ ಆ ಕಾರ್ಯಕ್ರಮ ಮಾಡಿದ್ದಕ್ಕೆ ಹಣ ಎಲ್ಲಿ ಕೊಡಬೇಕು ಅಷ್ಟು ಕೊಡ್ತಾರೆ ಅವರು ವಾಪಸ್ ಹೋಗ್ತಾರೆ ಈ ಥರ ಇಲ್ಲಿ ಕಾರ್ಯಕ್ರಮಗಳನ್ನು ನಾವು ಬೇಕಾದಷ್ಟು ನೋಡಿದ್ದೇವೆ ಆದರೆ ಅಯೋಧ್ಯೆಯ ಜನಗಳಿಗೆ ಈ ಥರ ಒಂದು ಸ್ತೋತ್ರವನ್ನು ಹೇಳಿ ಅವರನ್ನು ಒಟ್ಟು ಮಾಡಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದು ನಾವಂತೂ ಈವರೆಗೆ ಯಾರೂ ಕಂಡಿಲ್ಲ ಹಾಗೇನಾದ್ರೆ ಈಗ ನೀವು ನಾಡಿದ್ದು ಮಾಡಲಿಕ್ಕೆ ಹೊರಟಿದ್ದೇ ಆದರೆ ಅದೊಂದು ಐತಿಹಾಸಿಕವಾದ ಕಾರ್ಯಕ್ರಮ ಆಗುತ್ತೆ ಇತಿಹಾಸವನ್ನು ನಿರ್ಮಾಣ ಮಾಡುತ್ತೆ ನಮ್ಮ ಅಯೋಧ್ಯೆಯಲ್ಲಿ ಅಂತ ನನಗೆ ಅವರು ಹೇಳಿದರು ಆಮೇಲೆ ನನಗೆ ಕೇಳಿದರು ಅದು ಹೇಗೆ ನೀವು ಯಾವ ಒಂದು ಆಧಾರದ ಮೇಲೆ ಇದನ್ನು ಹೇಳ್ತೀರಾ ಸಂಖ್ಯೆ ಎಷ್ಟಾಗುತ್ತೆ ಅಂತ ಹೇಳ್ತೀರಾ ಅಂತ ಹೇಳಿದರು ನಾನು ಹೇಳಿದೆ ಅದೆಲ್ಲ ಈಗ ನಾನು ಏನು ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ನಮ್ಮ ಕಾರ್ಯಕರ್ತರು ಬಂದ ಮೇಲೆ ಅಲ್ಲಿ ಹೇಳಿಕೊಟ್ಟ ಮೇಲೆ ಖಂಡಿತವಾಗಿಯೂ ಸಂಖ್ಯೆ ಆಗಿಯೇ ಆಗುತ್ತೆ ಅಂತ ನಾನು ಅಭಿಪ್ರಾಯ ಪಡ್ತೇನೆ ಯಾವುದಕ್ಕೂ ನಾನು ವೈಷ್ಣೋದೇವಿಗೆ ಹೋಗಿ ವಾಪಸ್ ಬರ್ತೇನಲ್ಲ ಆಮೇಲೆ ಮತ್ತೊಂದು ಸಾರಿ ನಾವು ಸೇರೋಣ ಆವಾಗಂತೂ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಈಗ ನಾನು ಹೇಳಲಾರೆ ಅಂತಂದೆ ಸರಿ ಬಂದ ಮೇಲೆ ಆಶಿಶ್ ಮಿಶ್ರಾ ಅವರಿಗೆ ಹೇಳಿದೆ ನೋಡಿ ನಮ್ಮ ಕಾರ್ಯಕರ್ತರು ಬಂದವರು ಇಷ್ಟು ವಿದ್ಯಾಲಯಗಳಲ್ಲಿ ಹೇಳಿಕೊಟ್ಟಿದ್ದಾರೆ ಈಗ ಸಂಖ್ಯೆ ಇಷ್ಟ ಆಗಬೇಕಾಗಿದೆ ನಾವು ವಾಹನಗಳ ವಿಷಯವಾಗಿ ನೋಡ್ತಾ ಇದ್ದೇವೆ ವಾಹನಗಳು ನಮಗೆ ಸಿಕ್ತು ಅಂತಂದರೆ ಆವಾಗ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರುವಂಥದ್ದಾಗುತ್ತೆ ಈಗ ನಮಗೆ ಜಾಗ ಬೇಕಾಗಿದೆ ಮಾಡೋದಕ್ಕೆ ಅಂತ ಕೊನೆಗೆ ಇದು ಅವರು ರಾಮಕಥಾ ಮಾಡುವಂಥ ಒಂದು ರಾಮಕಥಾ ಪಾರ್ಕ್ ಅಂತ ಇದನ್ನು ಕರೀತಾರೆ ಭಾಳ ಚೆನ್ನಾಗಿದೆ ಯೋಜನೆ ಈ ಒಂದು ಪಾರ್ಕಿನ ಯೋಜನೆ ಬಹಳ ಮುಖ್ಯವಾದ ಜಾಗದಲ್ಲಿದೆ ರಾಮ ಮಂದಿರದಿಂದ ಒಂದು 2 ಕಿಲೋಮೀಟರ್ ಮಂದಿರದಿಂದ ನಾವು ಲೆಕ್ಕ ಹಾಕಿದರೆ ಆಗ್ಬೋದೇನೋ ಅಥವಾ 2.5 ಕಿಲೋಮೀಟರ್ ಆಗ್ಬೋದೇನೋ ಅಷ್ಟೇ ಬಹಳ ಮುಖ್ಯವಾದ ಜಾಗದಲ್ಲಿ ಮುಖ್ಯ ರಸ್ತೆಯಲ್ಲೇ ಇದೆ ಇದು ಇಲ್ಲಿ ನಮಗೆಲ್ಲದು ಲಭ್ಯವಾಗುವಂತೆ ಈಗ ನನ್ನ ಎಡಬದಿಗೆ ಆಶಿಶ್ ಮಿಶ್ರಾ ಇದ್ದಾರೆ ನೋಡಿ ಇವರು ಆಶಿಶ್ ಮಿಶ್ರಾ ಬಹಳ ಚಿಕ್ಕ ವಯಸ್ಸು ಒಳ್ಳೆ ಸಮರ್ಥ ವ್ಯಕ್ತಿ ಇವರು ಇದನ್ನು ನಮಗೆ ಒದಗಿಸಿಕೊಟ್ಟರು ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ಡಾಕ್ಟರ್ ರಾಜಕುಮಾರ್ ರಾಜಕುಮಾರ್ ಕತ್ರಿ ಡಾಕ್ಟರ್ ಅಲ್ಲ ಅವರು ಲಾಯರ್ ರಾಜಕುಮಾರ್ ಕತ್ರಿ ಅಂತ ಒಬ್ಬರು ಲಾಯರ್ ಪ್ರಸಿದ್ಧ ಮುಖ್ಯ ಅಲ್ಲಿಯ ನ್ಯಾಯವಾದಿಗಳು ಅವರು ಇವರ ಪರಿಚಯವನ್ನು ಮೊದಲು ನಮಗೆ ಮಾಡಿಕೊಟ್ಟಿದ್ದು ಅದಾದ ಮೇಲೆ ಇವರೊಟ್ಟಿಗೆ ಸಂಪರ್ಕದಲ್ಲಿ ಅವರು ಇರ್ತಿದ್ರು ಅದೊಂದು ಕಮಿಟಿ ಇದೆ ಆ ಕಮಿಟಿಯಲ್ಲಿ ಅವರೆಲ್ಲ ರಾಜಕುಮಾರ್ ಕತ್ರಿಯವರ ಬಂಧುಗಳೆಲ್ಲ ಇದ್ದಾರೆ ಅವರು ಸ್ವತಃ ಇದ್ದಾರೆ ಹಾಗೆ ಅದನ್ನೆಲ್ಲ ಮಾಡಿಸಿ ಅವ್ರು ಕೊಡ್ತೇನೆ ಅಂತ ಹೇಳಿದ್ರು ಇವರು ಅದಕ್ಕೆ ಮಧ್ಯವರ್ತಿಗಳಾಗಿ ನಮಗೆಲ್ಲ ಮಾಡಿಕೊಟ್ರು ಈ ಆಶಿಶ್ ಮಿಶ್ರಾ ಅದಾದಮೇಲೆ ಕಾರ್ಯಕ್ರಮ ಪ್ರತ್ಯಕ್ಷವಾಗಿ ಸಮರ್ಪಣೆ ಕಾರ್ಯಕ್ರಮ ಆಯಿತು ಆದಮೇಲೆ ಇದೇ ಆಶಿಶ್ ಮಿಶ್ರಾ ಅವರಿಗೆ ನಾವು ಕೇಳಿದ್ವು ಏನು ಹೇಳ್ತೀರಾ ನೀವು ಇವಾಗ ಅಂತ ಆಗ ಅವರು ಒಂದೇ ಮಾತು ಹೇಳಿದರು ನಾನು ಮೊದಲು ಹೇಳಿದ್ದೆ ನಿಮಗೆ 5,000 ಮೇಲೆ ಹೋದರೆ ಸಂಖ್ಯೆ ಇದು ನಮ್ಮ ಅಯೋಧ್ಯೆಯಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಈವರೆಗೂ ಅಂಥ ಕಾರ್ಯಕ್ರಮ ಆಗಿಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ ಈಗ ನಾನು ಅದೇ ಮಾತನ್ನು ಮತ್ತೆ ಉಲ್ಲೇಖ ಮಾಡ್ತೇನೆ ಅಪೂರ್ವವಾದಂಥ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮ ನಮ್ಮ ಅಯೋಧ್ಯೆಯಲ್ಲಿ ಆಯಿತು ನಾವ್ಯಾರೂ ಇದನ್ನು ಕಂಡು ಕೇಳಲಿಲ್ಲ ಮತ್ತು ಅದರಲ್ಲಿ ಭಾಗವಹಿಸೋ ಪ್ರಶ್ನೆ ಇಲ್ಲವೇ ಇಲ್ಲ ಆ ಥರದ ಕಾರ್ಯಕ್ರಮ ಆದರೆ ಭಾಗವಹಿಸಬೇಕಲ್ಲ ಈ ಬಾರಿ ಹಾಗಲ್ಲ ನೀವು ಮಾಡಿದ ಕಾರ್ಯಕ್ರಮ ಇದು ಗುಣದೃಷ್ಟಿಯಿಂದ ಕೂಡ ಗುಣಾತ್ಮಕವಾಗಿ ಕೂಡ ಬಹಳ ನಮಗೆ ಸಂತೋಷವನ್ನುಂಟು ಮಾಡಿತು ಅಂತ ಇದೇ ಆಶಿಶ್ ಮಿಶ್ರಾ ಅವರು ನಮಗೆ ಹೇಳಿದರು ಅದಾದ ಮೇಲೆ ನಾವು ಕಾರ್ಯಕರ್ತರ ಸಮಾವೇಶವನ್ನು ಮಾಡಿದ್ದು ಅದರಲ್ಲೆಲ್ಲ ಈ ಸುಮಧುರ್ ಗುಂಪೆಲ್ಲ ಸೇರಿತ್ತು
ಎಲ್ಲ ಇವರು ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ತು ಮುಖ್ಯವಾಗಿ ಆರ್ ಎಸ್ ಎಸ್ನ ಕಾರ್ಯಕರ್ತರಿದ್ದಾರೆ ಇವರೆಲ್ಲರೂ ಕೂಡ. ಅಲ್ಲಿ ಪುನಃ ಇವರೆಲ್ಲ ಅವರವರ ಅನುಭವಗಳನ್ನು ಹೇಳಬೇಕು ಅಂತಂದಾಗ ಒಂದು ಇಲ್ಲಿ ನಮಗೆ ಕೊರತೆ ಆದ್ದೇನೆಂದರೆ ಆಹಾರದ ವಿತರಣೆ. ಆಹಾರದ ವಿತರಣೆ ಪದೇ ಪದೇ ಅವರು ಸಂಖ್ಯೆ ಕೇಳ್ತಾ ಇದ್ದರು, ಮಾತೆಯವರು ಸಂಖ್ಯೆ ಕೊಡುವಾಗ ವ್ಯತ್ಯಾಸವನ್ನು ಮಾಡ್ತಾ ಇದ್ದರು, ಯಾಕೆಂದರೆ ಆಯಾ ಸ್ಕೂಲ್ನವರು ಹಾಗೆ ಮಾಡ್ತಾ ಇದ್ದರು. ಅದರ ಮಧ್ಯೆ ಒಂದು ಸಂಖ್ಯೆಯ ನಿರ್ಣಯ ಮಾಡಬೇಕಾಗಿತ್ತು, ಆ ಸಂಖ್ಯೆಯ ನಿರ್ಣಯ ಮಾಡಿದ್ದು ನಾವು. ಅದಕ್ಕೆಷ್ಟು ಆಹಾರದ ಒಂದು ವ್ಯವಸ್ಥೆ ಬೇಕು ಅಷ್ಟೆಲ್ಲ ಮೊದಲೇ ತೀರ್ಮಾನ ಮಾಡಿ ಹೇಳಿ ಆಯಿತು ಹಿಂದಿನ ದಿವಸ. ಆದರೆ ಆ ದಿವಸ ಅವರು ಎತ್ತಕ್ಕೋ ಗೊತ್ತಿಲ್ಲ, ಅವರ ಒಂದು ಮನಸ್ಸಿಗೆ ಬಂತು ಅಷ್ಟು ಸಂಖ್ಯೆ ಆಗಲಾರದು ಅಂತ ಕಾಣುತ್ತೆ ಅಂತ ಹೇಳಿ ಅವರೇ ಕಡಿಮೆ ಮಾಡಿಬಿಟ್ರು. ಅದು ಒಂದು ಕಾರಣ. ಆಮೇಲೆ ಒಟ್ಟೊಟ್ಟಿಗೆ ಮಧ್ಯಾಹ್ನದ ಹೊತ್ತಲ್ಲ ವಿದ್ಯಾರ್ಥಿಗಳೆಲ್ಲ ಬಂದು ಸ್ವಲ್ಪ, ಅದೊಂದು ಕಾರಣ. ಹೀಗೆ ಎರಡು ಕಾರಣಕ್ಕೆ ಆಹಾರ ವಿತರಣೆ ಅನ್ನೋದೇನಿದೆ ಇದು ಬಹಳ ಗೋಜಲಿ ಕಾರಣ ಆಯಿತು. ಸುಮಾರೊಂದು 2,500-3,000 ವಿದ್ಯಾರ್ಥಿಗಳಿಗೆ ಆಹಾರ ಸಿಕ್ಕಿಲ್ಲ ಅಂತ ನಮ್ಮ ಕಿವಿಗೆ ಆಮೇಲೆ ಬಿತ್ತು. ಇದೊಂದು ಬಿಟ್ಟರೆ ಆ ವಿದ್ಯಾರ್ಥಿಗಳು ಆ ಬಿಸಿಲಿನಲ್ಲಿ ಅದನ್ನು ಸಮರ್ಪಣೆ ಮಾಡಿದ ರೀತಿ, ಅದು ರಾಮಭುಜಂಗ ಪ್ರಯಾರ ಸ್ತೋತ್ರ ಸಮರ್ಪಣೆ ಆರಂಭ ಆದ ಮೇಲೆ ಇಡೀ ಸಭೆ ಯಾವ ಸೂಚನೆಯೂ ಇಲ್ಲದೆ ಗಪ್ಚುಪ್ಪಾಗಿ ಸಮರ್ಪಣೆ ಮುಗಿಯುವ ತನಕ ಕೂಡ ಕೂತ ರೀತಿ, ಎಲ್ಲ ಸಾಧುಗಳು ಅಯೋಧ್ಯೆಯ ಸಾಧುಗಳೇನಿದ್ದಾರೆ ಅವರೆಲ್ಲ ಎಂದು ನೋಡೇ ಇಲ್ಲ, ಇಂಥದ್ದನ್ನು ಕೇಳೂ ಇಲ್ಲ, ಅಂಥ ಒಂದು ರೀತಿಯಲ್ಲಿ ಆ ರಾಹುಜಂಗ ಪ್ರಿಯಾರ ಸ್ತೋತ್ರ ಸಮರ್ಪಣೆ ಆಯಿತು. ಈಗೇನು ಪ್ರಶಾಂತ ಒಂದು ನನಗೆ ಮಧ್ಯಾಹ್ನ ಗಮನಕ್ಕೆ ತಂದ, ನಾನು ಇಲ್ಲೇ ನಾನು ಉಲ್ಲೇಖ ಮಾಡ್ತೇನೆ. ಇದರಲ್ಲಿ ಆ ಜನಮೇಜಯ ಶರಣ್ ನನಗೆ ವಸತಿ ವ್ಯವಸ್ಥೆಯನ್ನು ಕೊಟ್ಟಂತಹ ಆಶ್ರಮದ ಪ್ರಮುಖರು ಈಗ ವೇದಿಕೆಯಲ್ಲಿದ್ದಾರೆ ಅವರು, ಜನಮೇಜಯ ಶರಣ್. ಇವರು ರಮಾನಂದ ಸಂಪ್ರದಾಯದ ಸಾಧುಗಳು, ಸನ್ಯಾಸಿಗಳವರು. ನಾನು ಅಲ್ಲೇ ವಾಸ ಬೇರೆ ಆಗಿದ್ದೆ, ಹಾಗಾಗಿ ನನಗೆ ಅವರದ್ದು ಬಹಳ ಸಂಪರ್ಕ ಆಯಿತು. ಅವಳು ಬಹಳ ಸಂತೋಷಪಟ್ಟು ಅದಕ್ಕೋಸ್ಕರನೇ ಯಾವುದೋ ಬೇರೆ ಊರಿಗೆ ಹೋಗಿದ್ದರು, ಇಲ್ಲ ಇಲ್ಲ ನಿಮ್ಮ ಕಾರ್ಯಕ್ರಮ ನಾನು ಮುಂದೆ ಬರ್ತೇನೆ ಅಂಥೇಳಿ ಕಾರ್ಯಕ್ರಮವನ್ನು ಭಾಗವಹಿಸಿದ್ರು. ಅವರು ಆ ಸ್ನೇಹಿತರನ್ನು ಕರ್ಕೊಂಡ್ಬಂದರು, ಅವರು ನಮಗೆ ಪರಿಚಯ ಇರಲಿಲ್ಲ, ಇವರೇ ಕರ್ಕೊಂಡ್ಬಂದಿದ್ದು. ನಾನಿದನ್ನು ಉಲ್ಲೇಖ ಮಾಡೋದು ಯಾತಕ್ಕೆ ಅಂತಂದರೆ ಇವರೇ ಮೊದಲುಗೊಂಡು ಅನೇಕರು ದ್ವೈತ ಸಂಪ್ರದಾಯಕ್ಕೆ ಸೇರಿದವರು, ಅಲ್ಲಿ ಹಾಗೆ ಕರೀತಾರೆ ರಮಾನಂದ ಸಂಪ್ರದಾಯದವರು, ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಿದೆಯಲ್ಲ. ಅಯೋಧ್ಯೆಯ ಇತಿಹಾಸದಲ್ಲೇ ಇದು ಮೊದಲು. ಅಂದರೆ ವಿಶ್ವ ಹಿಂದೂ ಪರಿಷತ್ನವರೆಲ್ಲ ಮಾಡಿದಾಗ ಅನೇಕ ರೀತಿಯ ಸೇರ್ತಾರೆ, ಅದೊಂದು ಭಾಗ. ಆದರೆ ಯಾವುದಾದ್ರೂ ಒಂದು ಬೇರೆ ಸಂಸ್ಥೆ, ಅದರಲ್ಲೂ ಈ ಥರ ಮಠ, ಅದರ ಸಂಪರ್ಕ ಇದ್ದಂತಹ ಯಾವುದೇ ಸಂಸ್ಥೆಗಳು ಈ ಥರ ಒಂದು ಕಾರ್ಯಕ್ರಮವನ್ನು ಸಹಜವಾಗಿ, ಇದರಲ್ಲಿ ಯಾವುದೇ ಕೃತಕತೆ ಇಲ್ಲ, ಆ ರೀತಿಯಲ್ಲಿ ಮಾಡಿ ಅದನ್ನು ಯಶಸ್ಸು ಮಾಡುವಾಗ ಇವರೆಲ್ಲ ಭಾಗವಹಿಸಿದ್ದಿದೆಯಲ್ಲ, ಒಂದು ಅಪೂರ್ವವಾದದ್ದು. ಅಷ್ಟಲ್ಲದೆ ಈ ಜನಮೇಜಯ ಶರಣ್ ಯಾರಿದ್ದಾರೆ, ಇವರಿಗೆ ಇಷ್ಟೊಂದು ಸಂತೋಷವಾಗಿತ್ತು. ಭೂಮಿ ಪೂಜೆ ಸಂದರ್ಭದಲ್ಲಿ ಮಾತೆಯರೆಲ್ಲ ಮೊದಲೇ ರಾಹುಜಂಗ ಪ್ರಯಾತ ಮುಗಿಸಿದ್ರು, ಆದರೆ ಕೊನೆಗೆ ಭೂಮಿ ಪೂಜೆಯಲ್ಲಿ ಆಗಿ ನಾವೆಲ್ಲ ಆಶೀರ್ವಚನ ಮಾಡಿದ್ವು. ಆಮೇಲೆ ಇವರೇ ಸ್ವತಃ ಇಲ್ಲ ಎಲ್ಲ ಒಂದ್ಸಾರಿ ರಾಹುಜಂಗ ಪ್ರಯಾತ ಸ್ತೋತ್ರ ಹೇಳಿಬಿಡಿ ಅಂತ ಹೇಳ್ಕೊಂಡ್ರು. ಅಷ್ಟರ ಮಟ್ಟಿಗೆ ಅವರಿಗೆ ಪ್ರಭಾವ ಆಗಿತ್ತು. ಬಂದವರಿಗೆಲ್ಲ ಹೇಳ್ತಾರೆ ಅವರು, ನೋಡಿ ಇಂಥ ಒಂದು ಕಾರ್ಯಕ್ರಮ ಮಾಡಿಬಿಟ್ರು ಮಹಾರಾಜ್, ಎಷ್ಟು ಅದ್ಭುತವಾಗಿತ್ತು, ನೀವು ಅದನ್ನು ಕೇಳಬೇಕಾಗಿತ್ತು, ನೋಡಬೇಕಾಗಿತ್ತು ಅಂತ ಬಂದವರಿಗೆಲ್ಲ ಹೇಳ್ತಿದ್ದರು. ಅಷ್ಟು ಮಾತ್ರ ಅಲ್ಲ, ಈಗ ನನಗೆ ಪ್ರಶಾಂತ ಮಧ್ಯಾಹ್ನ ಹೇಳಿದ್ದೇನೆಂದರೆ ಅವರ ಒಬ್ಬರು ಸೇವಕ ಇದ್ದಾರಲ್ಲಿ ರಾಮಚಂದ್ರ ಅಂತ, ಅವರು ಆಂಧ್ರದವರು, ಸ್ವಲ್ಪ ಕನ್ನಡ ಬರುತ್ತೆ ಅವರಿಗೆ, ನಮಗೆಲ್ಲ ವ್ಯವಸ್ಥೆಗೆ ಅವರು ಸಹಕಾರ ಕೊಟ್ಟಿದ್ದರು ಇವರ ಒಂದು ಆದೇಶದಂತೆ. ಅವರು ಫೋನ್ ಮಾಡಿ ರಾಮಭುಜಂಗ ಪ್ರಯಾರ ಸ್ತೋತ್ರದ ಒಂದು ಪ್ರತಿಗಳು ನಮಗೆ ಬೇಕು 1,000 ಅಂತ ಈಗ ಕೇಳಿದಾರಂತೆ. ಅದು ಇವರು ಅಪೇಕ್ಷೆ ಪಟ್ಟಿದ್ದು ಈ ನಮ್ಮ ಶರಣ್ ಅಂತಂದರೆ ಅವರಿಗೆ ರಾಹುಜಂಗ ಪ್ರಿಯಾರ ಸ್ತೋತ್ರ ಮತ್ತು ನಮ್ಮ ಕಾರ್ಯಕ್ರಮದ ಬಗ್ಗೆ ಎಷ್ಟೊಂದು ಮನಸ್ಸಿಗೆ ಸಂತೋಷವಾಗಿದೆ ಅಂತ ನಾವು ಯೋಚನೆ ಮಾಡಬಹುದು. ಅಷ್ಟು ಮಾತ್ರ ಅಲ್ಲ, ಅವರೆಲ್ಲ ಏನೋ ಅಂದ್ಕೊಂಡಿದ್ರು, ಆದರೆ ನಾವಲ್ಲಿ ಮಾಡಿದ ಪೂಜೆ, ನಮ್ಮವರು ಹೇಳಿ ಅಲ್ಲಿ ಸಮರ್ಪಣೆ ಮಾಡಿದ ಪೂಜೆ ಹೊತ್ತಿಗೆ ಮಂತ್ರ ಇದನ್ನು ಹೇಳಿದ್ದು, ಶ್ಲೋಕ ಹೇಳಿದ್ದು, ಇದನ್ನೆಲ್ಲ ಅವರು ಕೇಳ್ತಿದ್ರು ಆ ಬೆಳಗ್ಗೆ ಚಳಿಗೆ. ಅದು ಕೂಡ ಅವರ ಮೇಲೆ ಬಹಳ ಪರಿಣಾಮ ಆಗಿದೆ. ನಾನು ಆಮೇಲೆ ಅವರನ್ನ ಭೇಟಿಗೆ ಹೋದಾಗ ಅವರು ಪದೇ ಪದೇ ಹೇಳ್ತಿದ್ರು, ಸ್ವಾಮೀಜಿ ನಿಮ್ಮ ಪೂಜೆ, ಅಲ್ಲಿ ನೀವೆಲ್ಲ ಹೇಳ್ತಾ ಇದ್ದ ಮಂತ್ರ ಘೋಷ, ನಮ್ಮ ಆಶ್ರಮ ಪವಿತ್ರವಾಯಿತು, ಪಾವನವಾಯಿತು, ಇವರಿಗೂ ಈ ಥರದ ಕಾರ್ಯಕ್ರಮ ಯಾರು ಮಾಡಲಿಲ್ಲ ಅಂತ ಹೇಳಿ ತಮ್ಮ ಆನಂದವನ್ನು ಪದೇ ಪದೇ ಪ್ರಕಟ ಮಾಡ್ತಾ ಇದ್ರು. ಬಹಳ ಬದಲಾವಣೆ ಆಗಿ ಹೋಗ್ಬಿಟ್ರು ಅವರು. ಅವರು ವಾಸ್ತವಿಕವಾಗಿಯೂ ಅಲ್ಲಿ ಅತ್ಯಂತ ಪ್ರಸಿದ್ಧರಾದವರು. ಹೇಗೆ ಅಂದರೆ ತೀರಾ ವ್ಯವಹಾರ, ಪಕ್ಕಾ ವ್ಯವಹಾರ, ಏನು ಒಂದು ಯಾವ ಒಂದು ಮಾತಾಗಲಿ ಮತ್ತು ನಡವಳಿಕೆ ಆಗಲಿ ಏನೇ ಇದ್ದರೂ ವ್ಯವಹಾರದ ಮುಖ ನೋಡಿಯೇ ಅವರು ಮಾಡುವವರು. ಹಾಗೆಂತ 1,000 ಜನ ಅವರಿಗೆ ಶಿಷ್ಯರಿದ್ದಾರೆ, ಅವರ ಅನುಯಾಯಿಗಳಿದ್ದಾರೆ, ಎಲ್ಲ ಇದ್ದಾರೆ.
ಆದರೆ ಅವರ ನಡವಳಿಕೆ ಮಾತ್ರ ಈ ರೀತಿ ಹಾಗಾಗಿ ಜನಮೇಜಯ ಶರಣ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯ ಅಷ್ಟಾದರೂ ಕೂಡ ನಮ್ಮ ಕಾರ್ಯಕ್ರಮ ಎಲ್ಲ ಮುಗಿದು ನಾವು ಹೊರಡಷ್ಟು ಹೊತ್ತಿಗೆ ಅಪಾರವಾದಂಥ ಒಂದು ಸಂತೋಷ ಉಂಟಾಗಿ ಬದಲಾವಣೆಯನ್ನು ಹೊಂದಿ ನಾವು ಏನೇ ಹೇಳಿದರೂ ಮಾಡ್ತೇನೆ ಅಂತ ಹೇಳೋ ಒಂದು ಮಟ್ಟಕ್ಕೊರೆಗೆ ಬಂದಿದೆ ಅವರ ಒಂದು ಸಂತೋಷ ಅನ್ನೋದು ಮಾತ್ರ ಎಂದು ಮರೆಯಲಾಗದ ಅನುಭವ ಹಾಗಂತ ಇವರು ಇವರನ್ನೆಲ್ಲರೂ ಒಪ್ತಾರೆ ಅಂತ ಇಲ್ಲ ಅಯೋಧ್ಯೆಯಲ್ಲಿ ಇವರ ಬಗ್ಗೆ ಒಂದಷ್ಟು ಜನ ಒಪ್ಪದೇ ಇದ್ದವರು ಇದ್ದಾರೆ ಆದರೂ ಕೂಡ ಜನಮೇಜಯ ಶರಣರಿಗೆ ಗೊತ್ತು ನಾನು ಏನು ಅಂತ ಅವರು ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಕೇಳಿ ತಿಳ್ಕೊಂಡಿದ್ದಾರೆ ಇವರನ್ನ ಪರಿಚಯ ಮಾಡಿಕೊಟ್ಟಿದ್ದು ಕೂಡ ರಾಜಕುಮಾರ್ ಕತ್ರಿ ಅನ್ನೋ ನ್ಯಾಯವಾದಿಗಳು ಈ ಜನಮೇಜಯ ಶರಣ ಅವರನ್ನ ಹಾಗಾಗಿ ನಮಗೆ ಅಲ್ಲಿ ಜಾಗ ಸಿತ್ತು ಉಳ್ಕೊಳ್ಳಿಕ್ಕೆ ಅವರಲ್ಲಿ ಆದ ಬದಲಾವಣೆ ಈ ಕಾರ್ಯಕ್ರಮದ ಮಧ್ಯೆ ಆದ ಬದಲಾವಣೆ ಅಂತ ನಾನು ಹೇಳಲಾರೆ ಅದರ ಬದಲಿಗೆ ರಾಹುಜಂಗ ಪ್ರಯಾದ ಸ್ತೋತ್ರವನ್ನು ಕೇಳಿದ ಮೇಲಂತೂ ನೋಡಿದ ಮೇಲಂತೂ ಅವರೇನು ಅಯೋಧ್ಯೆಯಲ್ಲಿ ಸಭೆ ಈ ಥರದ್ದು ನೋಡಲಿಲ್ಲ ಅಂತ ಇಲ್ಲ ಸಂಖ್ಯೆ ಬೇಕಾದಷ್ಟಿರತಕ್ಕಂಥ ಸಭೆಯನ್ನು ಅಯೋಧ್ಯೆಯಲ್ಲಿ ನೋಡಿದ್ದಾರೆ ಯಾಕಂದ್ರೆ ಸಾಮಾನ್ಯವಾಗಿ ಪ್ರತಿ ದಿನ ಸಾವಿರಾರು ಜನ ಪ್ರತಿಯೊಂದು ಬೀದಿಯಲ್ಲಿ ಓಡಾಡುವಂಥ ಒಂದು ಊರದು ಅಂಥದ್ರಲ್ಲಿ ಇದನ್ನು ಒಪ್ಪಿ ಸಂತೋಷ ಪಡಬೇಕು ಅಂದರೆ ಏನು ಕಾರಣ ಇರಬಹುದು ಅಂತ ನಾವು ವಿಚಾರ ಮಾಡಬಹುದು ಮತ್ತು ಇವರು ಇವರು ರಾಜಕುಮಾರ್ ಕತ್ರಿ ಇವರೊಬ್ಬರು ಕೇವಲ ನ್ಯಾಯವಾದಿ ಅಂತ ಯಾರು ಭಾವಿಸಬೇಡಿ ಒಳ್ಳೆಯ ಗುಣ ಇರತಕ್ಕಂಥ ನ್ಯಾಯವಾದಿ ಮತ್ತು ಊರಲ್ಲಿ ಇವರ ಬಗ್ಗೆ ಬಹಳವಾದ ಗೌರವ ಇದೆ ವೃತ್ತಿಯನ್ನು ಚೆನ್ನಾಗಿಟ್ಕೊಂಡಿದ್ದಾರೆ ನಡವಳಿಕೆಯನ್ನು ಚೆನ್ನಾಗಿಟ್ಕೊಂಡಿದ್ದಾರೆ ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿದ್ದಾರೆ ಅದು ಅಯೋಧ್ಯೆಯನ್ನು ಸುಮಾರು 20 ಕಿಲೋಮೀಟ್ರ್ ದೂರ ಹಳ್ಳಿ ಅವರ ಹಿರಿಯರ ಹೆಸರಿನಲ್ಲಿ ಶಾಲೆ ನಡೆಸ್ತಾ ಇದ್ದಾರೆ ಭಾಳ ಸಂತೋಷದಿಂದಲ್ಲಿ ವ್ಯವಸ್ಥೆಯನ್ನು ಮಾಡಿದರು ಇವರು ಕೈ ಮುಗಿದು ನನಗೆ ಕೇಳ್ತಾರೆ ಈಗಲೂ ಮೊನ್ನೆ ಹೊರಡುವಾಗಲೂ ಕೂಡ ಅವರು ಬಂದಿದ್ದರು ಬಂದು ಕೈ ಮುಗಿದು ಅವರು ಕೇಳ್ಕೊಳ್ಳೋದು ಮತ್ತೆ ಮತ್ತೆ ಏನಂದರೆ ಸ್ವಾಮೀಜಿ ಇದು ನೀವೇನು ಕೆಲಸ ಈಗ ಮಾಡ್ತಾ ಇದ್ದೀರಿ ಇದು ಅದ್ಭುತವಾದ್ದು ನನ್ನ ರಿಕ್ವೆಸ್ಟ್ ಇಷ್ಟೇ ಇದನ್ನು ನೀವು ಹಳ್ಳಿಯಲ್ಲಿ ಮಾಡಬೇಕು ನಮ್ಮ ಅಯೋಧ್ಯೆಯ ಸುತ್ತಮುತ್ತಲು ಅನೇಕ ಹಳ್ಳಿಗಳಿವೆ ಅಲ್ಲೆಲ್ಲ ಕಡೆ ಸ್ಕೂಲ್ಗಳಿವೆ ವಿದ್ಯಾರ್ಥಿಗಳಿದ್ದಾರೆ ಲಕ್ಷಾಂತರ ಮಂದಿ ಇದ್ದಾರೆ ಅವರೆಲ್ಲರಿಗೂ ಇದನ್ನು ತಲುಪಿಸಬೇಕು ಅದಕ್ಕೆ ಒಂದು ಕೆಲಸ ಮಾಡೋಣ ನೆಕ್ಸ್ಟ್ ತಾವು ಬಂದಾಗ ನಮ್ಮ ವಿದ್ಯಾಲಯದಲ್ಲೇ ನಿಮಗೆ ವಸತಿಗೆ ವ್ಯವಸ್ಥೆ ನಾನು ಮಾಡ್ತೇನೆ ನಿಮ್ಮ ಎಲ್ಲ ವ್ಯವಸ್ಥೆಯನ್ನು ನಾನೇ ನೋಡ್ಕೊಳ್ತೇನೆ ನೀವು ಯಾವ ಚಿಂತೆಯೂ ಮಾಡೋದು ಬೇಡ ಅಲ್ಲಿ ಎಲ್ಲಕ್ಕೂ ನಿಮಗೆ ಅವಕಾಶವಿದೆ ನೀವು ಅಲ್ಲಿದ್ದುಕೊಂಡು ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಹೋಗಿದ್ದನ್ನು ಹೇಳುವಂತೆ ಮಾಡಿತು ಅಂತಂದರೆ ಬಹುದೊಡ್ಡ ಒಂದು ಉಪಕಾರ ಆಗುತ್ತೆ ಮತ್ತು ಆ ಥರದ ಉಪಕಾರ ಆಗಬೇಕು ವಾತಾವರಣ ಬರಬೇಕು ನಮ್ಮ ಉತ್ತರ ಪ್ರದೇಶದಲ್ಲಿ ಅಂತ ನಾನು ವಿಶೇಷವಾಗಿ ತಮ್ಮ ಹತ್ರ ಕೇಳ್ಕೊಳ್ತೇನೆ ಅಂತ ಮತ್ತೆ ಮತ್ತೆ ಕೇಳ್ಕೊಂಡಿದ್ದಾರೆ ಮೊದಲು ಸಂಶಯದಿಂದ ಅಂದರೆ ಸಹಜ ಅದು ಆ ಊರಿನ ಒಂದು ಸ್ವಭಾವವೇ ಆಗಿದೆ ನೋಡ್ತಾ ಇದ್ದಂಥವ್ರು ಎಲ್ಲರೂ ಕೂಡ ಹಾಗೆ ಇವರು ಕೂಡ ಸ್ವಲ್ಪ ಸಂಶಯದಲ್ಲೇ ಇದ್ದಂಥವ್ರು ಆದರೆ ಒಂದು ಹಂತದಲ್ಲಿ ರಾಜಕುಮಾರ್ ಕತ್ರಿಯವರ ಮಾತು ನಾನು ಉಲ್ಲೇಖ ಮಾಡಬೇಕು ಒಂದು ಪ್ರಸಂಗ ಬಂತು ನಾನು ಹೇಳಿದೆ ನೋಡಿ ಕತ್ರಿಯವರೇ ನಾವು ಪರವೂರಿಂದ ಬಂದಿದ್ದೇವೆ ನಾವೇನು ಸೂಟ್ ಕೇಸ್ ಹೊತ್ಕೊಂಡು ಬರಲಿಲ್ಲ ಹೀಗೆ ಶಬ್ದ ಹೇಳಿದೆ ನಾವು ನಮ್ಮ ಪಾಡಿಗೆ ಬಂದಿದ್ದೇವೆ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ನಾವು ಇಲ್ಲಿಗೆ ಬಂದಿದ್ದೇವೆ ಆದರೆ ನನಗೆ ಅನುಭವಕ್ಕೆ ಬರ್ತಾ ಇದೆ ಅಯೋಧ್ಯೆಯಲ್ಲಿ ಎಲ್ಲರೂ ಕೂಡ ಏನು ತಿಳ್ಕೊಂಡಿದ್ದಾರೆ ಅಂದರೆ ಸ್ವಾಮೀಜಿ ಚೆನ್ನಾಗಿ ಸೂಟ್ ಕೇಸ್ ತೊಗೊಂಡು ಬಂದಿದ್ದಾರೆ ಚೆನ್ನಾಗಿದೆ ಇವ್ರ ಹತ್ರ ಹಣ ಅಂತ ಎಲ್ಲರೂ ಭಾವಿಸಿದ್ದಾರೆ ನನ್ನ ಬಗ್ಗೆ ಇದೊಂದು ವಿಪರ್ಯಾಸ ಅಂತಂದೆ ನಾನು ಅದಕ್ಕೆ ರಾಜಕುಮಾರ್ ಕತ್ರಿ ಹೇಳಿದರು ಕೈ ಮುಕ್ಕೊಂಡು ಸ್ವಾಮೀಜಿ ನಾನೊಂದು ಮಾತನ್ನು ನಿವೇದನೆ ಮಾಡ್ತೇನೆ ನೀವಿಷ್ಟು ಹೇಳಿದ ಮೇಲೆ ನನಗೆ ನಮ್ಮ ಊರಿನ ಬಗ್ಗೆ ಹೇಳೋದು ಅನಿವಾರ್ಯವಾಗಿದೆ ಅದಕ್ಕೋಸ್ಕರ ಹೇಳ್ತೇನೆ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಅಯೋಧ್ಯೆಯ ರಾಮ ಜನ್ಮಭೂಮಿ ಏನೋ ನಿಜ ಅದರಲ್ಲೇನು ಸಂದೇಹವಿಲ್ಲ ಆದರೆ ರಾಮ ಜನ್ಮಭೂಮಿಯಾಗಿ ಇಲ್ಲಿ ಏನು ಗುಣಗಳು ನಮ್ಮ ಜನಗಳಲ್ಲಿ ಇರಬೇಕಾಗಿತ್ತು ಅದು ಮಾತ್ರ ನಾವು ಎಲ್ಲಿ ಹೋದರೂ ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಇವತ್ತಿನ ಪರಿಸ್ಥಿತಿ ಇದೆ ನಾನು ಒಪ್ಕೊಳ್ತೇನೆ ಅದನ್ನು ನನಗೂ ಅಪಾರವಾದ ದುಃಖ ಇದೆ ರಾಮ ಜನ್ಮಭೂಮಿಯಾಗಿ ನಮ್ಮವರೆಲ್ಲ ಹೀಗಿದ್ದಾರಲ್ಲ ಅಂತ ನನಗೊಂದು ದುಃಖವಿದೆ ಆದರೆ ನನಗೆ ಒಂದು ನಂಬಿಕೆ ಇದೆ ನಿಮ್ಮನ್ನು ನೋಡಿದೆ ನಿಮ್ಮ ಪರಿಚಯ ನನಗಾಯಿತು ಆದಮೇಲೆ ನನ್ನ ಒಂದು ನಿರ್ಣಯ ಏನು ಅಂತಂದರೆ ನೀವು ಇನ್ನೊಂದು 3-4 ಬಾರಿ ಬನ್ನಿ ಇಲ್ಲಿಗೆ ದಯವಿಟ್ಟು ಬನ್ನಿ ಹಾಗೆ ಬಂದು ಈ ಥರದ ಕಾರ್ಯಕ್ರಮಗಳನ್ನು ನಮಗೆ ಮಾಡಿಕೊಡಿ ಆಗ ಅವಶ್ಯವಾಗಿ ನಮ್ಮ ಊರಲ್ಲೂ ಕೂಡ ಬದಲಾವಣೆ ಬಂದೇ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಆಗಿದೆ ಅದಕ್ಕೋಸ್ಕರ ನನ್ನದು ಕಳಕಳಿ ವಿನಂತಿ ಇದೆ ತಾವು ಇನ್ನೊಂದು 3-4 ಬಾರಿ ಇಲ್ಲಿಗೆ ಬರಬೇಕು ಈ ಥರದ ಕಾರ್ಯಕ್ರಮ ಮಾಡಬೇಕು ನಮ್ಮೆಲ್ಲರ ಸಹಕಾರ ಇದ್ದೇ ಇದೆ ನಾವು ಕೊಟ್ಟೇ ಕೊಡ್ತೇವೆ ಅಂತ ಇದೇ ರಾಜಕುಮಾರ್ ಕತ್ರಿ
ಕೇಳಿಕೊಂಡ್ರು ಮಾತ್ರ ಅಲ್ಲ ಹೊರಡು ಹೊತ್ತಿ ಕೂಡ ನಾನು ಮೊನ್ನೆ ನಿಮಗೆ ಈ ಮಾತನ್ನು ಕೇಳಿಕೊಂಡಿದ್ದೆ ಈಗಲೂ ಕೇಳಿಕೊಳ್ಳುತ್ತೇನೆ ಅಂತ ಹೇಳಿ ನನ್ನನ್ನು ಬೀಳ್ಕೊಟ್ಟಿದ್ದಾರೆ ರಾಜಕುಮಾರ್ ಖತ್ರಿ. ಇದು ರಾಮಭುಜಂಗಪ್ರಿಯರ ಸ್ತೋತ್ರ ಆದ ಮೇಲಿನ ಸಮಾಚಾರ ಇದು. ಬಹುಶಃ ಇಷ್ಟು ಸಾಕು ರಾಮಭುಜಂಗಪ್ರಿಯರ ಸ್ತೋತ್ರದ ಬದಲಾವಣೆಯನ್ನು ತಿಳಿಸೋದಕ್ಕೆ ಅಂತ ನಾನು ಭಾವಿಸ್ತೇನೆ. ಅಷ್ಟಾದರೂ ಕೂಡ ಈ ವಿದ್ಯಾರ್ಥಿಗಳಿಗೆ ಅದನ್ನು ಆದ ಆನಂದ ಅವರೆಲ್ಲ ಅನುಭವಗಳಲ್ಲೇ ನಾವು ಅದನ್ನು ನೋಡೋದಕ್ಕೆ ಸಾಧ್ಯವಿದೆ. ಅಷ್ಟೇ ಅಲ್ಲ, ಅವರ ಸ್ಕೂಲ್ನ ಅಧ್ಯಾಪಕರುಗಳು ಮುಖ್ಯ ಅಧ್ಯಾಪಕರುಗಳು ಅವರು ಕೂಡ ಎಲ್ಲ ಸಂತೋಷಪಟ್ಟು ಮತ್ತೆ ಮತ್ತೆ ವಿಚಾರಿಸ್ತಾ ಇರತಕ್ಕಂಥ ಆ ಒಂದು ಸಂದರ್ಭ ನಮಗೆ ಸ್ಪಷ್ಟಪಡಿಸುತ್ತೆ. ಈ ಒಂದು ಕರ್ತವ್ಯವನ್ನು ಮಾಡಿದ್ದರಿಂದ ಅವರು ಎಷ್ಟು ಸಂತೋಷಗೊಂಡಿದ್ದಾರೆ ಅನ್ನೋದು. ಅಷ್ಟು ಮಾತ್ರ ಅಲ್ಲ, ನಾವು ಮುಂದಕ್ಕೆ ಕಾನ್ಫರೆನ್ಸ್ ಮಾಡಿದಾಗ ಆ ಕಾನ್ಫರೆನ್ಸ್ ಸಮಯದಲ್ಲಿ ಈ ಎಲ್ಲ ಅಧ್ಯಾಪಕ ವೃಂದದವರು ಯಾರ್ಯಾರು ಎಲ್ಲೆಲ್ಲಿ ನಾವು ಹೇಳಿಕೊಟ್ಟಿದ್ದೇವೆ ಆ ಶಾಲೆಯ ಅಧ್ಯಾಪಕರು ಅವರಾಗೇ ಸಂಪರ್ಕವನ್ನು ಮಾಡಿ ನಮಗೆ ಈ ಕಾನ್ಫರೆನ್ಸಿಗೆ ಬರೋದಕ್ಕೆ ಅವಕಾಶ ಇದೆಯಾ, ನಾವು ಬರಬೇಕು ಅಂತಿದ್ದೇವೆ ಅಂತ ಕೇಳ್ತಾ ಇದ್ದರು ನಮ್ಮವ್ರ ಹತ್ರ. ಅಂತಂದರೆ ರಾಮಭುಜಂಗಪ್ರಿಯರ ಸ್ತೋತ್ರದ ಒಂದು ಪರಿಣಾಮ ಅಯೋಧ್ಯೆಯಲ್ಲಿ ಹೇಗಾಯಿತು ಅಂತ ನೀವು ಊಹೆ ಮಾಡಬಹುದು ಅಂತ ನಾನು ಭಾವಿಸ್ತೇನೆ. ಇಷ್ಟು ಮಾತ್ರ ನಾನು ರಾಮಭುಜಂಗಪ್ರಿಯರ ಸ್ತೋತ್ರದ ಬಗ್ಗೆ ಈಗ ಉಲ್ಲೇಖ ಮಾಡ್ತೇನೆ. ಇನ್ನು ಅಯೋಧ್ಯೆಯಲ್ಲಿ ನಡೆದಿದ್ದು ವೈದ್ಯರುಗಳು ಮತ್ತು ನಮ್ಮ ಶಾಸ್ತ್ರಜ್ಞರ ಒಂದು ಸಂಯೋಗದಿಂದ ಸಹಯೋಗದಿಂದ ಮೃತ್ಯುಂಜಯ ಅನ್ನುವ ಒಂದು ಕಾನ್ಫರೆನ್ಸ್ ಸಮಾವೇಶ ಅವಧ್ ಯೂನಿವರ್ಸಿಟಿ ನಾವು ಮಾಡಿದ ಜಾಗ. ಆ ಒಂದು ವಿಶ್ವವಿದ್ಯಾಲಯ ನಮಗೆ ಸಿಗಬೇಕಾದರೆ ಹರಸಾಹಸವಾಯಿತು, ಸಿಗುತ್ತೆ ಅಂತ ಗೊತ್ತಾಯಿತು. ಆದರೆ ಅವರ ಪರ್ಮಿಷನ್ ನಮಗೆ ಅಂದರೆ ರಿಟರ್ನ್ ಪರ್ಮಿಷನ್ ಅಂತಾರಲ್ಲ ಇಂಗ್ಲೀಷ್ನಲ್ಲಿ, ಲಿಖಿತವಾದಂತಹ ಒಂದು ಆದೇಶವನ್ನು ಪಡಿಬೇಕಾದರೆ ನಾವು ಪ್ರಯಾಣದಲ್ಲಿ ಇದ್ದುಕೊಂಡೇ ಪಟ್ಟ ಪರಿಶ್ರಮ ಅದಕ್ಕೆ ಅದನ್ನು ಮಾನದಂಡದಿಂದ ಅಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ಮುಖ್ಯವಾಗಿ ನಮ್ಮ ಶ್ರೀಧರ ಹೆಗಡೆಯವರು ಅವರು ಪದೇ ಪದೇ ಫೋನ್ ಮಾಡ್ತಾ ಇದ್ದಿದ್ದು, ಆಮೇಲೆ ನನಗೆ ಅದನ್ನು ಹೇಳ್ತಾ ಇದ್ದಿದ್ದು, ಅದು ಸಿಗಲಿಲ್ಲ ಸಿಕ್ಕಿಲ್ಲ ಆಗಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಿದ್ದು, ನಾನು ಅವರಿಗೆ ಸಲಹೆ ಕೊಟ್ಟಿದ್ದು, ಇದು ನಿರಂತರ ನಮ್ಮ ಪ್ರವಾಸದಲ್ಲಿ ನಡೀತಿತ್ತು ಅಂತ ಹೇಳಿದ್ರೆ ತಪ್ಪಲ್ಲ. ಕೊನೆಗೂ ಕೂಡ ನಮಗೆ ಆ ಆದೇಶ ಸಿಕ್ಕಿದ್ದು ಅಯೋಧ್ಯೆ ಹತ್ತಿರ ಬಂದಾಗ, ಇನ್ನೇನು ಅಯೋಧ್ಯೆಗೆ ನಾವು ಪ್ರವೇಶ ಮಾಡಬೇಕು ಅನ್ನೋಷ್ಟು ಹೊತ್ತಿ ನಮಗೆ ಆದೇಶ ಕೈಗೆ ಸಿಕ್ಕಿದ್ದು. ಅಂತಂದರೆ ಆ ಕಾನ್ಫರೆನ್ಸ್ ನಾವು ಹಾಗೆ ಅಂತ ಊರಿಗೆಲ್ಲ ಹೇಳಿ ಆಗಿದೆ, ದೇಶ ವಿದೇಶಗಳಲ್ಲಿ ಅವಧ್ ಯೂನಿವರ್ಸಿಟಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಆಗಿದೆ. ಹಾಗೆ ಅವರು ಕೊನೆ ಹೊತ್ತಿಗೆ ನಮಗೇನಾದ್ರು ಇಲ್ಲ ಪರ್ಮಿಷನ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನಮ್ಮ ಕಥೆ ದೇವರೇ ಗತಿ ಅನ್ನುವ ಪರಿಸ್ಥಿತಿ. ಅಷ್ಟಾದರೂ ಕೂಡ ನಾವು ಧೈರ್ಯದಿಂದ ಭಗವಂತರ ಮೇಲೆ ಭಾರ ಹಾಕಿ ನಾವು ಮುಂದಕ್ಕೆ ಹೋಗಿದ್ದು. ಅಲ್ಲಿಂದ ನೀವು ಯೋಚನೆಯನ್ನು ಮಾಡಬಹುದು, ಅಯೋಧ್ಯೆಯಲ್ಲಿ ಕಾನ್ಫರೆನ್ಸ್ ಮಾಡಬೇಕಾದ್ರೆ ನಮ್ಮ ಎಲ್ಲ ಕಾರ್ಯಕರ್ತರು ಎಷ್ಟು ಕಷ್ಟಪಟ್ಟಿರಬಹುದು ಅಂತ ನೀವು ಯೋಚನೆ ಮಾಡಿರ್ಬೋದು. ಇದು ಮೊನ್ನೆನು ತೋರಿಸಿದರು, ಇದು ಅಲ್ಲಿಯ ಪ್ರವೇಶ ದ್ವಾರ ನಮ್ಮವರು ಮಾಡಿದ್ದಿದ್ದು. ನಮ್ಮವರು ಮಾಡಿದ್ದು ಅಂದರೆ ಅದಕ್ಕೊಂದು ಇವೆಂಟ್ ಮ್ಯಾನೇಜ್ಮೆಂಟ್, ಅವರಿಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರು, ವ್ಯವಸ್ಥೆ ಇತ್ಯಾದಿಗಳನ್ನ ಅವರಿಗೆ ಲೋಕೇಶ್ ಅಂತ ಅವರು ಬೆಂಗಳೂರಿನಲ್ಲಿದ್ದಾರೆ ಈಗ, ಅವರು ಲೋಕೇಶ್ ಉಪಾಧ್ಯಾಯ ಅಂತ ಮೂಲತಃ ನೇಪಾಳದವರು, ಅವರನ್ನು ಹಿಡ್ಕೊಂಡ್ರು ನಮ್ಮ ಡಾಕ್ಟರ್ ರವಿಶಂಕರ್ ಅವರು, ಅವರಿಗೆ ಎಲ್ಲ ಜವಾಬ್ದಾರಿ ಕೊಟ್ಟಿದ್ದರು. ಇದು ವಾಲಂಟಿಯರ್ಸ್ ಮಾಡಿದ್ದಲ್ಲ, ಈ ಎಲ್ಲ ದ್ವಾರ ಆಗಲಿ ಅಲ್ಲಿಯ ವ್ಯವಸ್ಥೆಗಳಾಗಲಿ ಇದೆಲ್ಲ ಅವರ ಇವೆಂಟ್ ಮ್ಯಾನೇಜ್ಮೆಂಟ್ನ ಮೂಲಕ ಅಲ್ಲೆಲ್ಲ ನಾವು ಮಾಡಿದ್ದು. ಇದು ವೇದಿಕೆಯ ಒಂದು ದೃಶ್ಯ, ಹಿಂದಕ್ಕೆ ವೇದಿಕೆ, ಇನ್ನೆಲ್ಲ ನಾವು ಮನೆಯಿಂದ ನೋಡ್ತಾ ಇದ್ದೇವೆ ಸ್ವಲ್ಪ ಸ್ವಲ್ಪ. ಇನ್ನು ಮತ್ತೆ ಅಲ್ಲೇನು ಆ ನಮ್ಮ ಉಪನ್ಯಾಸಕರು ಪ್ರಬಂಧ ಮಂಡನೆ ಮಾಡುವವರು ಪ್ರಬಂಧ ಮಂಡನೆ ಮಾಡಿದ್ದಾರೆ ಅನ್ನೋದನ್ನು ಈಗ ಅಪ್ಲೋಡ್ ಶೀಘ್ರವಾಗಿ ಅದನ್ನು ಮಾಡ್ತಾರೆ, ಎಡಿಟ್ ಮಾಡಿದ ಮೇಲೆ ಅದನ್ನು ಅಪ್ಲೋಡ್ ಮಾಡಲಾಗುತ್ತೆ. ಯಾರೇ ಆಸಕ್ತಿ ಇದ್ದರೂ ಕೂಡ ಕೇಳ್ಬೋದು ಅದನ್ನು ಏನೇನು ಮಾಡಿದ್ದಾರೆ ಅಂತ. ಹಾಗಾಗಿ ನಾನೀಗ ಅದರ ಬಗ್ಗೆ ವಿಶೇಷವಾಗಿ ಉಲ್ಲೇಖವನ್ನು ಮಾಡೋದಕ್ಕೆ ಹೋಗುವುದಿಲ್ಲ. ಇಷ್ಟಂತೂ ಖಂಡಿತ ಸತ್ಯ, ಅಲ್ಲಿಗೆ ಬಂದಂತಹ ಡಾಕ್ಟರ್ಸ್ ಪ್ರಸಿದ್ಧರಾದವರು ಯಾರ್ಯಾರಿದ್ದಾರೆ, ಇನ್ನು ಶಾಸ್ತ್ರಜ್ಞರು ಯಾರಿದ್ದಾರೆ, ಅಷ್ಟು ಜನ ಒಂದು ಸ್ವಲ್ಪವೂ ಹಾನಿ ಮಾಡಿಕೊಳ್ಳದೆ ಅಯೋಧ್ಯೆಯಲ್ಲಿ, ಆದ್ದರಿಂದ ನಾನು ಹೇಳ್ತೇನೆ ಅಯೋಧ್ಯೆ ತೀರ್ಥಕ್ಷೇತ್ರವಾದ್ರಿಂದ ಬಂದು ರಾಮನ ದರ್ಶನ ಮಾಡಬೇಕು, ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು, ಅಯೋಧ್ಯೆಯಲ್ಲಿ ಏನಿದೆ ನೋಡಬೇಕು ಅಂತ ಹೋಗದೆ ಕಾನ್ಫರೆನ್ಸ್ನಲ್ಲೇ ಇದ್ದುಕೊಂಡು ಆ ಕಾನ್ಫರೆನ್ಸನ್ನು ಯಶಸ್ವಿ ಮಾಡೋದಕ್ಕೆ ತಮ್ಮ ಕರ್ತವ್ಯವನ್ನು ಕೊಟ್ಟರು ಅಂತ ಹೇಳೋದು ಬಹಳ ಕೃತಕವಾದ ಮಾತಾದೀತು. ಅವರಿಗೆ ಮೃತ್ಯುಂಜಯದಲ್ಲಿ ಏನೇನು ವಿಚಾರ ಬರುತ್ತೋ ಅದಷ್ಟನ್ನು ನಾವು ಸ್ವೀಕಾರ ಮಾಡಬೇಕು ಅನ್ನೋ ಒಂದು ಭಾವದಿಂದ ಕೂತಿದ್ದಿದೆಯಲ್ಲ, ಅದೇ ಎದ್ದು ತೋರಿಸುತ್ತೆ ಬಂದಂತಹವರು ಎಷ್ಟು ಪ್ರಭಾವಕ್ಕೊಳಗಾಗಿದ್ದಾರೆ ಅಲ್ಲಿಯ ಒಂದು ಆ ವಿಚಾರ ಚಿಂತನೆಯಿಂದ ಅನ್ನೋದನ್ನು ನಾವು ವಿಶೇಷವಾಗಿ ಮನಸ್ಸಿಗೆ ತಂದುಕೊಳ್ಬಹುದು.
ಇನ್ನು ಬಂದವರು ಅಭಿಪ್ರಾಯವೂ ಅಷ್ಟೇ ಎಲ್ಲ ಅವರವರ ಅಭಿಪ್ರಾಯವನ್ನು ಈಗಿನ ನಮ್ಮ ಆಧುನಿಕ ಪದ್ಧತಿಯಂತೆ ಸೋಷಿಯಲ್ ಮೀಡಿಯಾದ ಮೂಲಕ ತಿಳಿಸಿದ್ದಾರೆ ಅದನ್ನು ಕೂಡ ಇಲ್ಲಿ ಹೇಳ್ತಾ ಕೂತ್ಕೊಳ್ಳೋದು ಅಷ್ಟೊಂದು ಸಮಂಜಸವಾಗಲಾರದು ಒಂದೆರಡು ಮಾತ್ರ ನಾನು ಉಲ್ಲೇಖ ಮಾಡ್ತೇನೆ ಅದು ಹೇಗಾಗಿದೆ ಅನ್ನೋದಕ್ಕೆ ಅಲ್ಲಿಗೆ ಬಂದ ವೈದ್ಯರುಗಳ ಅಭಿಪ್ರಾಯವನ್ನು ಒಂದೆರಡು ಮಾತ್ರ ಉಲ್ಲೇಖ ಮಾಡ್ತೇನೆ ಮೊದಲನೇದಾಗಿ ವಿದ್ಯಾರ್ಥಿಗಳು ಅವರದ್ದು ಹೇಳಿದರೆ ಮತ್ತೇನು ಉಳಿದಿದ್ದೆಲ್ಲ ನೀವು ಅರ್ಥ ಮಾಡಿಕೊಳ್ಬಹುದು ಅನ್ನೋ ಕಾರಣಕ್ಕೋಸ್ಕರ ಬಹಳ ನಮಗೆ ಚಿಂತೆ ಇತ್ತು ಬಹಳ ದೊಡ್ಡ ವಿದ್ಯಾರ್ಥಿಗಳ ಸಂಖ್ಯೆ ಬರ್ತಾ ಇದೆ ನಾವೇ ಅಪೇಕ್ಷೆ ಪಟ್ಟಿದ್ದು ಯುವಕರು ಬೇಕು ಮತ್ತು ಮುಂದಕ್ಕೆ ಅದು ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹಾಗಾಗಿ ಅವರ ಸಂಖ್ಯೆ ರಿಜಿಸ್ಟ್ರೇಷನ್ ಬಹಳ ವಿದ್ಯಾರ್ಥಿಗಳ ಸಂಖ್ಯೆ ಅನ್ನು ನೋಡಿದರೆ ಅದರಲ್ಲಿ ಬಹಳ ದೊಡ್ಡ ಸಂಖ್ಯೆ ಇತ್ತು ಹಾಗಾಗಿ ನಮಗೆ ವ್ಯವಸ್ಥೆಯನ್ನು ಮಾಡೋದು ಹೇಗೆ ಅಂತ ಸ್ವಲ್ಪ ಯೋಚನೆವೇ ಇತ್ತು ವಿದ್ಯಾರ್ಥಿಗಳು ಅನುಶಾಸನವನ್ನು ಒಪ್ಪದೇ ಹೋದರೆ ಹೇಗೆ ಮಾಡೋದು ರಿಜಿಸ್ಟ್ರೇಷನನ್ನು ಮಾಡಿದ್ದಾರೆ ಬಂದರೂ ಬರ್ಬೋದು ಆಮೇಲೆ ಶಿಸ್ತಿಗೆ ಒಳಪಡದೇ ಇದ್ದರೆ ಬರೇ ಗಲಾಟೆ ಮಾಡ್ತಾ ಕೂತ್ಕೊಂಡ್ರೆ ಅದು ಈ ಮೆಡಿಕಲ್ ವಿದ್ಯಾರ್ಥಿಗಳು ಬೇರೆ ಹಾಗೆ ಹೀಗೆ ಅಂತ ನಮಗೆ ಭಾಳ ಯೋಚನೆ ಇತ್ತು ಆದರೆ ಆಶ್ಚರ್ಯ ಅಂತಂದರೆ ಅವರು ಇಷ್ಟೊಂದು ಸಂತೋಷಪಟ್ಟಿದ್ದಾರೆ ಅವರ ಅನುಭವಗಳನ್ನೆಲ್ಲ ಕಳಿಸಿದ್ದಾರೆ ಮುಖ್ಯವಾಗಿ ನಮ್ಮ ರಾಮಕೃಷ್ಣಾಶ್ರಮದ ವಿದ್ಯಾರ್ಥಿಗಳು ಹಾಗೆ ನಮ್ಮ ಮೈಸೂರಿಂದ JSS ಮೆಡಿಕಲ್ ಕಾಲೇಜ್ ಅಲ್ಲಿಂದ ಬಂದಂಥ ವಿದ್ಯಾರ್ಥಿಗಳು ಹಾಗೆ ಮಂಗಳೂರಿಂದ ಒಂದು ವಿದ್ಯಾಸಂಸ್ಥೆಯಿಂದ ಬಂದಂಥ ವಿದ್ಯಾರ್ಥಿಗಳು ಮುಖ್ಯವಾಗಿ ನಾನು ಹೇಳೋದು ಹಾಗೆ ಮತ್ತು ಲೋಕಲ್ ಲಕ್ನೋ ಮೊದಲಾದ ಕಡೆಗಳಿಂದ ಬಂದಂಥ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ನಡ್ಕೊಂಡ ರೀತಿ ಎಂಥವನು ಕೂಡ ಸಂತೋಷ ಪಡಲೇಬೇಕು ಮತ್ತು ಅವರು ಈ ನಮ್ಮ ಸಮಾವೇಶ ಏನಿದೆ ಆ ಸಮಾವೇಶದ ಒಂದು ಮಹತ್ವವನ್ನು ತಿಳ್ಕೊಂಡಿದ್ದಿದೆಯಲ್ಲ ಅದು ಕೂಡ ನಮಗೆ ವಿಶೇಷವಾಗಿ ಎದ್ದು ತೋರಿಸುತ್ತೆ ಸಮಾವೇಶದಲ್ಲಿ ಬಂದಂಥವರ ಪ್ರತಿಕ್ರಿಯೆ ಏನು ಅಂತ ವಿದ್ಯಾರ್ಥಿಗಳ ಅಭಿಪ್ರಾಯ ಏನು ಅಂದರೆ ಇದೊಂದು ಅಪೂರ್ವವಾದಂಥ ಸಂದೇಶವನ್ನು ಸಮಾವೇಶವನ್ನು ನಮಗೆ ನಡೆಸಿಕೊಟ್ಟಿದ್ದೀರಾ ಮುಂದಕ್ಕೆ ನಮಗೆ ಯಾವಾಗ ಇಂಥದ್ದರಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇದೆ ಇದು ಎಲ್ಲರ ಒಂದು ಸಾಮಾನ್ಯವಾದ ಅಭಿಪ್ರಾಯ ಇನ್ನೆಲ್ಲ ಅವರವರ ಪ್ರತಿಭೆಗೆ ತಕ್ಕಂತೆ ಅವರವರು ಕಂಡುಕೊಂಡ ರೀತಿಯಲ್ಲಿ ಮತ್ತೆ ಅಭಿಪ್ರಾಯಗಳನ್ನು ಪ್ರಕಟಪಡಿಸಿದ್ದಾರೆ ಆದರೆ ಎಲ್ಲರ ಒಂದು ಅಭಿಪ್ರಾಯ ಇದು ಅತ್ಯಂತ ಯಶಸ್ವಿ ಮತ್ತು ನಮಗೆ ಬಹಳ ಉಪಯೋಗವಾಯಿತು ಇದನ್ನು ಮುಂದೆ ನೀವು ಯಾವಾಗ ಮಾಡ್ತೀರಾ ಅಂತ ವಿಶೇಷವಾಗಿ ಕೇಳಿದ್ದಾರೆ ಅದರಲ್ಲಿ ಮತ್ತೆ ಉಲ್ಲೇಖ ಮಾಡಬೇಕಾದ ಇದರಲ್ಲಿ ಡಾಕ್ಟರ್ಸು ಸೇರಿದರು ಎಲ್ಲರೂ ಉಲ್ಲೇಖ ಮಾಡೋದೇನೆಂದರೆ ನಾವು ಒಂದು ಕಾನ್ಫರೆನ್ಸ್ ಅಂದರೆ ಡಾಕ್ಟರ್ಸ್ ಕಾನ್ಫರೆನ್ಸ್ ಮಾಡಬೇಕು ಅಂತಂದರೆ ಹರಸಾಹಸ ಆಗುತ್ತೆ ಅಂಥದ್ರಲ್ಲಿ ನೀವು ಪ್ರಾಚೀನ ಶಾಸ್ತ್ರಜ್ಞರು ಮತ್ತು ನಮ್ಮದು ಈ ಎರಡನ್ನೂ ಸಂಯೋಗ ಮಾಡಿ ಇಷ್ಟೊಂದು ಯಶಸ್ವಿಯಾಗಿ ಮಾಡಿದ್ದೀರಲ್ಲ ಇದು ಮಾತ್ರ ಮರೆಯಲಾಗದ ಅನುಭವ ಮತ್ತೊಂದು ವಿಶೇಷವಾದ ನಮಗೆ ಪ್ರೇರಣೆಯೂ ಹೌದು ಮುಂದಿನ ದಿನಗಳಲ್ಲಿ ಅಂತ ಇದು ಎಲ್ಲರ ಅಭಿಪ್ರಾಯ ಡಾಕ್ಟರ್ಸ್ ಇರ್ಬೋದು ಸನ್ಯಾಸಿಗಳಿರ್ಬೋದು ಅಥವಾ ವಿದ್ಯಾರ್ಥಿಗಳಿರ್ಬೋದು ಯಾರೂ ಊಹೆ ಮಾಡಲಿಲ್ಲ ಯಾವುದೇ ಒಂದು ಗಲಾಟೆ ಇನ್ನೊಂದು ಮತ್ತೊಂದು ವ್ಯರ್ಥ ಸಮಯವನ್ನು ವ್ಯರ್ಥವನ್ನಾಗಿ ಮಾಡೋದು ಇದು ಯಾವುದೂ ಇಲ್ಲದೆ ಎಲ್ಲವೂ ಅಚ್ಚುಕಟ್ಟಾಗಿ ಆಗಿದ್ದು ಮತ್ತು ಉತ್ತಮವಾದ ವಿಚಾರಗಳನ್ನು ಎರಡೂ ಕಡೆಯಿಂದ ಹೇಳಿದ್ದು ಮೃತ್ಯುಂಜಯಕ್ಕೆ ಸಂಬಂಧಪಟ್ಟಂತೆ ಇದು ಎಲ್ರಿಗೂ ಸಂತೋಷವನ್ನು ಉಂಟು ಮಾಡಿದಂಥ ವಿಚಾರ ಹಾಗಾಗಿ ಮೊನ್ನೆ ಒಬ್ಬರು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದನ್ನು ನಾನು ಹೇಳಿದ್ದೆ ಸತೀಶ್ ಭಟ್ ಅನ್ನೋರು ಅದ್ವೈತ ವೇದಾಂತದ ತಿರುಪತಿಯಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗೀಗ ಕರ್ತವ್ಯ ಮಾಡುವರು ಅವರ ವಿದ್ಯಾರ್ಥಿ ಆ ಕ್ಷಣದಿಂದ ಮೃತ್ಯುಂಜಯ ಕಾನ್ಫರೆನ್ಸ್ ಯಾವಾಗ ಆಯಿತೋ ಆ ಕ್ಷಣದಿಂದ ಬದಲಾವಣೆಯನ್ನು ಹೊಂದಿದ್ದಾನೆ ಅಂತ ಅವರ ಅಭಿಪ್ರಾಯವನ್ನು ಹೇಳಿದ್ದು ಇನ್ನೊಂದು ಡಾಕ್ಟರ್ ವಾಗೀಶ್ ಭಟ್ರು ಅವರು ಡೆಲ್ಲಿಗೆ ಬಂದಿದ್ದರು ನಾನು ಅವರು ಉಲ್ಲೇಖ ಮಾಡಿದ್ದೇನೆ ಅಯೋಧ್ಯೆಗೆ ಮತ್ತೆ ಬಂದಾಗ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದ್ದೇನೆ ಇಲ್ಲಿ ಪ್ಯಾನಲ್ ಡಿಸ್ಕಷನ್ನಲ್ಲಿ ಅವರಿಗೆ ಅವಕಾಶ ಕೊಟ್ಟಿತ್ತು ಅವರು ಶ್ವಾಸಕೋಶದ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಆಪರೇಷನ್ ಮಾಡೋದರಲ್ಲಿ ಶಸ್ತ್ರಚಿಕಿತ್ಸೆ ಮಾಡೋದರಲ್ಲಿ ಅತ್ಯಂತ ನಿಷ್ಣಾತರು ಅತಿ ಚಿಕ್ಕ ವಯಸ್ಸಿನವರಾದರೂ ಕೂಡ ಅವರು ಹೊನ್ನಾವರ ಕಡೆ ಅವರವರು ಮೂಲತಃ ಹಾಸನದ ಸ್ವಲ್ಪ ದಿವಸ ಇದ್ದರು ಆಮೇಲೆ ಈಗ ಡೆಲ್ಲಿಯಲ್ಲಿದ್ದಾರೆ ಅಂತ ನಾನು ಮೊನ್ನೆ ಉಲ್ಲೇಖ ಮಾಡಿದ್ದೆ ಅವರು ಈ ಸಮಾವೇಶದಲ್ಲಿ ಮೂರೂ ದಿನ ಇದ್ದರು ಅವರೇನು ಅಭಿಪ್ರಾಯಪಟ್ಟಿದ್ದಾರೆ ಅಂತಂದರೆ ಅವರು ಹೇಳಿದ್ರಂತೆ ನನ್ನ ಹತ್ರ ಅವ್ರನ್ನ ಯಾರು ಹೇಳಿಲ್ಲ ನಮ್ಮ ವೆಂಕಟರಮಣ ಭಟ್ರ ಹತ್ರ ಹೇಳಿದರು ಅವರು ಹೇಳಿದರು ನೋಡಿ ಇದನ್ನು ಗುರುಗಳಿಗೆ ತಿಳಿಸಿ ನಾನು ಇನ್ನೊಂದು ಸಾರಿ ನೀವು ನನ್ನ ಸಂಪರ್ಕ ಮಾಡಿದಾಗ ಇದನ್ನು ನಾವೆಲ್ಲ ಗುರುತು ಮಾಡಬೇಕು ನೀವು ನನ್ನನ್ನು ಇನ್ನೊಂದು ಸಾರಿ ಸಂಪರ್ಕ ಮಾಡಿದಾಗ ನಾನು ಈಗಿನ ವಾಗೀಶ್ ಭಟ್ಟ ಆಗಿರೋದಿಲ್ಲ ಇದು ಮಾತ್ರ ನೆನಪಿಟ್ಟುಕೊಳ್ಳಿ ನೀವು ಇದು ಅವರು ಅವರ ಅಭಿಪ್ರಾಯವನ್ನು ಸಮಾವೇಶದ ಅಭಿಪ್ರಾಯವನ್ನು ಅವ್ರು ಹೇಳಿದ್ದು ಅದಕ್ಕೆ ಅವರು ಉಪೋದ್ಬಲಕವಾಗಿ ಹೇಳಿದರು ನೋಡಿ ನಾನು ಈಗಲೇ ಇಬ್ಬರು ಗುರುಗಳನ್ನು ಇಲ್ಲಿ ತೀರ್ಮಾನ ಮಾಡಿಬಿಟ್ಟಿದ್ದೇನೆ ಹಾಗಾಗಿ ನಾನು ಆ ಇಬ್ಬರು ಗುರುಗಳ ಸಹಾಯದಿಂದ ಈ
ಮೃತ್ಯುವಿನ ಬಗ್ಗೆ ಮತ್ತು ಜನ್ಮ ಇತ್ಯಾದಿಗಳ ಬಗ್ಗೆ ನಮ್ಮ ಉಪನಿಷತ್ತುಗಳು ಏನು ಹೇಳಿದ್ದಾವೆ ಮತ್ತು ಶಂಕರ ಭಗವತ್ಪಾದರು ಏನು ಹೇಳಿದ್ದಾರೆ ಅನ್ನೋದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ನಾನು ನೀವು ಮುಂದಿನ ಸಾರಿ ನನ್ನ ಸಂಪರ್ಕ ಮಾಡಿದಾಗ ನಾನು ಬದಲಾಗಿಬಿಡ್ತೇನೆ, ವ್ಯಕ್ತಿಯ ಬದಲಾಗಿರ್ತೇನೆ, ನೆನಪಿಟ್ಟುಕೊಳ್ಳಿದ್ದನ್ನು ಅಂತ ಅಂತಂದರೆ ಯಾವ ರೀತಿಯಲ್ಲಿ ಮೃತ್ಯುಂಜಯ ಇದು ಯಶಸ್ವಿ ಆಗಿರಬಹುದು ಅಂತ ನಾವು ಯೋಚನೆ ಮಾಡಬಹುದು. ಅಷ್ಟು ಮಾತ್ರ ಅಲ್ಲ, ವಾಗೀಶ್ ಭಟ್ರು ನನಗೆ ಹೇಳಿದ್ದೇನೆಂದರೆ ಗುರುಗಳೀಗ ಇಲ್ಲಿದ್ದು ಆಯಿತು ಸಂತೋಷ, ಆದರೆ ನನಗೆ ಇನ್ನು ಆದಷ್ಟು ಬೇಗ ಬೆಂಗಳೂರಿನಲ್ಲಿ, ಹಾಸನದಲ್ಲಿ ಮತ್ತು ಮೈಸೂರಿನಲ್ಲಿ ಈ ಕಾನ್ಫರೆನ್ಸ್ ಆಗಲೇಬೇಕು. ಇದಕ್ಕೆ ನೀವೇನು ಪರಿಶ್ರಮ ಪಡಬೇಕಾದಿಲ್ಲ, ಎಲ್ಲ ಖರ್ಚು ವೆಚ್ಚ ಏನೇನು ಬರ್ತದೆಲ್ಲ ನಾನಿದ್ದೇನೆ, ನಾನು ಅದನ್ನು ಏನು ವ್ಯವಸ್ಥೆ ಮಾಡಬೇಕೋ ಮಾಡ್ತೇನೆ. ನೀವು ಬಂದು ಈ ವಿಚಾರವನ್ನು ಮಂಡನೆ ಮಾಡಿದ್ರೆ ಆಯಿತು, ಈ ವಿಚಾರವನ್ನು ನಮ್ಮ ಜನಗಳಿಗೆ ತಿಳಿಸಿದ್ರೆ ಆಯಿತು. ಅದನ್ನು ಆರ್ಗನೈಸ್ ಮಾಡುವಂಥ ಕೆಲಸವು, ಡಾಕ್ಟರ್ಸನ್ನು ಸೇರಿಸೋ ಕೆಲಸವು ಕೂಡ ನಂದೇ. ನಾನೇ ಎಲ್ರಿಗೂ ಹೇಳ್ತೇನೆ, ಎಲ್ಲನ ಜೋಡಿಸ್ತೇನೆ, ನನಗೆ ಬೇಕಾದಷ್ಟು ಜನ ಪರಿಚಯ ಇದ್ದಾರೆ, ನಾನು ಸೇರಿಸ್ಬೋದು, ಏನು ತೊಂದರೆ ಇಲ್ಲ. ಆದರೆ ಈ ಮೂರು ನಗರಗಳಲ್ಲಿ ಮೊದಲಿಗೆ ಆಗಬೇಕು, ಆಮೇಲೆ ಮತ್ತೆ ಇನ್ನೆಲ್ಲೆಲ್ಲಿ ಮಾಡಬೇಕು ನಾವು ಎಲ್ಲ ಕಡೆ ಮಾಡೋಣ, ಇದು ನನ್ನ ಅಭಿಪ್ರಾಯ ಅಂತ ಡಾಕ್ಟರ್ ವಾಗೀಶ್ ಭಟ್ರು ಹೇಳಿದರು. ಪ್ಯಾನಲ್ ಇಲ್ವಾ? ಇದು ಡಾಕ್ಟರ್ ವಾಗೇಶ್ ಭಟ್ರದ್ದು ಅಭಿಪ್ರಾಯ. ಇನ್ನು ಡಾಕ್ಟರ್ ಗಂಗಾಧರ್, ಇದು ನಾನು ಯುವಕರದ್ದೊಬ್ಬರದ್ದು ಹೇಳಿದೆ, ಈಗ ಇನ್ನೊಬ್ಬರು ಹಿರಿಯರದ್ದು ಹೇಳ್ತೇನೆ. ಡಾಕ್ಟರ್ ಗಂಗಾಧರ್ ಇವರು ರಿಟೈರ್ ಆಗಿದ್ದಾರೆ, ಅಂದರೆ ಎಷ್ಟು ಹಿರಿಯರು ಅಂತ ನೀವತ್ತು ಯೋಚನೆ ಮಾಡ್ಬೋದು. ಅವರು ಸೈಕ್ಯಾಟ್ರಿಸ್ಟು, ಬಹಳ ಪ್ರಸಿದ್ಧ ಮನಃಶಾಸ್ತ್ರಜ್ಞ, ನಿಮ್ಮೆನಸಿನ ಡೈರೆಕ್ಟರ್ ಆಗಿದ್ದವರು, ಮತ್ತು ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡ ಅನುಭವ ಇರುವವರು. ವಿಶೇಷವಾಗಿ RSS ನಲ್ಲಿ ಅವರು ಜವಾಬ್ದಾರಿನ ತಗೊಂಡು ಬಹಳ ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡಿದವರು, ಅತ್ಯಂತ ಸಜ್ಜನ ವ್ಯಕ್ತಿ. ಅವರು ಇದರಲ್ಲಿ ಪೂರ್ತಿ ಇದ್ದಿದ್ದೇ ಒಂದು ದೊಡ್ಡ ಆಶ್ಚರ್ಯದ ವಿಷಯ. ಡೆಲ್ಲಿಯಲ್ಲಿ ಆದ ಮೇಲೆ ಅವರ ಮೇಲೆ ಇಷ್ಟೊಂದು ಮನಸ್ಸಿಗೆ ಅದು ಸಂತೋಷವನ್ನುಂಟು ಮಾಡಿದೆ. ಅದಕ್ಕಾಗಿ ಅವರು 3 ದಿನ ಪೂರ್ತಿ ನಮ್ಮೊಟ್ಟಿಗೆ ಇಲ್ಲಿದ್ದರು, ಸಾಮಾನ್ಯರಂತೆ ಇದ್ದರು. ಅವರ ಪ್ರಬಂಧ ಇತ್ತು, ಅದನ್ನು ಅವರು ಮಂಡನೆ ಮಾಡಿದ್ದಾರೆ. ಪ್ಯಾನಲ್ ಡಿಸ್ಕಷನ್ನಲ್ಲಿ ಅವರು ಮಾಡರೇಟರ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಬಹಳ ಸಂತೋಷಪಟ್ಟಿದ್ದಾರೆ ಮತ್ತು ಮುಂದಕ್ಕೆ ಏನೇನು ಸಹಕಾರ ಬೇಕೋ ಅದನ್ನು ಕೊಡೋದಕ್ಕೆ ಪೂರ್ಣ ಸಿದ್ಧತೆಯನ್ನು ಮಾಡಿದ್ದಾರೆ ಆ ಮನಸ್ಸಿನಲ್ಲಿ ಡಾಕ್ಟರ್ ಗಂಗಾಧರ್ ಅವರು. ಡಾಕ್ಟರ್ ಗಂಗಾಧರ್ ಅವರು ಇದನ್ನು ಈ ರೀತಿ ಬದಲಾವಣೆ ಆದ್ದು, ಇದು ಅನೇಕ ಹೊಸ ಹೊಸ ಡಾಕ್ಟರ್ಗಳ ಒಂದು ಮನಸ್ಸಿನಲ್ಲಿ ಬದಲಾವಣೆ ತಂದಿದೆ. ಅದಕ್ಕೋಸ್ಕರ ನಾನು ಡಾಕ್ಟರ್ ಗಂಗಾಧರ್ ಅವರು ಉಲ್ಲೇಖ ಮಾಡಿದೆ. ಯಾಕಂದರೆ ಡಾಕ್ಟರ್ ಗಂಗಾಧರ್ ಅವ್ರ ಬಗ್ಗೆ ಸಮಸ್ತ ಡಾಕ್ಟರ್ ಸಮೂಹ ಗೊತ್ತಿದೆ. ಅವರು ದೇಶ ವಿಷಯದ ವಿದೇಶಗಳಲ್ಲಿ ಈ ವಿಷಯದಲ್ಲಿ ಬಹಳ ಪ್ರಸಿದ್ಧರಿದ್ದಾರೆ. ಪ್ರಬಂಧ ಮಂಡನೆ ಮಾಡಿ, ಅವರ ಸೈಕ್ಯಾಟ್ರಿಗೆ ಸಂಬಂಧಪಟ್ಟಂತೆ ಆ ಪ್ರಬಂಧವನ್ನು ಮಂಡನೆ ಮಾಡಿ, ಆ ಪ್ರಬಂಧಗಳೆಲ್ಲ ಅತ್ಯಂತ ಪ್ರಸಿದ್ಧವಾಗಿವೆ. ಹಾಗಾಗಿ ಡಾಕ್ಟರ್ ಗಂಗಾಧರ್ ಪರಿಚಯ ದೇಶದಲ್ಲಿ ಬಹುತೇಕ ಎಲ್ಲ ಸೈಕ್ಯಾಟ್ರಿಸ್ಟ್ಗಳಿಗೆ ಗೊತ್ತಿದೆ. ಅದು ನಿಮ್ಮೆನ್ಸಿಗೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಪರಿಚಯ ಇದೆಯೋ ಅವರೆಲ್ಲರಿಗೂ ಕೂಡ ಗೊತ್ತಿದೆ. ಆದ್ದರಿಂದ ಡಾಕ್ಟರ್ ಗಂಗಾಧರ್ ಇದರಲ್ಲಿ ಸೇರಿಕೊಂಡಿದ್ದಾರೆ ಅಂತ ಅನ್ನೋದಿದೆಯಲ್ಲ, ಅದೇ ಒಂದು ಬಹಳ ದೊಡ್ಡ ಪರಿವರ್ತನೆ ಕಾರಣವಾಗಿದೆ. ಅಷ್ಟರ ಮಟ್ಟಿಗೆ ನಮಗೆ ಡಾಕ್ಟರ್ ಗಂಗಾಧರ್ ಬಂದಿದ್ದು ನಮಗೆ ಅನುಕೂಲವಾಗಿದೆ, ಅವರು ಇದರಿಂದ ಬಹಳ ಸಂತೋಷಪಟ್ಟಿದ್ದಾರೆ ಅನ್ನೋದು ಬಹಳ ಉಲ್ಲೇಖನೀಯವಾದ್ದು. ಇನ್ನೊಬ್ಬರು ಡಾಕ್ಟರ್ ಬ್ರಿಜಭೂಷಣ್ ಅಗರ್ವಾಲ್, ನಾನು ಮೊನ್ನೆ ಅವರ ಉಲ್ಲೇಖವನ್ನು ಮಾಡಿದ್ದೇನೆ. ಡಾಕ್ಟರ್ ಬ್ರಿಜಭೂಷಣ್ ಅಗರ್ವಾಲ್ ಅವರು ಅಷ್ಟು ದೊಡ್ಡ ಡಾಕ್ಟರ್ ಆದರೂ ಕೂಡ, ಸರ್ಜನ್ ಆದರೂ ಕೂಡ, ಅವರ ಅಭಿಪ್ರಾಯ ಏನು ಅಂದರೆ ನನಗೇನು ಗೊತ್ತಿಲ್ಲ ಅಂತ. ಅವರು ಪದೇ ಪದೇ ನನಗೇನು ಗೊತ್ತಿಲ್ಲ, ನಾನು ಬಹಳ ಚಿಕ್ಕವ, ನನಗಿದ್ರ ಬಗ್ಗೆ ಹೆಚ್ಚು ಅಧ್ಯಯನ ಇಲ್ಲ ಅಂತ ಪದೇ ಪದೇ ಹೇಳ್ತಿದ್ರು. ಮತ್ತು ಅವರು ಉತ್ತರದವರು, ಅವರಿಗೆ ಈ ಸಾಷ್ಟಾಂಗ ನಮಸ್ಕಾರ ಇತ್ಯಾದಿಗಳ ಬಗ್ಗೆ ಪರಿಚಯ ಇಲ್ಲ. ನಾವು ಅದನ್ನೊಂದು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಉತ್ತರದಲ್ಲಿ ಯಾರೂ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡೋದು ಅನ್ನೋದು ಇಲ್ಲ, ಬಹುತೇಕ ಕಡಿಮೆ. ಇನ್ನು ಹಾಗೆ ನಾನು ಮಾಡಿದರೆ ಅವರಿಗೆ ದಕ್ಷಿಣದವರ ಪ್ರಭಾವ ಏನಾದ್ರು ಇದ್ದರೆ ಮಾತ್ರ ಸಾಧ್ಯ. ಹಾಗೆ ಈ ಬ್ರಿಜಭೂಷಣ್ ಅಗರ್ವಾಲ್ ಅವರು ಮೊದಲಿಗೆ ಡೆಲ್ಲಿಯಲ್ಲಿ ಬಂದಾಗ, ಭೇಟಿಯಾದಾಗ ಹೀಗೆ ಬಗ್ಗಿ ಕೈ ಮುಟ್ಟಿ ಹೀಗೆ ಮಾಡ್ತಿದ್ರು ಅಷ್ಟೇ. ಆದರೆ ಡಾಕ್ಟರ್ ರವಿಶಂಕರ್ ಅವರು ಎಲ್ಲ ಕಡೆ ಸಾಷ್ಟಾಂಗ ನಮಸ್ಕಾರ ಮಾಡೋದನ್ನು, ಅದು ಕಾರ್ ಹತ್ರ ಇರ್ಬೋದು, ರೋಡ್ ಇರ್ಬೋದು, ಅಥವಾ ವೇದಿಕೆ ಇರ್ಬೋದು, ಎಲ್ಲೇ ಆದರೂ ಸಾಷ್ಟಾಂಗ ನಮಸ್ಕಾರ ಮಾಡೋದನ್ನು ನೋಡಿಯೇ ಅವರಿಗೆ ಮನಸ್ಸಿಗೆ ಇಷ್ಟೊಂದು ಸಂತೋಷವಾಯಿತು. ಅವರು ಡಾಕ್ಟರ್ ರವಿಶಂಕರ್ಗೆ ಕೇಳೇಬಿಟ್ರು, ನಾನು ಸಾಷ್ಟಾಂಗ ನಮಸ್ಕಾರ ಮಾಡಬಹುದೇ, ಸ್ವಾಮಿಗಳಿಗೆ ಅವಕಾಶ ಇದೆಯೇ ಅಂತ ಕೇಳಿ ವೇದಿಕೆಯಲ್ಲಿ ಬಂದು ಅವರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾರೆ. ಮತ್ತು ಅವರು ಕೂಡ ಗಂಗಾರಾಮ್ ಆಸ್ಪತ್ರೆ, ನಮಗೆಲ್ಲ ಗೊತ್ತಿರುವ ಒಂದು ಆಸ್ಪತ್ರೆ ಅದು, ಗೊತ್ತಿರುವ ಅಂದರೆ ಹೆಸರು ಅಷ್ಟು ಪ್ರಸಿದ್ಧವಾಗಿದೆ. ಅಲ್ಲಿ ಈಗ ಇದನ್ನು ಮಾಡಲೇಬೇಕು, ಈ ಒಂದು ಸಮಾವೇಶವನ್ನು ಅಲ್ಲಿಯ ಡಾಕ್ಟರ್ಗಳಿಗೆ. ಅಲ್ಲೇ ಸುಮಾರು
500 ನೆನಪು 500 ಕ್ಕೂ ಹೆಚ್ಚು ಡಾಕ್ಟರ್ಸ್ ಅಂತಲ್ಲಿ ಇದ್ದಾರೆ ಅವರೆಲ್ಲರಿಗೂ ಇದನ್ನೊಂದು ಮಾಡಬೇಕು ಅಂತ ತುದಿಗಾಲದಲ್ಲಿ ನಿಂತಿದ್ದಾರೆ ಅಂದ್ರೆ ಎಷ್ಟು ಬದಲಾವಣೆ ಆಗಿರಬಹುದು ಅಂತ ಯೋಚನೆ ಮಾಡಬಹುದು ಜೊತೆಗೆ ಅವರ ಇಡಿ ಕುಟುಂಬವನ್ನ ಕರ್ಕೊಂಡು ಬಂದಿದ್ದು ಖರ್ಚು ಅವರೇ ಹಾಕಿದ್ದು ಇದೆಲ್ಲ ಮನಸ್ಸಿಗೆ ಸಂತೋಷ ಆಗದೆ ಯಾರು ಮಾಡೋದಕ್ಕೆ ಸಾಧ್ಯವಿಲ್ಲ ಬ್ರಜಭೂಷಣ ಅಗರ್ವಾಲ್ ತಮ್ಮ ಪತ್ನಿ ಮಗ ಸೊಸೆ ಎಲ್ಲ ಡಾಕ್ಟರ್ಸ್ ಅವರು ಎಲ್ಲರನ್ನ ಕರ್ಕೊಂಡು ಬಂದಿದ್ದಾರೆ ಆ ಖರ್ಚೆಲ್ಲ ಅವರಗಳೇ ಹಾಕೊಂಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ನಮ್ಮ ಈ ಸಮಾವೇಶಕ್ಕೆ ಒಂದು ವಿಶೇಷವಾದ ದಾನವನ್ನು ಕೂಡ ಮಾಡಿ ಸಮಾವೇಶದಿಂದ ಅವರು ಹೊರಟೋದರು ಹಾಗೆ ಬ್ರಜಭೂಷಣ್ ಅಗರ್ವಾಲ್ ಕೂಡ ಪೂರ್ತಿ ಬದಲಾವಣೆ ಆಗಿದ್ದಾರೆ ಸಂತೋಷಪಟ್ಟಿದ್ದಾರೆ ಅನ್ನೋದನ್ನು ನಾವು ವಿಶೇಷವಾಗಿ ನೆನಪಿಟ್ಟುಕೊಳ್ಬೇಕು ಈ ಥರ ಎಲ್ಲ ಡಾಕ್ಟರ್ಸ್ಗಳು ಕೂಡ ಅವರವರ ಅಭಿಪ್ರಾಯವನ್ನು ಹೇಳಿದ್ದನ್ನು ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ತಿಳ್ಕೊಳ್ಬಹುದು ಅದಾದ ಮೇಲೆ ಮೃತ್ಯುಂಜಯದ ಬಗ್ಗೆ ಪೂರ್ತಿ ಅವರಿಗೆ ಮನಸ್ಸಿಗೆ ಬಂದಿರಲಿಲ್ಲ ಆತ್ಮಪ್ರಿಯಾನಂದರಿಗೆ ಆಮೇಲೆ ಅವರಿಗೆ ಇಲ್ಲಿ ಬಂದು 3 ದಿನ ಭಾಗವಹಿಸಿದ ಮೇಲೆ ಅವರಿಗೂ ಕೂಡ ಮನವರಿಕೆ ಆಯಿತು ಅವರ ವಿದ್ಯಾರ್ಥಿಗಳು ಹೇಗೆ ಸಂತೋಷಪಟ್ಟಿದ್ದಾರೋ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಆತ್ಮಪ್ರಿಯಾನಂದರು ಸಂತೋಷಪಟ್ಟರು ಅವರೇ ಸ್ವತಃ 3 ಬಾರಿ ನಮ್ಮ ಡಾಕ್ಟರ್ ರವಿಶಂಕರ್ಗೆ ಕಾನ್ಫರೆನ್ಸ್ ಆದ ಮೇಲೆ ಅವರು ಕೋಲ್ಕತ್ತಾಕ್ಕೆ ಹೋದ ಮೇಲೆ ಬೇಲೂರು ಮಠಕ್ಕೆ ಹೋದ ಮೇಲೆ ಫೋನ್ ಮಾಡಿದ್ದಾರೆ ಮೆಸೇಜ್ ಮಾಡಿದ್ದಾರೆ ಮತ್ತೆ ಮತ್ತೆ ಅವರು ಇದರ ಸಂತೋಷವನ್ನು ವ್ಯಕ್ತಪಡಿಸಿ ಕೊನೆಗೆ ಒಂದು ಮಾತು ಅವರು ಹೇಳಿದ್ದೇನೆಂದರೆ ಸ್ವಾಮೀಜಿಗೆ ಹೇಳಿ ಇದು ಇಡೀ ದೇಶಾದ್ಯಂತ ಆಗಬೇಕು ನನಗೆ ಅವರು ಯಾವಾಗ ಎಲ್ಲಿ ಕರೀತಾರೋ ಅಲ್ಲಿಗೆ ನಾನು ಬಂದು ಭಾಗವಹಿಸ್ತೇನೆ ನನಗೆ ಇದು ಇಷ್ಟವಾದ್ದು ಮತ್ತು ಇದು ನನ್ನ ಮನಸ್ಸಲ್ಲಿ ಮೊದಲೇ ಇತ್ತು ಆದರೆ ಅವಕಾಶ ಆಗಲಿಲ್ಲ ಈಗ ಸ್ವಾಮಿಗಳು ನೇತೃತ್ವ ವಹಿಸಿ ಶುರು ಮಾಡಿದ್ದು ನನಗೆ ಬಹಳ ಸಂತೋಷವಾಗಿದೆ ನನ್ನ ಮನಸ್ಸಿನಲ್ಲಿ ಹೀಗಿದೆ ವೇದಿಕ್ ಸೈಕೋಥೆರಪಿ ಅಂತ ಒಂದು ಹೆಸರಿನಲ್ಲಿ ನಾವು ಇದನ್ನು ಮಾಡಬಹುದು ಅಂತ ಕಾಣುತ್ತೆ ಈ ಥರದ ಈ ಕಾನ್ಫರೆನ್ಸನ್ನು ಎಲ್ಲ ಕಡೆ ದೇಶಾದ್ಯಂತ ಅದಕ್ಕೋಸ್ಕರ ಇದನ್ನು ಸ್ವಾಮಿಗಳಿಗೆ ತಿಳಿಸಿ ನಾನಂತೂ ಅವರ ಆದೇಶ ಯಾವಾಗ ಬರುತ್ತೋ ಅಲ್ಲಿ ಆವಾಗ ಬರಲಿಕ್ಕೆ ರೆಡಿಯಾಗಿರುತ್ತೇನೆ ಅಂತ ಹೇಳಿದ್ದಾರಂತೆ ಆತ್ಮಪ್ರಿಯಾನಂದರು ಬಹಳ ವ್ಯಾಪಕರು ಯಾವಾಗ ನೋಡಿದರು ಎಲ್ಲ ಕಡೆ ಅವರನ್ನು ಉಪನ್ಯಾಸ ಕರೀತಾರೆ ಮತ್ತು ಅವರ ವಿಶ್ವವಿದ್ಯಾಲಯ ಜವಾಬ್ದಾರಿ ಪೂರ್ಣ ಅವರದ್ದೇ ಅಷ್ಟೆಲ್ಲ ಆದರೂ ಕೂಡ ಈ ಮೃತ್ಯುಂಜಯ ಒಂದು ಕಾನ್ಫರೆನ್ಸ್ನ ಪರಿಣಾಮ ಅವರು ಸಂತೋಷಪಟ್ಟು ಈಗ ಅಷ್ಟರ ಮಟ್ಟಿಗೆ ಅವರನ್ನು ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ ಇಷ್ಟೆಲ್ಲ ಕಾರಣಕ್ಕಾದ್ದು ಯಾವುದು ಈ ಒಂದು ಮೃತ್ಯುಂಜಯ ಅನ್ನೋ ಅಂಶ ಸಮಾವೇಶದಲ್ಲಿ ಅನ್ನೋದನ್ನು ಒಂದು 2 ವಾಕ್ಯದಲ್ಲಿ ನಾನು ಹೇಳ್ತೇನೆ ಬಹಳ ಜನ ಈ ಮೃತ್ಯುಂಜಯ ಅಂತ ಅನ್ನೋದನ್ನು ಕೇಳಿ ಒಟ್ಟು ದಿಗ್ಭ್ರಾಂತರಾಗಿಬಿಟ್ಟಿದ್ದಾರೆ ಇದೇನಿಲ್ಲ ಕಾನ್ಫರೆನ್ಸಿಗೆ ಒಂದು ಮೃತ್ಯುಂಜಯ ಅಂತ ಇಟ್ಕೊಳ್ಳೋದಿದೆ ಅದು ಕೂಡ ಡಾಕ್ಟರ್ಸು ಮತ್ತು ಶಾಸ್ತ್ರಜ್ಞರು ಸೇರುವ ಶಾಸ್ತ್ರಜ್ಞರ ಕಾನ್ಫರೆನ್ಸಿಗೆ ಮೃತ್ಯುಂಜಯ ಅಂತ ಇಟ್ಟರೆ ಅದೇ ಅವರ ಹಣೆ ಬರಹ ಅದೆಲ್ಲ ಅವರಿಗೆಲ್ಲ ಸಾಮಾನ್ಯ ಈ ಥರದ ಪದಗಳೆಲ್ಲ ಇಟ್ಕೊಳ್ಳೋದು ಅಂತ ಒಂದು ಭಾವಿಸ್ಬೋದು ಹಾಗಿಲ್ಲ ಇದು ಡಾಕ್ಟರ್ಸು ಮತ್ತು ಶಾಸ್ತ್ರಜ್ಞರು ಸೇರುವಂಥ ಒಂದು ಕಾನ್ಫರೆನ್ಸು ಅದರಲ್ಲಿ ಇದನ್ನು ಮೃತ್ಯುಂಜಯ ಅಂತ ಹೆಸರು ಯಾಕೆ ಇಟ್ಟರು ಇದು ಅಂತ ಇದು ಬಹಳ ಜನಕ್ಕೆ ಶಾಸ್ತ್ರಜ್ಞರಿಗೂ ಇತ್ತು ಡಾಕ್ಟರ್ಸ್ಗಳಿಗೂ ಇತ್ತು ಅದು ಈ ಕಾನ್ಫರೆನ್ಸ್ನಲ್ಲಿ ಅವರಿಗೆ ಪರಿಪೂರ್ಣವಾಗಿ ದೂರ ಆಯಿತು ಆ ಸಂದೇಹ ಅಲ್ಲ ನಾವು ಬಹಳ ಮುಖ್ಯವಾಗಿ ಇಲ್ಲಿ ಹೇಳಿದ್ದೇನೆಂದರೆ ನಾವು ಮೃತ್ಯುಂಜಯ ಅಂತ ಕಾನ್ಫರೆನ್ಸ್ ಇಟ್ಕೊಂಡಿದ್ದು ಇಡೀ ಪ್ರಪಂಚದಲ್ಲಿ ಮರಣವನ್ನು ಗೆಲ್ಲುವಂಥ ಒಂದು ವಿಚಾರವನ್ನು ಹೇಳಿದ್ದು ಅದು ಕೇವಲ ನಮ್ಮ ಭಾರತದ ಉಪನಿಷತ್ತುಗಳು ಮತ್ತು ಅದನ್ನು ಅಷ್ಟೇ ಸಮರ್ಪಕವಾಗಿ ಸಮಾಜಕ್ಕೆ ಬಿಡಿಸಿ ತೋರಿಸಿದವರು ಶ್ರೀ ಶಂಕರ ಭಗವತ್ಪಾದರು ಇದನ್ನು ಈ ಒಂದು ವಿಚಾರವನ್ನು ಇಡೀ ಪ್ರಪಂಚದಲ್ಲಿ ಯಾರು ಈವರೆಗೆ ಹೇಳಿಲ್ಲ ಮುಂದಕ್ಕೆ ಕೇಳೋದೂ ಇಲ್ಲ ಮೃತ್ಯುವನ್ನು ಗೆಲ್ಲಬಹುದು ಅನ್ನೋ ವಿಚಾರ ಇದು ಮೊದಲನೇದ್ದು ಆಮೇಲೆ ಮೃತ್ಯುವನ್ನು ಗೆಲ್ಲುವುದಂದರೆ ಏನು ಮೃತ್ಯು ಅಂದರೆ ಏನು ಇದೆರಡನ್ನೂ ಬಿಡಿಸಿ ಬಿಡಿಸಿ ಹೇಳೋದಿದೆಯಲ್ಲ ಇದೊಂದು ಅದ್ಭುತವಾದಂಥ ವಿಚಾರ ಅದನ್ನು ಕೂಡ ನಮ್ಮ ಉಪನಿಷತ್ತುಗಳೇ ಹೇಳಿದ್ದ ಹೊರತು ಬೇರೆ ಯಾರೂ ಅಲ್ಲ ಅದಕ್ಕಾಗಿ ನೋಡಿ ಉಪನಿಷತ್ತುಗಳು ಮರಣ ಇದರ ಕುರಿತಾಗಿ ಎಂಥ ಅದ್ಭುತವಾಗಿ ಹೇಳ್ತಾವೆ ಅಂತಂದರೆ ಮರಣ ಹೇಗೆ ಒಬ್ಬ ಮನುಷ್ಯನಿಗೆ ಬರುತ್ತೆ ನಿಯರ್ ಡೆತ್ ಅಂತ ಹೇಳ್ತಾರೆ ಅವರು ಅವರ ಮೆಡಿಕಲ್ ಸೈನ್ಸ್ನ ಒಂದು ಶಬ್ದ ನಿಯರ್ ಡೆತ್ ಸಾವು ಸಮೀಪಿಸಿದಾಗ ಒಬ್ಬ ಮನುಷ್ಯನ ಅವಸ್ಥೆ ಹೇಗಿರುತ್ತೆ ಅವನು ಏನೆಲ್ಲ ಅವನ ಶರೀರದಲ್ಲಿ ಪ್ರತಿಕ್ರಿಯೆಗಳು ಬರ್ತವೆ ಬದಲಾವಣೆಗಳು ಬರ್ತವೆ ಇದನ್ನೆಲ್ಲ ಅವರು ಅಧ್ಯಯನ ಮಾಡಿದ್ದಾರೆ ಇದನ್ನು ಉಪನಿಷತ್ತುಗಳು ಅಧ್ಯಯನ ಮಾಡಿದ್ದಾವೆ ಆ ಉಪನಿಷತ್ತುಗಳು ಹೇಳುವಂಥ ವಿಚಾರಗಳನ್ನು ಡಾಕ್ಟರ್ಸ್ ಎಲ್ಲ ಮೊನ್ನೆ ಕೇಳಿದರು ಆಗ ಸಹಜವಾಗಿ ಅವರಿಗೆ ಒಂದು ಉಪನಿಷತ್ತಿನ ಬಗ್ಗೆ ಇನ್ನಿಲ್ಲದ ಗೌರವ ಬರಬೇಕು ಮತ್ತು ಈ ಮೃತ್ಯುಂಜಯ ಅನ್ನೋ ಹೆಸರಿನ ಬಗ್ಗೆ ಗೌರವ ಬರಲೇಬೇಕು
ಶ್ರೀ ಶಂಕರ ಭಗವತ್ಪಾದರು ಏನು ಹೇಳಿದ್ದಾರೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಹೇಳಿತು, ಎಲ್ಲ ಹೇಳಲಿಕ್ಕೆ ಸಮಯಾವಕಾಶ ಆಗಲಿಲ್ಲ, ಸ್ವಲ್ಪ ಮಟ್ಟಿಗೆ ಹೇಳಿತು. ಅದರ ಜೊತೆಗೆ ನಮ್ಮವರು ಅಂದರೆ ಉಪನಿಷತ್ತು ಮುಖ್ಯವಾಗಿ ಮರಣ ಅಂತಂದರೆ ಸಾಮಾನ್ಯವಾದಂಥವರು ನಾವು ಮರಣ ಹೊಂದೋದು ಅಂದರೆ ಏನು, ಆ ಮರಣ ಹೊಂದಿದ ಮೇಲೆ ಏನಾಗುತ್ತೆ, ಮುಂದಿನ ಕೆಲಸ ಏನು, ಇದನ್ನು ಹೇಳಿದರು. ಅದಲ್ಲದೆ ನಮ್ಮ ಉಪನಿಷತ್ತಿನವರು ವಿಶೇಷವಾಗಿ ಉಪಾಸನೆ ಮಾಡಿದವರು ಅವರು ಮರಣ ಹೊಂದುವಾಗ ಹೇಗಿರುತ್ತೆ ಅವರ ಮರಣದ ರೀತಿ, ಮರಣ ಹೊಂದಿದ ಮೇಲೆ ಅವರು ಏನಾಗ್ತಾರೆ ಇದನ್ನು ಹೇಳ್ತು. ಆಮೇಲೆ ಜ್ಞಾನಿಗಳು ಜ್ಞಾನಿಗಳು ಅಂತ ನಾವು ಹೇಳ್ತೇವಲ್ಲ, ಈ ಜ್ಞಾನಿಗಳು ಮರಣ ಹೊಂದುತ್ತಾರೆಯೇ, ಹೊಂದುವುದಾದರೆ ಹೇಗೆ, ಆಮೇಲೆ ಏನಾಗ್ತಾರೆ, ಈ ವಿಷಯವನ್ನು ಹೇಳ್ತು. ಒಂದು ವೇಳೆ ಇದು ಯಾವುದೋ ಸುಳ್ಳು ಅಥವಾ ಮೂಢನಂಬಿಕೆ ಅಂತ ಆಗಿದ್ದರೆ ಅದ್ಯಾತಕ್ಕೆ ಇದನ್ನೆಲ್ಲ ವಿಶ್ಲೇಷಣೆ ಮಾಡಬೇಕು, ಅವಶ್ಯಕತೆ ಇಲ್ಲ. ಮಾತ್ರವಲ್ಲ, ಇಷ್ಟು ಮಾತ್ರ ಅಲ್ಲ, ಇದನ್ನೆಲ್ಲ ಮಾಡಿದ್ದು ಯಾತಕ್ಕೆ ಅಂತಂದರೆ ನಮ್ಮ ಬದುಕು ಚೆನ್ನಾಗಿ ಆಗಬೇಕು ಅನ್ನೋದಕ್ಕೆ ಅನ್ನೋ ಮಾತಿದೆಯಲ್ಲ, ಇದು ಯಾವ ಡಾಕ್ಟರ್ಸ್ ಆಗಲಿ ಶಾಸ್ತ್ರಜ್ಞರಾಗಲಿ ಊಹಿಸೋದಕ್ಕೂ ಸಾಧ್ಯವಿಲ್ಲ. ಅಂಥ ಮಾತನ್ನು ಶ್ರೀ ಶಂಕರ ಭಗವತ್ಪಾದರು ನಮಗೆ ಎತ್ತಿ ತೋರಿಸ್ತಾರೆ, ಅದನ್ನು ಆ ದಿವಸ ಅವರಿಗೆ ಅಲ್ಲಿ ಹೇಳಿತು. ಹಾಗಾಗಿ ಅವರಿಗೆ ಎಲ್ಲರಿಗೂ ಕೂಡ ಒಂದು ಹೊಸ ಬೆಳಕು ಸಿಕ್ಕಿಬಿಡ್ತು. ಮತ್ತು ನಾನು ಅವರಿಗೆ ಡಾಕ್ಟರ್ಸ್ಗಳಿಗೆ ನನ್ನ ಮಾತಿನಲ್ಲಿ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದೆ. ಮೃತ್ಯುಂಜಯ ನಮ್ಮ ಸಮಾವೇಶದ ಉದ್ದೇಶ ಸಮಾಜ ಒಳ್ಳೆಯದಾಗಲಿ ಅಂತ. ಅದು ಹೇಗೆ ಸಾಧ್ಯ ಅಂದರೆ ನೋಡಿ, ನಾವಿವಾಗ ಅವರಿಗೆ ಔಷಧ ಕೊಡ್ತೇವೆ, ಔಷಧ ಕೊಡೋದರ ಜೊತೆಗೆ ನೀವು ಹೇಗೆ ಬದುಕಬೇಕು, ಹೀಗೆ ಬದುಕಿದರೆ ನಿಮಗೆ ಮುಂದಕ್ಕೆ ಮರಣದ ಭಯ ಇರೋದಿಲ್ಲ ಅಂತ ಒಂದು ಕಿವಿ ಮಾತು ರೋಗಿಗಳಿಗೆ ನಾವು ಹೇಳಿದ್ದೆ ಆದರೆ ಪ್ರತಿಯೊಬ್ಬನ ಜೀವನ ಎಷ್ಟು ಚೆನ್ನಾಗಿ ಆಗಬಹುದು, ಇದನ್ನು ನಾವೆಲ್ಲರೂ ಡಾಕ್ಟರ್ಸ್ ಯೋಚನೆ ಮಾಡಿ ಈ ಮೃತ್ಯುಂಜಯ ಸಮಾವೇಶದಲ್ಲಿ ಏನು ನಾವಿವಾಗ ಕೇಳ್ಕೊಂಡಿದ್ದೇವೋ ಇದನ್ನು ಚೆನ್ನಾಗಿ ಮುಂದಕ್ಕೆ ಮಾಡೋ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದ್ದೇ ಆದರೆ ನಮ್ಮ ಈ ಒಂದು 3 ದಿನಗಳ ಸಮಾವೇಶ ಸಾರ್ಥಕ ಅಂತ ನಾವು ಭಾವಿಸ್ತೇವೆ ಅಂತ ನಾನು ಈ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದೆ. ಅದು ಎಲ್ಲರ ಒಂದು ಮನಸ್ಸಿಗೂ ವಿಶೇಷವಾದ ಕಾರಣ, ಸಂತೋಷಕ್ಕೆ ಕಾರಣವಾಯಿತು ಮತ್ತು ಹೊಸ ಬೆಳಕು ಸಿಕ್ತು. ಆಮೇಲೆ ನಾನು ಡಾಕ್ಟರ್ಗಳಿಗೆ ಒಂದು ಕೇಳಿದೆ, ನಾವಿವಾಗ ಮರಣ ಆದ ಮೇಲೆ ಸಾಮಾನ್ಯವಾಗಿ ಏನು, ಕೆಲವರನ್ನ ಸುಡ್ತಾರೆ, ಕೆಲವರನ್ನ ಮಣ್ಣಲ್ಲಿ ಹೂಡ್ತಾರೆ, ಇಷ್ಟೇ ತಾನೇ, ಬೇರೆ ಇನ್ನೇನಿಲ್ವಲ್ಲ. ಹಾಂ, ಆವಾಗ ಆಗುವುದೇನು, ಡಾಕ್ಟರ್ಸ್ಗಳಿಗೆ ಗೊತ್ತು ನಮಗೂ ಗೊತ್ತು, ಏನಾಗುತ್ತೆ, ನಮ್ಮ ಶರೀರ ಎಲ್ಲ ಮಣ್ಣಿಗೆ ಮಣ್ಣಾಗಿ ಹೋಗಿಬಿಡುತ್ತೆ ಅಷ್ಟೇ, ಅಥವಾ ಅದು ಆಯಾಯ ಪಂಚಭೂತಗಳ ಒಂದು ಭಾಗ ಅಲ್ಲಲ್ಲಿಗೆ ಹೋಗುತ್ತೆ ಅಂತ ಇನ್ನೊಂದು ಸಾಮಾನ್ಯವಾದ ಮಾತು, ಅದು ಹೋಗ್ತೋಗ್ಬಿಡುತ್ತೋ ಅಂತ ಸಾಮಾನ್ಯವಾದ ಮಾತು ಆಗಿದೆ. ಅದು ಭಸ್ಮ ಮಾಡಿದರೂ ಅಷ್ಟೇ, ಮಣ್ಣಿನೊಳಗೆ ಹಾಕಿದರೂ ಅಷ್ಟೇ. ನಾನು ಕೇಳಿದೆ, ನಾವು ಬದುಕಿರುವ ತನಕ ಡಾಕ್ಟರ್ಗಳೇ, ನಾವು ಬದುಕಿರುವ ತನಕ ನಮ್ಮ ಶರೀರದ ಒಟ್ಟೊಟ್ಟಿಗೆ ಪ್ರಾಣ ಇರುತ್ತೆ, ಮನಸ್ಸಿರುತ್ತೆ, ಬುದ್ಧಿ ಇರುತ್ತೆ, ಮುಖ್ಯವಾಗಿ ಇಷ್ಟನ್ನು ಇಟ್ಕೊಳ್ಳೋಣ, ಇದೆಲ್ಲ ಇರುತ್ತೆ ಅಂತ ನೀವು ಒಪ್ಪಿ ಹೋಗ್ತೀರಲ್ಲ, ಸಂದೇಹ ಇಲ್ವೇ. ಹಾಂ, ಈಗ ಸತ್ತ ಮೇಲೆ ಶರೀರ ಏನಾಗುತ್ತೆ ಅಂತ ನಮಗೆ ಗೊತ್ತಿದೆ, ಹೌದೇ, ಹೌದು. ಮತ್ತು ಶರೀರದ ಒಟ್ಟಿಗಿದ್ದ ಈ ಬುದ್ಧಿ ಮನಸ್ಸು ಪ್ರಾಣ ಇದೆಲ್ಲ ಎಲ್ಲಿಗೆ ಹೋಗುತ್ತೆ ಅಂತ ಉತ್ತರ ನೀವು ಡಾಕ್ಟರ್ಸ್ ಆಗಿ ಕೊಡಬೇಕೋ ಬೇಡು. ಹಾಂ, ಹೌದಲ್ಲ, ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅನೇಕ ಡಾಕ್ಟರ್ಸ್. ಈಗ ನಾನು ಕೇಳಿದೆ ಇದನ್ನು, ಅದಕ್ಕೆ ಉತ್ತರ ಏನು ನಿಮ್ಮದು, ನಮ್ಮ ಉಪನಿಷತ್ತುಗಳು ಕೊಡ್ತವೆ, ಅದನ್ನೇ ನಮ್ಮ ಉಪನಿಷತ್ತುಗಳು ಹೇಳೋದು, ಸದ್ಗತಿ ಅಥವಾ ದುರ್ಗತಿ ಅನ್ನೋ ಶಬ್ದದಿಂದ ಹೇಳ್ತಾರೆ. ಸತ್ತ ಮೇಲೆ ಆಗುತ್ತೋ ಇಲ್ಲೋ, ಆಗೋದಿಲ್ಲ, ಆಗಲಿಕ್ಕೆ ಸಾಧ್ಯವಿಲ್ಲ ಅಂತೆಲ್ಲ ವಾದ ವಿವಾದಗಳು ಆಮೇಲಿನ ವಿಚಾರ. ಈಗ ಇದಕ್ಕೆ ಉತ್ತರ ಕೊಡಬೇಕಲ್ಲ, ಡಾಕ್ಟರ್ಸ್ ಆದವರಾಗಲಿ ನಾವಾಗಲಿ ಯಾರೇ ಆದರೂ ಉತ್ತರ ಕೊಡಬೇಕು. ನಮ್ಮವರು ಉತ್ತರ ಕೊಟ್ಟಿದ್ದಾರೆ, ನೀವು ಸ್ವಲ್ಪ ಇದಕ್ಕೆ ಸಹಕಾರ ಮಾಡಿ, ಈ ಮನಸ್ಸು ಈ ಪ್ರಾಣ ಇದೆಲ್ಲ ಎಲ್ಲಿಗೆ ಹೋಗುತ್ತೆ ಅನ್ನೋದಕ್ಕೊಂದು ಉತ್ತರ ಕೊಟ್ಬಿಡೋಣ. ಅದು ಎವಿಡೆನ್ಸ್ ಇಟ್ಟುಕೊಂಡು, ಅದಕ್ಕೆ ಬೇಕಾದ ಸಾಕ್ಷಿ ಆಧಾರಗಳನ್ನು ಇಟ್ಟುಕೊಂಡೇ ಕೊಟ್ಬಿಡೋಣ. ನೀವು ನಾವು ಸೇರಿ ಇದಕ್ಕೆ ಮುಂದಿನ ದಿನಗಳಲ್ಲಿ ಸಂಶೋಧನೆ ಮಾಡೋಣ. ಇದು ನಮ್ಮ ಮೃತ್ಯುಂಜಯದ ಬಹುಮುಖ್ಯವಾದಂಥ ಉದ್ದೇಶ. ಇಂಥ ಸಂಶೋಧನೆಗಳು ನಾವು ಮಾಡಬೇಕು, ಆ ಸಂಶೋಧನೆಗಳು ಸಮಾಜಕ್ಕೆ ಉಪಯೋಗ ಆಗಬೇಕು. ಆ ಕಾರಣಕ್ಕಾಗಿ ನಾವು ಮೃತ್ಯುಂಜಯ ಸಮಾವೇಶವನ್ನು ಮಾಡಿದ್ದು ಅಂತ ನಾನು ಅಭಿಪ್ರಾಯವನ್ನು ಸಮಾವೇಶದ ವ್ಯವಸ್ಥಾಪಕರ ಪರವಾಗಿ ನಾನು ಹೇಳಿದೆ. ಅದು ಎಲ್ಲರಿಗೂ ಬಹಳ ಸಂತೋಷಕ್ಕೆ ಕಾರಣವಾಯಿತು. ಹಾಗಾಗಿ ಈಗ ಎಲ್ಲರೂ ಕೂಡ ಬಂದಂತಹ ಡಾಕ್ಟರ್ಸ್ ಮತ್ತು ವಿದ್ಯಾರ್ಥಿಗಳು ಅಥವಾ ಇದನ್ನು ತಿಳ್ಕೊಳ್ಬೇಕು ಅಂತ ಬೇರೆಯವರು ಬಂದಿದ್ದರು, ಅನೇಕರು ಡಾಕ್ಟರ್ಸ್ ಅವರು ಅಲ್ಲದೇ ಇದ್ದರೂ ಕೂಡ ಇದರಲ್ಲಿ ಆಸಕ್ತಿ ಇದ್ದವರು, ಇದನ್ನು ತಿಳ್ಕೊಳ್ಬೇಕು ಅಂತಿದ್ದಂತಹ ಬಹಳ ಮಂದಿ ಅವರುಗಳು ಬಂದಿದ್ದರು.
ಬೇರೆ ಅಂದರೆ ತತ್ವಶಾಸ್ತ್ರದಲ್ಲಿ ಪಿ ಎಚ್ ಡಿ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ಮಧ್ಯಪ್ರದೇಶದಿಂದ ಬಹಳ ಜನ ಬಂದಿದ್ದರು. ಅವರೆಲ್ಲರೂ ಕೂಡ ಸಂತೋಷ ಪಡೋದಕ್ಕೆ ಇದು ಮುಖ್ಯವಾದಂಥ ಕಾರಣ. ಅಲ್ಲಿ ತನಕ ಅವರಿಗೆ ಮೃತ್ಯುಂಜಯ ಅನ್ನೋ ಹೆಸರಿನಲ್ಲಿ ಇದನ್ನು ಯಾಕೆ ಇಟ್ಟಿದ್ದು ಅಂತಲೇ ಗೊತ್ತಿಲ್ಲ. ಅದು ಯಾವಾಗ ಗೊತ್ತಾಯಿತೋ ಈಗ ಬಹಳ ಬದಲಾವಣೆ ಆಗಿದೆ. ಆದರೆ ಭಾಳ ದೊಡ್ಡ ದೇಶ ನಮ್ಮದಾದ್ರಿಂದ ಈ ಕರ್ತವ್ಯನ ಮಾಡೋದು ಹೇಗೆ, ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಇದು ಮಾತ್ರ ಈಗ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಅಷ್ಟು ಬಿಟ್ಟರೆ ಬಂದಂತಹ ಪ್ರತಿನಿಧಿಗಳಿಗೆ ಒಂದು ವಿಶೇಷವಾದಂತಹ ದೃಷ್ಟಿ ಅದು ಸಿಕ್ಕಿದಂತೂ ಸತ್ಯ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತು ಎಲ್ಲರೂ ಕೂಡ ಅಲ್ಲಿ ಏನೊಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದು, ಊಟದ ವ್ಯವಸ್ಥೆ ಇರಲಿ ಅಥವಾ ಅವರಿಗೆ ಹೋಗೋದಕ್ಕೆ ಬರೋದಕ್ಕೆ ವಾಹನಗಳ ವ್ಯವಸ್ಥೆ ಇರಲಿ ಅಥವಾ ಅವರಿಗೆ ವಸತಿ ವ್ಯವಸ್ಥೆ ಇರಲಿ, ನಾವು ಅವರಿಂದ ಅಪೇಕ್ಷೆ ಪಟ್ಟಿದ್ದು ಕೇವಲ 1,500 ರೂಪಾಯಿ. ನಾನು ಮಧ್ಯೆ ಒಂದು ಅಂತರ ಕೊಡ್ತೇನೆ ನಿಮಗೆ, ಯೋಚನೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ. ಅಯೋಧ್ಯೆಯಲ್ಲಿ ಇಂಥವರೆಲ್ಲ ಉಳ್ಕೊಳ್ಳೋದಕ್ಕೆ ಬೇಕಾದ ಒಂದು ರೂಮ್ ನಾವು ಪಡಿಬೇಕು ಅಂತಂದರೆ ಆ ರೂಮಿನ ಬೆಲೆ ಕೊನೆಯ ಪಕ್ಷ 3,500 ರೂಪಾಯಿ, 4,000, 5,000 ಹೀಗೆಲ್ಲ ಇದೆ. ಕೊನೆಯ ಪಕ್ಷ 3,500 ರೂಪಾಯಿ ಕೊಡದೆ ಇಂಥ ಡಾಕ್ಟರ್ಸ್ಗಳೆಲ್ಲ ಉಳ್ಕೊಳ್ಳೋದಕ್ಕೆ ಬೇಕಾದಂಥ ಯೋಗ್ಯವಾದ ರೂಮ್ ಅಯೋಧ್ಯೆಯಲ್ಲಿ ಸಿಗೋದಕ್ಕೆ ಸಾಧ್ಯವಿಲ್ಲ. ಇಲ್ಲ, ನಾವು ಕೇಳಿದ್ದು ಕೇವಲ 1,500 ರೂಪಾಯಿ. ಈ 1,500 ರೂಪಾಯಿ ತಗೊಂಡು ಅವರಿಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ಅವರುಗಳಿಗೆಲ್ಲ ರೂಮಿನ ವ್ಯವಸ್ಥೆ ಆಗಿತ್ತು. ಅವರು ಸ್ವತಃ ಆದರೂ ಇಂಥ ರೂಮನ್ನು ಮಾಡ್ಕೊಳ್ತಿದ್ರೋ ಇಲ್ಲೋ ನಮಗಂತೂ ಕಷ್ಟ ಹೇಳೋದು. ಕೆಲವು ಡಾಕ್ಟರ್ಸ್ ಮಾಡಿದ್ರು ಮಾಡಬಹುದು, ಆದರೆ ನಾವು ಅವರು ಇವರು ಅಂತ ಯೋಚನೆ ಮಾಡೋದು. ಎಲ್ಲರಿಗೂ ಕೂಡ ಅತ್ಯುತ್ತಮವಾದಂಥ ರೂಮಿನ ವ್ಯವಸ್ಥೆಯನ್ನು ನಮ್ಮ ಕಡೆಯಿಂದ ನಾವು ಮಾಡಿದ್ದು. ಅದಾದ ಮೇಲೆ ಅವರಿಗೆ ಆ ರೂಮಿಂದ ನಮ್ಮ ಯೂನಿವರ್ಸಿಟಿಗೆ ಹೋಗೋದಕ್ಕೆ ಸುಮಾರು 12-13 ಕಿಲೋಮೀಟರ್ ದೂರ. ಅದಕ್ಕೆ ಅವರಿಗೆ ಒಂದೊಂದು ವಾಹನದ ವ್ಯವಸ್ಥೆ, ಗಣ್ಯರಿಗೆ ಒಂದು ರೀತಿಯ ವಾಹನದ ವ್ಯವಸ್ಥೆ, ಆಮೇಲೆ ಬೇರೆ ಡಾಕ್ಟರ್ಸ್ಗಳಿಗೆಲ್ಲ ಒಂದು ರೀತಿಯ ವ್ಯವಸ್ಥೆ, ಯಾರಿಗೂ ಏನೂ ತೊಂದರೆ ಆಗದಂತೆ ಅವರವರ ಯೋಗ್ಯತೆಗೆ ತಕ್ಕಂತೆ ಒಂದು ವಾಹನದ ವ್ಯವಸ್ಥೆ ಮಾಡಿದ್ದು. ಇದು 1,500 ರೂಪಾಯಲ್ಲೇ. ಅದಾದ ಮೇಲೆ ಅವರಿಗೆ ಅತ್ಯುತ್ತಮವಾದ ಊಟ, 3 ದಿನದ ಕಾನ್ಫರೆನ್ಸ್ನಲ್ಲಿ ಎಷ್ಟು ಊಟ ಆಗುತ್ತೆ ಅಂತ ನಾವೆಲ್ಲ ಯೋಚನೆ ಮಾಡ್ಬೋದು. ಆಮೇಲೆ ಅವರಿಗೆ ಪಾನೀಯ, ಒಂದು ಉಪಹಾರದ ವ್ಯವಸ್ಥೆ, ಇದೆಲ್ಲ 1,500 ರೂಪಾಯಲ್ಲೇ ಆಗಿದೆಲ್ಲ. 1,500 ರೂಪಾಯಲ್ಲೇ ಆಗಿದ್ದಂದರೆ ಅವರ ಲೆಕ್ಕ. ಇದು ಹೇಗೆ ಸಾಧ್ಯ ಆಯಿತು? ನಮ್ಮಿಂದ ಸಾಮಾನ್ಯವಾಗಿ ಖರ್ಚು 3,500 ರೂಪಾಯಿ ಆಗೋದಾದರೆ ಒಂದು 10,000 ರೂಪಾಯಿ ಆದರೂ ಕೂಡ ಫೀಸ್ ಇಟ್ಟು ಅದನ್ನು ಚೆನ್ನಾಗಿ ಯಶಸ್ವಿ ಮಾಡೋದು ಲೋಕದಲ್ಲಿ ನಡೀತಾ ಇರತಕ್ಕಂಥದ್ದು. ಇದು ವಿರುದ್ಧ, ಖರ್ಚು ಸಿಕ್ಕಾಪಟ್ಟೆ ಆಗುತ್ತೆ, ಆಗ್ತಾ ಇದೆ, ಆದರೆ ಫೀಸ್ ಮಾತ್ರ ಕೇವಲ 1,500 ರೂಪಾಯಿ. ಇದು ವ್ಯವಸ್ಥೆ ದೃಷ್ಟಿಯಿಂದ. ಇನ್ನು ಅಲ್ಲಿ ಇಟ್ಟ ವಿಚಾರದ ಒಂದು ಇದನ್ನು ಯೋಚನೆ ಮಾಡಿದ್ರಂತೂ ಛೇ, ಇದೆಂಥ ಪರಿಸ್ಥಿತಿ ಇದು? ಇಷ್ಟೊಂದು ಅದ್ಭುತವಾದ ವಿಚಾರ, ಇಷ್ಟೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಾಗಲೂ ಕೂಡ ಬರೀ 1,500 ರೂಪಾಯಿಗಿಂತ ಕಾನ್ಫರೆನ್ಸ್ ಮಾಡಿಬಿಟ್ರಲ್ಲ. ನಾಮಕೇ ವಾಸ್ತೆ ಪ್ರಬಂಧ ಮಂಡನೆಗೆ ಕೆಲವರನ್ನ ಕರೆದು ಒಂದು ಕಾನ್ಫರೆನ್ಸ್ ಅಂತ ಮಾಡಿದರೂ ಕೂಡ ಆ ಕಾನ್ಫರೆನ್ಸ್ ಅವರು ಹೇಗಿರ್ತವೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅಂಥದ್ದರಲ್ಲಿ ಶ್ರೀ ಶಂಕರಾಚಾರ್ಯ ವಾಂಗ್ಮಯ ಸೇವಾ ಪರಿಷತ್ ಮತ್ತು ವೇದಾಂತ ಭಾರತಿಯಿಂದ ಇಂಥ ಒಂದು ಕಾನ್ಫರೆನ್ಸ್ ನಡೆದು ಹೋಯ್ತಲ್ಲ ಅನ್ನೋ ಒಂದು ಸಂತೋಷ ಇದೆಯಲ್ಲ, ಅದಕ್ಕೆ ಅದನ್ನು ಶಬ್ದಗಳಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಪರಿಸ್ಥಿತಿ ಎಲ್ಲರ ಅನುಭವದ ಒಂದು ವಾಕ್ಯಗಳನ್ನು ನಾವು ಕೇಳಿದ್ದೇ ಆದರೆ ಅಥವಾ ನೋಡಿದ್ದೇ ಆದರೆ ಓದಿದ್ದೇ ಆದರೆ. ಇದಿಷ್ಟು ಮುಖ್ಯವಾಗಿ ನಾನು ಹೇಳೋದರ ಒಟ್ಟಿಗೆ ಇನ್ನೊಂದು ಹೇಳಿಬಿಡ್ತೇನೆ. ನಾನು ಆಗಲೇ ಉಲ್ಲೇಖ ಮಾಡಿದೆ, ಅವಧ್ ಯೂನಿವರ್ಸಿಟಿ ನಮಗೆ ಆಗ್ಬೋದು ಅಂತ ಒಂದು ಮಾತು ಹೇಳಿದರೂ ಕೂಡ ಅಷ್ಟು ಹೇಳೋದಕ್ಕೆ ಬಹಳ ಕಷ್ಟ ಆಯಿತು. ಆಮೇಲೆ ಹೇಳಿದರು, ಆದರೆ ಲಿಖಿತ ಆದೇಶ ಕೊಡೋದಕ್ಕೆ ಮೀನಾ ಮೇಷ ನೋಡಿ ಅದು ಇದು ಇನ್ನೊಂದು ಮತ್ತೊಂದು ಅಲ್ಲ ಸಲ್ಲದ ಕೆಲವೆಲ್ಲ ಕಾರಣಗಳನ್ನು ಹಾಕಿ ಇನ್ನಿಲ್ಲದ ಸಮಸ್ಯೆ ಹಾಕ್ಕೊಂಡು ಬಂದಿತ್ತಲ್ಲ. ಆ ಯೂನಿವರ್ಸಿಟಿಯ ವ್ಯವಸ್ಥಾಪಕರ ಪೈಕಿ ಒಬ್ಬರು ಪಂತ್ ಅಂತ, ನಮಗೆ ಯೂನಿವರ್ಸಿಟಿ ಜೊತೆಗೆ ಮಧ್ಯವರ್ತಿಯಾಗಿ ಇದ್ದರು ಶ್ರೀಧರ್ ಹೇಳಿದ್ರು, ಆ ಪಂತ್ ಅನ್ನೋರು. ಇಂಥ ಒಂದು ಬದಲಾವಣೆ ಆದರೂ ಆ ಯೂನಿವರ್ಸಿಟಿಯವರು, ಆ ಪಂತ್ ಅನ್ನೋರು ಕಾನ್ಫರೆನ್ಸಲ್ಲಿ ಬಂದು ಬಹಳ ಹೊತ್ತು ಕೂತರು. ಆಮೇಲೆ ಶ್ರೀಧರ್ಡವರಿಗೆ ಮಾತಾಡಿದರು, ಹೆಗ್ಡೆಜಿ ಎ ತೋ ಆಪ್ಕಾ ಕಾನ್ಫರೆನ್ಸ್ ಹೇನ ಮೈ ದೇಖಾ ಓ ತೋ ಅದ್ಭುತ ಕಾನ್ಫರೆನ್ಸ್ ಹ ಅತ್ಯಂತ ಸಂತುಷ್ಟ ಹ್ಞೂ ಹಮಾರ ಯೂನಿವರ್ಸಿಟಿ ಕಾ ಸಬ್ ಲೋಕ್ ಸಂತುಷ್ಟ ಹೇ ಅಂತಂದರು ಅವರು. ನಾನು ಸಂತೋಷ ಹೊಂದಿದ್ದೇನೆ, ನಮ್ಮ ಯೂನಿವರ್ಸಿಟಿ ಎಲ್ಲರೂ ಕೂಡ ಸಂತೋಷಪಟ್ಟಿದ್ದಾರೆ ನಿಮ್ಮ ಕಾನ್ಫರೆನ್ಸಿಂದ ಅಂತ. ಇನ್ನು ಮತ್ತು ಬೇರೆ ನಾನು ಹೇಳಬೇಕಾದ್ದೇ ಇಲ್ಲ ಅಂತ ಭಾವಿಸ್ತೇನೆ. ಇದಿಷ್ಟು ನಮ್ಮ
ಮೃತ್ಯುಂಜಯ ಸಮಾವೇಶದ ಕುರಿತಾಗಿ ನಾನು ಹೇಳಬೇಕು ಅಂತ ಅಂದುಕೊಂಡಿದ್ದು. ಅಲ್ಲಿಂದ ನಾವು ಚಿತ್ರಕೂಟಕ್ಕೆ ಬಂದು, ಚಿತ್ರಕೂಟ ಅತ್ಯಂತ ಪುರಾಣ ಪ್ರಸಿದ್ಧವಾದಂಥ ಒಂದು ಪ್ರಸಿದ್ಧ, ವಿಶೇಷವಾಗಿ ರಾಮಾಯಣ, ಅದರಲ್ಲಿಯೂ ಭರತ ಪಾದುಕೆಯನ್ನು ಪಡ್ಕೊಂಡಂತಹ ಊರು. ಆದರೆ ನಮಗೆ ಅಲ್ಲಿಗೆಲ್ಲ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಅದು ನಾವು ಬಂದು ಸೇರುವಾಗಲೇ ರಾತ್ರಿ ಆಗಿತ್ತು. ಅಲ್ಲಿ ದೀನ್ ದಯಾಳ್ ಸಂಶೋಧನಾ ಸಂಸ್ಥೆಯಲ್ಲಿ ನಮಗೆ ವಸತಿ ವ್ಯವಸ್ಥೆಯನ್ನು ಮಾಡಿದ್ದರು. ಈ ಪರಿಸರ ಇದೆಯಲ್ಲ, ದೀನ್ ದಯಾಳ್ ಸಂಶೋಧನಾ ಸಂಸ್ಥೆಯ ಪರಿಸರ, ಅವರು ಲ್ಯಾಂಡ್ಸ್ಕೇಪ್, ಅಲ್ಲಿ ಭೂಮಿ ಹೇಗಿದೆಯೋ ಹಾಗಾಗೇ ಈ ಭವನಗಳನ್ನು, ಈ ಎಲ್ಲ ಹೂತೋಟಗಳನ್ನು ಅಥವಾ ಲಾನ್ ಇತ್ಯಾದಿಗಳನ್ನು ಮಾಡಿದ್ದಾರೆ. ಅದೇ ಒಂದು ವಿಶೇಷವಾದಂಥ, ಮನಸ್ಸಿಗೆ ಸಂತೋಷವನ್ನು ಕೊಡುವಂಥ ಒಂದು ವಿಷಯ. ಅಷ್ಟಲ್ಲದೆ ಅಲ್ಲಿಯ ಸ್ವಚ್ಛತೆ ಮತ್ತು ಈ ರೂಮ್ಗಳು ಅತ್ಯಂತ ವ್ಯವಸ್ಥಿತವಾಗಿ ಯೋಚನೆ ಮಾಡಿದಂಥ ರೂಮ್ಗಳು ಎಲ್ಲ VVIP ಅತಿಗಣ್ಯರು ಅಂತ ನಾವು ಹೇಳ್ತೇವಲ್ಲ, ಅಂಥವರಿಗೆ ಯೋಗ್ಯವಾದಂಥ ಎಲ್ಲ ರೂಮ್ ನಮ್ಮವರಿಗೆ ಸಿಕ್ಕಿದ್ದಿಲ್ಲಿ. ಸ್ವಲ್ಪ ವಸತಿ ಅಲ್ಲಿ ಬೇರೆ ಇನ್ನೊಂದು ಕಾರ್ಯಕ್ರಮ ಮರುದಿವಸವೇ ಇದ್ದಿದ್ದರಿಂದ ಅವರಿಗೆಲ್ಲ ರೂಮ್ ಕೊಟ್ಟಿದ್ದರಿಂದ ನನಗೆ ಒಂದು ಕಡೆ ರೂಮು, ಪೂಜೆ ಒಂದು ಕಡೆ, ಹಾಗೆ ಬೇರೆ ನಮ್ಮವರಿಗೆಲ್ಲ ಇನ್ನೊಂದು ಕಡೆ ರೂಮು, ಊಟದ ವ್ಯವಸ್ಥೆ ಅಲ್ಲಿಂದ ಆಯ್ತು. ಎಲ್ಲ ಅಲ್ಲೇ ಸ್ವಲ್ಪ ನಡ್ಕೊಂಡು ಹೋದರೆ ಆಯ್ತು ಅಷ್ಟೇ. ಆದರೆ ಒಂದೇ ಕಡೆ ನಮಗೆ ಆಗೋದು ಅಂತ ಆಗಿರಲಿಲ್ಲ. ಇದು ಅಯೋಧ್ಯೆಯ ಅಲ್ಲ, ಚಿತ್ರಕೂಟದ ಆ ಪರಿಸರದ ಎಲ್ಲ ಸಿಬ್ಬಂದಿಗಳು ಇದರಲ್ಲಿ ಇರೋದೀಗ ಇಲ್ಲಿ ಕೂತಿರೋದು. ಅವರು ಅಭಯ್ ಅಂತ ಈ ಚಿತ್ರಕೂಟದ ದೀನದಯಾಳ ಸಂಶೋಧನಾ ಸಂಸ್ಥೆಯ ಪ್ರಮುಖರಲ್ಲಿ ಒಬ್ಬರು. ಅವರು ಅವರನ್ನೆಲ್ಲ ಉದ್ದೇಶಿಸಿ ಕೊಡಬೇಕಾದ ಸೂಚನೆ ಇತ್ಯಾದಿಗಳೆಲ್ಲ ಕೊಡ್ತಾ ಇದ್ದಾರೆ. ಆಮೇಲೆ ನಾನು ಆಶೀರ್ವಚನ ಮಾಡಿದೆ. ಇಲ್ಲಿ ನಾವು ರಾಹುಭುಜಂಗ ಪ್ರಿಯಾರ ಸ್ತೋತ್ರ ಹೇಳಿಕೊಟ್ಟಿದ್ದೇವೆ, ಆದರೆ ಅದರೆಲ್ಲ ವಿಶೇಷವಾಗಿ ಅದನ್ನು ಉಲ್ಲೇಖ ಮಾಡೋದಕ್ಕೆ ಇದಕ್ಕೆಲ್ಲ ಸಾಧ್ಯ ಇಲ್ಲ. ಅದಾದ ಮೇಲೆ ನಮಗೆ ಮರುದಿವಸ ಏಕಾದಶಿ ಇದ್ದಿದ್ದರಿಂದ ನಾನು ಮೌನ, ಅದಕ್ಕಾಗಿ ಇಲ್ಲಿ ರಾತ್ರಿ ಆದರೂ ಕೂಡ ಅವರೆಲ್ಲ ಹಿಂದಿನ ದಿವಸವೇ ಎಲ್ಲರನ್ನು ಸೇರಿಸಿದರು. ನಾನು ಆಶೀರ್ವಚನ ಮಾಡಿದ್ದೆ, ಎಲ್ಲರೂ ಬಹಳ ಸಂತೋಷಪಟ್ಟಿದ್ದಾರೆ. ಇದೆಲ್ಲ ಸಾಮಾನ್ಯರು ತಿಳ್ಕೊಳ್ಬೇಡಿ, ಎಲ್ಲ PhD ಇತ್ಯಾದಿಗಳನ್ನು ಮಾಡಿ ಅಲ್ಲಿ ಸಿಬ್ಬಂದಿಗಳಾಗಿರ್ತಕ್ಕಂಥದ್ದು ಕೆಲಸ ಮಾಡತಕ್ಕಂಥದ್ದು. ಕೆಲವರು ಸೇವಾ ಭಾವನೆಯಲ್ಲೇ ಮಾಡ್ತಾ ಇದ್ದಾರೆ, ಕೆಲವರು ಸಂಬಳಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ಅತ್ಯುತ್ತಮವಾದಂಥ ಕಾರ್ಯಕರ್ತರು ಹೌದು. ಇವರೆಲ್ಲ ಆ ದೀನದಯಾಳ್ ಸಂಶೋಧನಾ ಸಂಸ್ಥೆಯ ಪ್ರಮುಖರಾಗಿದ್ದಂಥ ನಾನಾಜಿ ದೇಶ್ಮುಖ್ ಅವರೀಗಿಲ್ಲ, ಅವರ ಒಂದು ನೇತೃತ್ವದಲ್ಲಿ ಇದೆಲ್ಲ ನಡೆಸ್ತಾ ಬರ್ತಾ ಇದ್ದಿದ್ದರಿಂದ ಅವರೆಲ್ಲರೂ ಕೂಡ ಹಾಗೆ ಬೆಳೆದಿದ್ದಾರೆ, ಅದೇ ರೀತಿ ಭಾವನೆಯಲ್ಲಿ ಇದ್ದಾರೆ. ಎಲ್ಲ ಗೌರವ ಶ್ರದ್ಧಾ ಭಕ್ತಿ ಎಲ್ಲದನ್ನು ಇಟ್ಕೊಂಡವರಾಗಿದ್ದಾರೆ. ಇಲ್ಲಿ ಮರುದಿವಸ ನಾವು ಅವರೇ ಒಂದು ರಾಮ ದರ್ಶನ್ ಅಂತ ಒಂದು ಅವರದ್ದು ದೀನದಯಾಳ ಉಪಾಧ್ಯಾಯರು ಅಲ್ಲ ಇದು ನಾನಾಜಿ ದೇಶ್ಮುಖ್ ಈ ಸಂಸ್ಥೆಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ರಾಮಾಯಣದ ಚಿತ್ರ, ಅದರ ಒಂದು ಪ್ರತಿಯೊಂದು ಘಟ್ಟಗಳು, ಆ ಘಟ್ಟಗಳನ್ನು ತೋರಿಸ್ತಕ್ಕಂಥ ಒಂದು ವ್ಯವಸ್ಥೆ, ಒಂದು 5 ಘಟ್ಟಗಳನ್ನು ಮಾಡಿದ್ದಾರೆ. ಆ 5 ಘಟ್ಟಗಳನ್ನು ನನಗೆಲ್ಲರೂ ಅದನ್ನು ತೋರಿಸಿದರು. ಅದನ್ನು ಪುಸ್ತಕ ಮಾಡಿದ್ದಾರೆ, ರಾಮಾಯಣ ದರ್ಶನ್ ಅಂತ ಒಂದು ಪುಸ್ತಕ ಮಾಡಿದ್ದಾರೆ. ಇದನ್ನು ಮೊನ್ನೆ ದಿನೇಶ ಉಲ್ಲೇಖ ಮಾಡಿದ, ನಾನು ಒಂದು ಅದನ್ನೇ ಉಲ್ಲೇಖ ಮಾಡ್ತೇನೆ. ಅದರಲ್ಲಿ ಅವ ಉಲ್ಲೇಖ ಮಾಡದೇ ಇರತಕ್ಕಂಥ ಒಂದು ವಿಷಯ ಅದೇ. ಆದರೆ ಆಮ ಅದನ್ನು ಉಲ್ಲೇಖ ಮಾಡಲಿಲ್ಲ, ಅದಕ್ಕೋಸ್ಕರ ನಾನು ಮಾಡ್ತೇನೆ. ಇದನ್ನು ವಿವರಿಸಿದಂಥ ವ್ಯಕ್ತಿ, ಅವರು ಬಹುಶಃ ಇರ್ಬೋದು ಫೋಟೋದಲ್ಲಿ, ಅವರು ವಿವರಿಸುವಾಗ ಸ್ವಲ್ಪ ಭಾವೋದ್ವೇಗಕ್ಕೆ ಒಳಗಾಗ್ತಿದ್ದರು. ಆದರೆ ಅಲ್ಲಿ ನನಗೆ ಅವರು ಕಣ್ಣೀರು ಹಾಕಿದ್ದೇನು ಕಾಣಲಿಲ್ಲ, ತುರಿ ವಿವರಿಸ್ತಾ ಬಂದರು. ಆಮೇಲೆ ಅವರಿಗೆ ಯಾಕೆ ಮನಸ್ಸಿನಲ್ಲಿ ಬದಲಾವಣೆ ಬಂತು, ಏನು ಬಂತು, ನನಗೂ ಇವತ್ತಿಗೂ ಪ್ರಶ್ನಾರ್ಥಕ ಅದು. ಯಾಕಂದರೆ ನಾನು ಆ ದಿವಸ ಮಾತನಾಡೋ ಹಾಗಿಲ್ಲ, ಏಕಾದಶಿ ಮೌನದಲ್ಲೇ ಇದ್ದೇನೆ, ಸುಮ್ಮನೆ ತಲೆಗಾಡಿಸ್ತಾ ಬಂದಿದ್ದೇನೆ ನಾನು. ಅವರೆಲ್ಲರೂ ವಿವರಣೆ ಎಲ್ಲ ವಿವರಣೆಯನ್ನು ಕೊಡ್ತಾ ಬಂದರು. ಕೊನೆಗೆ ನಾವು ಇನ್ನೇನು ಕಾರಣ ಹತ್ರಕ್ಕೆ ಬರೋದರ ಮೊದಲು ಅವರಿಗೆ ಒಂದು ಶಾಲ ಹಾಕಿದ್ರು. ಯಾಕಂದರೆ ಅವರ ವಿವರಣೆ ಬಹಳ ರೋಚಕವಾಗಿ ಹಿಂದಿ, ಆ ಶುದ್ಧ ಹಿಂದಿಯಲ್ಲಿ ಆ ಒಂದೊಂದು ಘಟ್ಟಗಳಿಗೆ ನಾನಾಜಿ ದೇಶ್ಮುಖ್ ಏನು ಅರ್ಥವನ್ನು ಕೊಟ್ಟಿದ್ದಾರೋ ಆ ಅರ್ಥವನ್ನು ಕೆಳಗೆ ಬರೆದಿದ್ದಾರೆ, ಅಲ್ಲಿ ಎಲ್ಲ ಕಡೆ ಬರೆದಿದ್ದಾರೆ. ಅದನ್ನು ಇಟ್ಟುಕೊಂಡು ನನಗೆ ವಿವರಣೆಯನ್ನು ಕೊಡ್ತಾ ಬಂದರು. ಸಂತೋಷ ಆಯಿತು ನನಗೆ ಕೂಡ. ಮತ್ತು ಪರಿಶ್ರಮ ಪಡ್ತಾ ಇದ್ದಾರೆ ಸೇವಾ ಭಾವನೆಯಿಂದ ಅಂತ ಹೇಳಿದೆ. ಅವರಿಗೆ ನಮ್ಮ ಮಠದ ಕಡೆಯಿಂದ ಒಂದು ಪ್ರಸಾದ ಇರಲಿ ಅಂತ ಒಂದು ಶಾಲೆ ಹಾಕಿದೆ. ಅಲ್ಲಿ ಹಾಕಿದ ಮೇಲೆ ನಾನು ಕಾರ್ನ ಹತ್ರಕ್ಕೆ ಬಂದೆ. ಆಗ ಅವರು ಕೈ ಮುಕ್ಕೊಂಡು ಬಂದು, ಕಾರು ಅದು ಹೊರಗಡೆ ಇತ್ತು, ಅದು ರೋಡೆ. ಆದರೆ ಅಲ್ಲಿಗೆ ಬಂದು ಕಾರ್ನ ಹತ್ರ ಮೊಣಕಾಲು ಊರಿ ಗಳಗಳ ಅಂತ ಹತ್ತು. ಬರೀ ಹತ್ತಿದ್ದಷ್ಟೇ ಅಲ್ಲ, ಕಣ್ಣಲ್ಲಿ ನೀರು ಬಂದಿದ್ದೆ ಅಷ್ಟೇ ಅಲ್ಲ, ಗಳಗಳ ಅಂತ ಹತ್ತು. ಅವರು ಒಂದೇ ಮಾತು ಹೇಳಿದ್ದೇನೆಂದರೆ, ಮಹಾರಾಜ್ ಕೋಯಿ ತ್ರುಟಿ ಹೋಯಿತೋ ಆ ಕ್ಷಮಾ ದೀಜಿ ಅಂತ ಕೇಳಿದರು. ಅಂದರೆ ನನಗೆ ನನ್ನ ಕಡೆಯಿಂದ ಏನಾದರೂ ಲೋಪದೋಷಗಳಾದರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳಿದರು. ಅವರು ಯಾತಕ್ಕೆ ಅದನ್ನು ಕೇಳಿದರು ಏನು ನನಗೆ ಇವತ್ತು ಗೊತ್ತಿಲ್ಲ. ಹಾಂ, ಅವರೇ ಈಗ ಅಲ್ಲಿ ತೋರಿಸಿದ್ರಲ್ಲ, ಅವರು ವಿವರಣೆ ಕೊಟ್ಟಿದ್ದು. ಹಾಂ, ಅಲ್ಲಿ ಅವರು ಅವರ ಹೆಸರು ನಾನು ಮರ್ತಿದ್ದೇನೆ.
ಅದು ಬಹಳ ಪ್ರಾಮಾಣಿಕವಾಗಿ ಅವರು ಅದನ್ನು ಮಾಡಿದ್ದಾರೆ. ಆಮೇಲೆ ಅವರಿಗೆ ಆ ಭಾವನೆ ಬಂದಿದ್ದು ಯಾತಕ್ಕೆ, ಯಾವ ಕಾರಣ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಆ ದಿವಸ ಮೌನ, ಹಾಗಾಗಿ ನಾನು ಏನು ಹೇಳೋ ಹಾಗಿಲ್ಲ. ನೀವು ಅಳಬೇಡಿ ಅಂತಲೂ ಹೇಳೋ ಹಂಗಿಲ್ಲ, ಯಾಕೆ ಹತ್ತಿರ ಅಂತ ಕೇಳೋ ಹಂಗಿಲ್ಲ, ಏನೂ ಇಲ್ಲ. ನೋಡಿದೆ, ಆಶೀರ್ವಾದ ಮಾಡಿದೆ, ಆಮೇಲೆ ಅಲ್ಲಿಗೆ ನಿಂತು ನಾವು ಬೇಗ ಹೊರಟು. ಆಮೇಲೆ ಇದೊಂದು ಘಟನೆ, ಮರಿಲಾರದ ಘಟನೆ. ಯಾಕಂದರೆ ದೀನದಯಾಳ ಸಂಶೋಧನಾ ಸಂಸ್ಥೆ ಇದು ಪೂರ್ತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೇತೃತ್ವದಲ್ಲೇ ಇದು ನಡೀತಕ್ಕಂಥದ್ದು. ನಮಗಲ್ಲಿ ಆಗಿದ್ದ ಆಶ್ಚರ್ಯದ ವಿಷಯ, ನಾವು ಸಾಂಪ್ರದಾಯಿಕವಾದ ಮಠಕ್ಕೆ ಸೇರಿದವರು, ನಮ್ಮ ಸಂಪ್ರದಾಯದನ್ನೆಲ್ಲ ಇಟ್ಟುಕೊಂಡು ಅಲ್ಲಿ ವಸತಿ ವ್ಯವಸ್ಥೆ ಇದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೆ, ಒಂದು ಆಶ್ಚರ್ಯದ ವಿಷಯ. ಮತ್ತು ಸಂತೋಷ ಪಟ್ಟಿದ್ದಾರೆ ಅವರು, ಇದೇನಪ್ಪ ಇವರು ಈ ಥರ ಸಂಪ್ರದಾಯ ಇಟ್ಕೊಂಡಿದ್ದಾರಲ್ಲ ಅಂತ ಭಾವನೆ ಅವರಿಗೆ ಬರಲೇ ಇಲ್ಲ. ಅದರ ಬದಲು ಸಂತೋಷವನ್ನು ಪಟ್ಟಿದ್ದಾರೆ. ಅದೊಂದು ಒಂದು ರಾತ್ರಿ ಒಂದು ವಸತಿ ಅಷ್ಟೇ. ಅಲ್ಲಿ ನಾವು ಇನ್ನು ಹೆಚ್ಚು ದಿವಸ ಪದೇ ಮುಂದಕ್ಕೆ ಬನ್ನಿ, ನಾವು ಕಾರ್ಯಕ್ರಮ ಮಾಡೋಣ ಇಲ್ಲೂ ಕೂಡ, ಚಿತ್ರಕೂಟದಲ್ಲಿ ಕೂಡ ಅಂತೆಲ್ಲ ಹೇಳಿದ್ದಾರೆ. ಇದಿಷ್ಟು ಚಿತ್ರಕೂಟದಲ್ಲಿ ಅದಾದ ಮೇಲೆ ಕಟ್ನಿ, ಅದು ಕಳೆದ ಬಾರಿ ಹೊರಿದಾಗ ಅಲ್ಲಿ ಏಕಾದಶಿ ಆದ್ದರಿಂದ ಅಲ್ಲೂ ಕೂಡ ಹೆಚ್ಚು ಕಾರ್ಯಕ್ರಮ ಎಲ್ಲ ಮಾಡಲಿಕ್ಕಾಗಲಿಲ್ಲ. ಪೂಜೆ ಮರುದಿವಸ ಅಲ್ಲೆಲ್ಲ ಪ್ರಮುಖರು ಬಂದಿದ್ದರು, ಡಿ ಸಿ ಮೊದಲಾದವರು ಬಂದಿದ್ದರು ಅಷ್ಟೇ ಬಿಟ್ಟರೆ ನಾವು ಕಟ್ನಿಯಲ್ಲಿ ಮತ್ತೆ ಹೆಚ್ಚು ರಾಮನ ಭಜನ ಸ್ತೋತ್ರವನ್ನು ಕೂಡ ಹೇಳಿಕೊಡೋದಕ್ಕಾಗಿಲ್ಲ. ಅಲ್ಲಿ ಒಂದು ವೃದ್ಧಾಶ್ರಮ, ಅದರ ಒಂದು ಭಾಗ, ಹೊಸ ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ ವೃದ್ಧಾಶ್ರಮ, ಕೆಲವು ವೃದ್ಧರಿದ್ದಾರೆ. ಅದು ಬಿಟ್ಟರೆ ಅದೆಲ್ಲ ಇಡೀ ಇನ್ನೂ ನಿರ್ಮಾಣ ಆಗ್ತಾ ಇರತಕ್ಕಂಥ ಒಂದು ಭವನ ಅದು. ಅಲ್ಲಿ ನಮಗೆ ವಾಸಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ನಾವು ವಾಸವನ್ನು ಮಾಡಿದ್ವಿ. ಅದಾದ ಮೇಲೆ ಚಿಂದ್ವಾರ, ಮಧ್ಯಪ್ರದೇಶದ ಇನ್ನೊಂದು ಊರು, ಅದು ಮಹಾರಾಷ್ಟ್ರ ಗಡಿ ಹತ್ರ ಹತ್ರ ಇದೆ. ನಾವು ಅದಕ್ಕೋಸ್ಕರ ಅದನ್ನು ಆಯ್ಕೆ ಮಾಡಿದ್ದು. ಅದು ನಮ್ಮ ಮನೀಷ್ ಪಾಂಡೆ, ಮಧ್ಯಪ್ರದೇಶದ ಎಲ್ಲ ವ್ಯವಸ್ಥೆ ಅವರದ್ದೇ. ಅಲ್ಲೂ ಕೂಡ ತುಂಬ ಒಳ್ಳೆಯದು, ಒಂದು ಛತ್ರದಲ್ಲಿ ದೊಡ್ಡ ಛತ್ರ, ಅಲ್ಲಿ ನಮಗೆ ವ್ಯವಸ್ಥೆಯನ್ನು ಮಾಡಿದರು. ಈಗ ಆ ಛತ್ರಕ್ಕೆ ಹೋಗ್ತಾ ಇದ್ದೇವೆ. ಚಿಂದ್ವಾರ, ಚಿಂದ್ವಾರ ಬಹಳ ಪ್ರಸಿದ್ಧ. ಇದು ಹಿಂದಿನ ಮುಖ್ಯಮಂತ್ರಿ ಕಮಲ್ನಾಥ್ ಅವರು ಅವರ ಊರಿದು. ಅವರು ಇಲೆಕ್ಷನ್ಗೆಲ್ಲ ಇಲ್ಲಿಂದಲೇ ಪದೇ ಪದೇ ನಿಲ್ತಾ ಇರೋದು ಮತ್ತು ಗೆಲ್ಲೋದು ಕೂಡ. ಇದು ನಾವು ಉಳ್ಕೊಂಡಂತಹ ಒಂದು ಬಿಲ್ಡಿಂಗು. ಈಗ ಇಲ್ಲಿ ಹೊರಗೆ ನೋಡುವಾಗ ನಿಮಗೆ ಎಷ್ಟು ಚೆನ್ನಾಗಿ ಕಾಣುತ್ತೋ ಅಷ್ಟೇ, ಒಳಗಿದೆ ಅಂತ ನೀವೇನು ಭಾವಿಸಬೇಡಿ. ಹಾಗೇನಿಲ್ಲ, ಆದರೆ ಪರವಾಗಿಲ್ಲ, ದೊಡ್ಡ ಭವನ, ಬೇಕಾದಷ್ಟು ಜಾಗ. ಮತ್ತು ನಾವು ಬೇಕಾದಾಗೆ ನಮ್ಮ ಪಾಡಿಗೆ ನಾವು ನಮ್ಮ ಕರ್ತವ್ಯನೆಲ್ಲ ಮಾಡ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ. ಕೆಳಗೆ ಹಾಲ್ನಲ್ಲಿ ಇಲ್ಲಿ ಸಭೆಯನ್ನು ಸೇರಿಸಿದರು. ಇದು ಸಭೆ ಆ ಊರಿನಲ್ಲಿಯೂ ಕೂಡ ಇಷ್ಟು ಜನವನ್ನು ಸೇರಿಸಿ ಅವರಿಗೆ ನಮ್ಮ ಉದ್ದೇಶ ಇದು. ಈ ಮನುಷ್ಯ ಅಲ್ಲಿಯ ವ್ಯವಸ್ಥಾಪಕ, ಬಿ ಜೆ ಪಿಯ ಈ ಕಮಲ್ನಾಥ್ ಮುಂದೆ ನಿಂತ ಮನುಷ್ಯ ಇಲೆಕ್ಷನ್ಗೆ. ಅವರದ್ದೇ ಇದು ಛತ್ರ, ಅದಕ್ಕಾಗಿ ಅವರ ಫೋಟೋವಲ್ಲಿ ಹಾಕಿದ್ದಾರೆ. ಅವರು ಮರುದಿವಸ ಬಂದಿದ್ದು, ಅವರ ಕುಟುಂಬದವರು ಭಾಳ ಸಂತೋಷಪಟ್ಟಿದ್ದರು. ಅವರು ನನ್ನ ಭೇಟಿ ಮರುದಿವಸ ಮಾಡಲಿಕ್ಕೆ ಆಗಲಿಲ್ಲ, ಅವರಿಗೆ ಬೇರೇನೋ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಬಂದು ಹೋದರು ಪೂಜೆ ಮುಗಿಯೋಷ್ಟೊತ್ತಿಗೆ. ಅದು ಅವರ ಮನೆಯವರು ಮಗಳನ್ನು ಕಳಿಸಿ ಪೂರ್ತಿ ಆಶೀರ್ವಾದ ತೊಗೊಂಡು ಬನ್ನಿ, ಸ್ವಾಮೀಜಿ ಹೋದ ಮೇಲೆ ನೀವು ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ. ಹಾಗೆ ಅವರು ನಾವು ಹೋಗೋ ತನಕವೂ ಕೂಡ ಮಗಳು ಮತ್ತು ತಾಯಿ ಇದ್ದರು. ಅಲ್ಲಿ ವಿಶೇಷವಾಗಿ ಇನ್ನು ಉಳಿದಂಥ ಕಾರ್ಯಕ್ರಮಗಳೇನಿಲ್ಲ. ಅವರದ್ದು ಬೇಡಿಕೆ ಅಷ್ಟೇ ಇಲ್ಲಿಗೂ ಬನ್ನಿ ಅಂತ. ಅದೆಲ್ಲ ಸಾಮಾನ್ಯವಾಗಿ ಸಂತೋಷಪಟ್ಟು ಹೇಳೋ ಮಾತು. ಅದಾದ ಮೇಲೆ ನಾವು ಮಹಾರಾಷ್ಟ್ರದಲ್ಲಿ ಅಮರಾವತಿಗಿಂತ ಮುಂದೆ ಒಂದು ಕಾರಂಜ ಅಂತ ಊರಿದೆ. ಅದು ನರಸಿಂಹ ಸರಸ್ವತಿ ಅವರ ಜನ್ಮಸ್ಥಾನ. ಅದು ನರಸಿಂಹ ಸರಸ್ವತಿ ಅಂದರೆ ಗಾಣಗಾಪುರದ ನಿರ್ಗುಣ ಪಾದಕೆ ಅಂತ ನಾವೇನು ಕರಿತೇವೆಯೋ ಅದು ನರಸಿಂಹ ಸರಸ್ವತಿಗಳದ್ದು. ನರಸಿಂಹ ಸರಸ್ವತಿಗಳ ಕಾರ್ಯಕ್ಷೇತ್ರ ಗಾಣಗಾಪುರ ಆದರೂ ಕೂಡ ಅವರ ಜನ್ಮಸ್ಥಾನ ಈ ಕಾರಂಜ ಅನ್ನೋರು. ಅಲ್ಲಿ ಅವರ ಜನ್ಮಸ್ಥಾನದಲ್ಲಿ ನಮಗೆ ವಾಸಕ್ಕೆ ವ್ಯವಸ್ಥೆ ಮಾಡಿದರು. ಒಂದು ಅಮೋಘವಾದಂಥ ಒಂದು ಸಂದರ್ಭ. ಜಾಗ ಏನು ಬಹಳ ದೊಡ್ಡದಿಲ್ಲ, ಚಿಕ್ಕ ಜಾಗ. ಆದರೆ ನಮಗೆ ಅವರು ಗೌರವದಿಂದ, ಅತ್ಯಂತ ಪೂಜ್ಯ ಭಾವದಿಂದ ವ್ಯವಸ್ಥೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಪ್ರಾಶಸ್ತ್ಯವನ್ನು ಕೊಟ್ಟರು ನಮಗೆ. ಅಲ್ಲಿಯ ಕಾರ್ಯಕ್ರಮಗಳ ಮಧ್ಯೆ ಎಲ್ಲ ನಮಗೆ ಕರ್ಕೊಂಡು ಹೋಗೋದು, ಅಲ್ಲಿ ನಮಗೆ ವಿಶೇಷವಾಗಿ ಅವಕಾಶವನ್ನು ಕೊಡೋದು, ನಮ್ಮ ಪರಿಚಯ ಜನಗಳಿಗೆ ಆಗುವಂತೆ ಮಾಡೋದು, ನಮ್ಮದು ಆಶೀರ್ವಚನಲ್ಲಿಟ್ಟರು. ಆಮೇಲೆ ಅಲ್ಲಿಯ ಪೂಜೆ ಇತ್ಯಾದಿಗಳನ್ನು ನೋಡೋದಕ್ಕೆ ಅದಕ್ಕೆಲ್ಲ ಸಮಯ ನಿಗದಿ ಮಾಡಿ ಆ ಸಮಯಕ್ಕೆ ನಮಗೆಲ್ಲ ಅಲ್ಲಿ ಬರುವ ಹಾಗೆ ಮಾಡಿದರು. ಇದು ಆಶೀರ್ವಚನದ ಒಂದು ಸಂದರ್ಭ ಅಷ್ಟೇ. ಇಲ್ಲಿ ಜನ ಎಲ್ಲ ಸೇರಿದ್ದಾರೆ. ಅದು ಅಲ್ಲಿ ಅವರದ್ದು ಉತ್ಸವ, ವಾರ್ಷಿಕೋತ್ಸವ ನಡೀತಾ ಇದೆ. ಅದರ ಮಧ್ಯೆ ನಾನೀಗ ಹೋದ್ರಿಂದ ಅದು ಎಲ್ಲ ಅಲ್ಲಿ ಸೇರಿಕೊಳ್ತು. ನಾನು ಉಲ್ಲೇಖ ಮಾಡಬೇಕಾದ್ದು, ಅವರು ನಾವು ಕೇಳಲಿಲ್ಲ ಅವರಾಗೆ ಮುಖ್ಯವಾಗಿ ಆ ಜನ್ಮಸ್ಥಾನ. ಇದು ಜನ್ಮಸ್ಥಾನದ ಹತ್ತಿರ ಮಂದಿರ, ಅಲ್ಲಿಯ ಜನ್ಮಸ್ಥಾನವನ್ನು ಅವರು ನಮಗೆ ತೋರಿಸಿದರು. ಅದೊಂದು ಹಳೆ ಮನೆ, ಅದು ಆ ಮನೆ ಭಾಳ ದೊಡ್ಡ ಮನೆ. ಅಲ್ಲಿಯ ವೈಶಿಷ್ಟ್ಯಗಳು, ಅವರ ಜನ್ಮಸ್ಥಾನದ ಜಾಗ, ಅದರ ಒಳಗಡೆ ಎಲ್ಲ ಏನೇನಿದೆ ಅಂತ. ಅದು ಮೇಲೆ ಹತ್ತಿ ಹಳೆ ಮೆಟ್ಲು, ಒಂದೊಂದು ಮೆಟ್ಲು ಕೂಡ ಒಂದು ಮುಕ್ಕಾಲು ಎರಡು ಅಡಿ ಇದೆ ಅದು ಎತ್ತರ. ಅಲ್ಲಿ ನಾವು ಹತ್ತಿ ಹೋಗಬೇಕು. ಅಲ್ಲಿ ಅವರ ಜನ್ಮಸ್ಥಾನ. ಅಲ್ಲಿ ಈಗ ಒಂದು ಪೂಜೆ, ಈಗ ಈ ಕಡೆ ಎಡಬದಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಒಂದು ಪೂಜೆಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ.
ಅದರಲ್ಲ ವಿವರಣೆಯಲ್ಲ ಅವರು ಬಹಳ ಕೊಡ್ತಾರೆ ಅದನ್ನು ನಾವು ಬೇರೆ ಸಂದರ್ಭದಲ್ಲಿ ತಿಳ್ಕೊಳ್ಬೋದು ಆದರೆ ಅವರಿಗೆ ನಮಗೆ ಅದನ್ನು ತೋರಿಸಬೇಕು ದಸಿಂಹ ಸರಸ್ವತಿ ಜನ್ಮಸ್ಥಾನ ಅನ್ನೋದು ಅವರ ಮನಸ್ಸಿಗೆ ಅವರಿಗೆ ಬಂದು ಅವರೇ ಎಲ್ಲ ಕರ್ಕೊಂಡು ಹೋಗಿ ಅವರ ತಮ್ಮ ಈಗ ಅಲ್ಲಿ ವಾಸವಾಗಿದ್ದಾರೆ ಇವರು ಹೋಗ್ತಾ ಬರ್ತಾ ಇರ್ತಾರೆ ನಮಗೆ ವ್ಯವಸ್ಥೆ ಮಾಡಿದರು ಇವರು ಪ್ರಕಾಶ್ ಅಂತ ಅವ್ರ ಹೆಸರು ಅಂತ ಕಾಣುತ್ತೆ ಅಲ್ಲಿ ಒಂದು ರೂಪಾಯಿ ನಮ್ಮ ಕಡೆಯಿಂದ ತೊಗೊಳ್ಳದೆ ಪಾದ ಪೂಜೆಯನ್ನು ಮಾಡಿ ನಮಗೆ ಪರಮ ಸಂತೋಷವನ್ನು ಉಂಟು ಮಾಡುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಮರುದಿವಸ ಮಧ್ಯಾಹ್ನ ಅಲ್ಲಿಯ ಪ್ರಸಾದ ತಗೊಂಡೇ ಹೋಗಬೇಕು ಅಂತ ಆಗ್ರಹ ಮಾಡಿ ಕೊನೆಗೆ ಅವರು ಆಗ್ರಹಕ್ಕೆ ನಾನು ಒಪ್ಪಿ ನಮ್ಮ ಒಂದು ಗುಂಪನ್ನು ಅಲ್ಲೇ ಬಿಟ್ಟು ಟಿ ಟಿಯಲ್ಲಿ ಬಂದಂಥ ಎಲ್ಲ ನಮ್ಮ ಸಿಬ್ಬಂದಿಗಳು ಸಿಬ್ಬಂದಿಯೇತರ ಕಾರ್ಯಕರ್ತರನ್ನೆಲ್ಲ ಅಲ್ಲೇ ಬಿಟ್ಟು ನಾನು ಮಾತ್ರ ಮುಂದಕ್ಕೆ ಬರುವಂಥ ಪ್ರಸಂಗ ಆಯಿತು ಅವರ ಒತ್ತಾಯಕ್ಕೋಸ್ಕರ ಅವರು ಅಷ್ಟೇ ಸಂತೋಷದಿಂದ ಪ್ರಸಾರ ವ್ಯವಸ್ಥೆಯನ್ನೆಲ್ಲ ಮಾಡಿದರು ನಮಗೆ ಮುಖ್ಯವಾಗಿ ಇಲ್ಲಿ ರಾಮಭುಜಂಗದ ಬಗ್ಗೆ ನಾನು ಅವರಿಗೆ ಉಲ್ಲೇಖ ಮಾಡಿದ್ದೇನೆ ಅವರು ನನಗೆ ಅದನ್ನು ಉಲ್ಲೇಖ ಮಾಡಬೇಕು ನಾನು ಹೇಳಿದೆ ಅವರಿಗೆ ಇದು ನರಸಿಂಹ ಸರಸ್ವತಿಗಳ ಜನ್ಮಸ್ಥಾನದ ಒಂದು ಜಾಗ ಇದೆ ನೀವಿಲ್ಲಿ ವ್ಯವಸ್ಥಾಪಕರಾಗಿದ್ದೀರಾ ನನ್ನ ಅಪೇಕ್ಷೆ ಇದೆ ನಿಮ್ಮ ನೇತೃತ್ವದಲ್ಲಿ ಇಡೀ ಮಹಾರಾಷ್ಟ್ರದಲ್ಲಿ ಈ ಒಂದು ಅಭಿಯಾನ ಮುಂದಿನ ದಿನಗಳಲ್ಲಿ ಆಗಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ ನಿಮ್ಮ ಸಹಕಾರ ಬೇಕು ಅಂತ ಹೇಳಿದೆ ಖಂಡಿತ ನಾವು ಮಾಡ್ತೇವೆ ಪೂರ್ಣ ಸಹಕಾರ ಕೊಡ್ತೇವೆ ಅದಕ್ಕೆ ಏನೆಲ್ಲ ಆಗಬೇಕು ಅಂತ ಆದೇಶ ಮಾಡಿ ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಸಂಪರ್ಕ ನಾವು ಮಾಡಬೇಕಾಗಿದೆ ಅದಾದ ಮೇಲೆ ಅಲ್ಲಿಂದ ಆವುಂಡ ಅಂತನ್ನೋ ಜಾಗಕ್ಕೆ ಬಂದು ಅದು ನಾವು ನಾಂದೇಡಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಬರುತ್ತೆ ಈ ಕಾರಂಜ ಮತ್ತು ನಾಂದೇಡ್ ಅದರ ಮಧ್ಯದಲ್ಲಿ ಬರುತ್ತೆ ಅದೊಂದು ಜ್ಯೋತಿರ್ಲಿಂಗದ ಸ್ಥಾನ ಅದು ಅತಿ ಪ್ರಾಚೀನವಾದ ಒಂದು ಈಶ್ವರ ದೇವಸ್ಥಾನ ನಾಗನಾಥ ಅಂತ ಏನು ಜ್ಯೋತಿರ್ಲಿಂಗಗಳಲ್ಲಿ ಒಂದಿದೆಯೋ ಆ ಜಾಗ ಆ ದೇವಸ್ಥಾನ ಅತಿ ಪ್ರಾಚೀನ ಅಷ್ಟೇ ಅಲ್ಲ ನೋಡುವಂಥ ಜಾಗ ಅದು ಇದು ದಾರಿಯಲ್ಲಿ ನಾವು ನೋಡಿದ್ದಷ್ಟೇ ಅವರು ದಾರಿಯಲ್ಲಿ ಅಪೇಕ್ಷೆ ಪಟ್ಟು ವ್ಯವಸ್ಥೆ ಮಾಡಿದ್ದಾರೆ ಈಗ ಅವರು ವಿವರಿಸೋರು ಒಬ್ಬರು ಅರ್ಚಕರ ಪೈಕಿ ಅವರೊಬ್ಬರು ಅರ್ಚಕರ ಕುಟುಂಬದ ಪೈಕಿ ಅವರೊಬ್ಬರು ಅಲ್ಲಿ ಹಿಂದೆ ನಮ್ಮ ಇಬ್ಬರ ಮಧ್ಯೆ ಒಬ್ಬರು ಡಾಕ್ಟ್ರ್ ಇದ್ದಾರೆ ಅವರು ಇದಕ್ಕೆ ಮೂಲ ಕಾರಣ ಇದು ಆ ದೇವಸ್ಥಾನದ ಹೊರಭಾಗ ನೀಲಿ ಶರ್ಟ್ ಹಾಕ್ಕೊಂಡಿದ್ದಾರೆ ನೋಡಿ ಅವರು ಡಾಕ್ಟ್ರು ಅದು ಅವರು ಇದಕ್ಕೆ ಕಾರಣ ಒಳ್ಳೆಯ ಹೆಸರುವಾಸಿ ಡಾಕ್ಟ್ರ್ ಅವರು ಅಲ್ಲೇ ಸಮೀಪದ ಊರಿನಲ್ಲಿ ಡಾಕ್ಟ್ರ್ ಅವರು ಆದರೆ ಇಲ್ಲೆಲ್ಲ ಭಾಳ ಪರಿಚಯ ಅವರಿಗೆ ಅವರ ಮಾತಿಗೆ ಬೆಲೆ ಇದೆ ಅವರು ನಮಗೆ ವ್ಯವಸ್ಥೆಯನ್ನು ಮಾಡಿದರು ನಾನು ಇಲ್ಲಿ ಮುಖ್ಯವಾಗಿ ಬೇಗ ಉಲ್ಲೇಖ ಮಾಡೋದೇನೆಂದರೆ ಇಲ್ಲೊಂದು ನೀಲಕಂಠೇಶ್ವರ ದೇವಸ್ಥಾನ ಇದೆ ಬಹುಶಃ ಎಲ್ಲರೂ ಹೋದವರಲ್ಲಿ ಹೋಗ್ಬೋದೇನೋ ಗೊತ್ತಿಲ್ಲ ಸ್ವಲ್ಪ ಇದು ಸರ್ಕಾರದ ಒಂದು ವ್ಯವಸ್ಥೆ ಆದ್ದರಿಂದ ಸ್ವಚ್ಛತೆ ಇಲ್ಲ ಎಲ್ಲ ಕಡೆ ಅಭಿಷೇಕ ಮಾಡಿದ ನೀರು ಹೋಗೋದು ಸಿಕ್ಕಾಪಟ್ಟೆ ವಾಸನೆ ಮತ್ತು ಕೆಳಗಡೆ ಎಲ್ಲ ಬಹಳ ಗಲೀಜು ಈ ಥರದ ಒಂದು ಪರಿಸ್ಥಿತಿ ಇದೆ ಅಲ್ಲಿ ಆದರೆ ಗರ್ಭಗುಡಿಗೆ ಒಳಗೆ ಇಳಿದ ಮೇಲೆ ಅದು ಕೆಳಗೆ ಇಳಿಬೇಕು ಅದು ಸ್ವಲ್ಪ ಗುಹೆ ಭೂಮಿಯಲ್ಲಿದೆ ಭೂಮಿ ಒಳಗಿದೆ ಅದು ಆವಾಗ ಅಲ್ಲಿ ಅಷ್ಟೊಂದು ನಮಗೆ ಇದಿಲ್ಲ ಅಲ್ಲಿ ಸ್ವಚ್ಛತೆ ಇದೆ ಆದರೆ ಚಿಕ್ಕ ಜಾಗ ಜನಗಳು ಸಿಕ್ಕಾಪಟ್ಟೆ ಬರ್ತಾ ಇರ್ತಾರೆ ಆದ್ದರಿಂದ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ಗಲೀಜಿನ ಹಾಗೆ ಕಾಣ್ಬೋದು ಅಷ್ಟೇ ಹೊರತು ಹೊರಗಿನ ಗಲೀಜಿಗೂ ಇದಕ್ಕೂ ಅಜಗಜಾಂತರ ಇಲ್ಲಿ ಸಾಕಷ್ಟುದನ್ನು ಕಾಯ್ತಾರೆ ಸ್ವಚ್ಛತೆಯನ್ನು ಇದು ನಾಗನಾಥೇಶ್ವರ ಲಿಂಗ ಅದಾದ ಮೇಲೆ ನಮಗವರು ನೀಲಕಂಠೇಶ್ವರ ಲಿಂಗದ ಹತ್ರ ಕರ್ಕೊಂಡ್ಬಂದರು ಇದೇ ಈ ಅರ್ಚಕರು ಅದರದ್ದು ವಿಶೇಷ ಏನು ಅಂತಂದರೆ ನೀಲಕಂಠೇಶ್ವರ ನಮಗೆ ಆರಾಧ್ಯ ದೇವರು ಈ ಈಶ್ವರಲಿಂಗವನ್ನು ನಾವು ಹೀಗೆ ಕೈಯಲ್ಲಿ ಸ್ಪರ್ಶ ಮಾಡಿದ್ವು ಅಂತಂದರೆ ತಕ್ಷಣ ಅಲ್ಲಿ ನೀರು ಚಿಮ್ಮುತ್ತೆ ಕಲ್ಲು ಇದನ್ನು ನೆನಪಿಟ್ಟುಕೊಳ್ಬೇಕು ನಾವು ಕಲ್ಲು ಎಲ್ಲ ಲಿಂಗಗಳು ಹೇಗಿದ್ದಾವೆ ಹಾಗೆ ಇದು ಈ ಲಿಂಗವು ಹಾಗೇ ಇದೆ ನೀಲಕಂಠ ಲಿಂಗ ಆದರೆ ಇಲ್ಲಿ ನೀರು ಇದನ್ನು ನಾವು ಕೈಯಿಂದ ಹೀಗೆ ಸ್ಪರ್ಶ ಸ್ವಲ್ಪ ಒತ್ತಿ ಹೀಗೆ ಮಾಡಿದ್ದೆ ಆದರೆ ಅಲ್ಲಿನ ತಕ್ಷಣ ನೀರು ಚಿಮ್ಮುತ್ತೆ ಇದು ನಿರಂತರ ಬರ್ತಾ ಇರುತ್ತಂತೆ ಹೀಗೆ ಈಗಲ್ಲ ಅನಾದಿ ಕಾಲದಿಂದ ಎಷ್ಟು ಕಾಲ ಆ ಲಿಂಗವನ್ನು ಯಾರು ಸ್ಥಾಪನೆ ಮಾಡಿದರೋ ಆ ಕಾಲದಿಂದ ಬರ್ತಾ ಇದೆ ಇದೊಂದು ವಿಶೇಷ ಇಲ್ಲಿ ಈ ನೀಲಕಂಠೇಶ್ವರ ಲಿಂಗದಲ್ಲಿ ಇದು ಆವುಂಡ ನಾವು ಅಲ್ಲಿಗೆ ಬರುವ ದಾರಿಯಲ್ಲಿ ಇದ್ದಂಥ ಒಂದು ವ್ಯವಸ್ಥೆ ನಮಗೆ ತೋರಿಸಿದ್ದು ಈಶ್ವರ ಜ್ಯೋತಿರ್ಲಿಂಗದ ದರ್ಶನ ನಮ್ಮವರೆಲ್ಲ ಭಾಳ ಸಂತೋಷಪಟ್ಟರು ಸ್ವಲ್ಪ ಪರಿಶ್ರಮ ಆದರೂ ಕೂಡ ಒಳ್ಳೆಯ ಒಂದು ದರ್ಶನ ಆಯಿತು ನಮಗೆ ಅಂತ ಇದು ನೀಲಕಂಠೇಶ್ವರ ಅಲ್ಲೇ ಭಗವತ್ಪಾದರೊಂದು ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದ್ದಾರೆ ಈ ಲಿಂಗವನ್ನು ಸ್ಪರ್ಶ ಮಾಡಿದರೆ ನೀರು ಬರುವಂಥದ್ದು ಅದಾದ ಮೇಲೆ ನಾಂದೇಡಿಗೆ ಬಂದು ನಾಂದೇಡ್ ಡಾಕ್ಟರ್ ಉಮೇಶ್ ಪಾಂಡೆ ದೇಶಪಾಂಡೆ ಅನ್ನೋರು ವ್ಯವಸ್ಥೆಯನ್ನು ಮಾಡಿದರು ಆರ್ಥೋಪೆಡಿಕ್ ಸರ್ಜನ್ ಇವರು ಯಶೋಸಾಯಿ ಅಂತ ಒಂದು ಆಸ್ಪತ್ರೆ ನಡೆಸ್ತಾ ಇದ್ದಾರೆ ಸುಮಾರು 600 ಬೆಡ್ಗಳು ಇರುವಂಥ ಒಂದು ಆಸ್ಪತ್ರೆ ಇದು ಅವರು ಮನೆಗೆ ಕರ್ಕೊಂಡು ಹೋದ ರೀತಿ ಅವರ ಮನೆ ಅದು ಮನೆಯಾಗೇ ಉಳಿದಿಲ್ಲ ನಾವು ಉಳ್ಕೊಂಡ 3 ದಿವಸವೂ ಕೂಡ ಅದು ಒಂದು ಮಠಕ್ಕಿಂತಲೂ ಬೇರೆ ರೀತಿಯಲ್ಲಿ ಅದರ ಒಂದು ವೈಭವ ಇತ್ಯಾದಿಗಳು ಅಂತ ಹೇಳಬೇಕು ಅಷ್ಟರ ಮಟ್ಟಿಗೆ
ಡಾಕ್ಟರ್ ಉಮೇಶ್ ದೇಶಪಾಂಡೆ ಅವರು ವ್ಯವಸ್ಥೆಯನ್ನು ಮಾಡಿದರು. ಎಲ್ಲ ಕಡೆ ಹೂವಿನ ಅಲಂಕಾರ, ಪೂಜೆಗೆ ಕೇಳಿದಷ್ಟು ಹೂವು, ಆಮೇಲೆ ವ್ಯವಸ್ಥೆಗಳು, ಅದರ ಬಗ್ಗೆ ಎಲ್ಲ ಮೊನ್ನೆ ಉಲ್ಲೇಖ ಮಾಡಿದ್ದಾರೆ ನಮ್ಮವರು. ಐಸ್ ಕ್ರೀಮಿಂದ ಹಿಡಿದು ಎಲ್ಲ ವ್ಯವಸ್ಥೆ, ಇನ್ಯಾವುದು ಅದು ಇದೆಲ್ಲ ಹೇಳಬೇಕಾದಿಲ್ಲ. ಅದೆಲ್ಲ ಕೂಡ ಊಟಕ್ಕೆ, ನಮಗೆ ಉತ್ತರ ಭಾರತದಲ್ಲಿ, ಈಶಾನ್ಯ ಭಾರತದಲ್ಲಿ ಏನೆಲ್ಲ ಸಿಕ್ಕಿಲ್ಲವೋ ಅಥವಾ ಏನೆಲ್ಲ ಕೊರತೆ ಅಂತ ಅನ್ನಿಸಬಹುದೋ, ಆ ಎಲ್ಲ ಕೊರತೆಯನ್ನು ನೀವು ನೀಗಿಸಿದ್ರು ಅಂತ ಹೇಳೋಷ್ಟರ ಮಟ್ಟಿಗೆ ಇಲ್ಲಿ ಅವ್ರ ವ್ಯವಸ್ಥೆ ಇದೆ. ಈ ಟೋಪಿ ಇಟ್ಟವರು ಇದ್ದಾರಲ್ಲ, ಅವರೇ ಡಾಕ್ಟರ್ ಉಮೇಶ್ ದೇಶಪಾಂಡೆ, ಅವರ ಪಕ್ಕದಲ್ಲಿ ಅವರ ಮನೆಯವರು. ಅತ್ಯಂತ ಸಹೃದಯರು. ಅವರೊಂದು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ, ಎಷ್ಟು ಅದನ್ನು ನಾನು ಉಲ್ಲೇಖ ಮಾಡಲೇಬೇಕು. ಸಭೆ ಸಮಯಕ್ಕೆ ಸರಿಯಾಗಿ ಆರಂಭ ಆಗಬೇಕು ಅಂತ ನಮ್ಮವರೆಲ್ಲ ಓಡಿದರು, ನಮ್ಮ ವೆಂಕಟರಮಣ ಭಟ್ರೆಲ್ಲ. ಮೊದಲೇ ಅಲ್ಲಿ ಸ್ತೋತ್ರ ಹೇಳಿಕೊಟ್ಬಿಡೋಣ, ಆಮೇಲೆ ಆಶೀರ್ವಚನ, ಗುರುಗಳು ಬಂದ ಮೇಲೆ ಮಾಡಿದ್ರೆ ಆಯಿತು ಅಂತ. ಸಮಯ ಆಯಿತು, ಸಮಯ ಆಗಿ ಅರ್ಧ ಗಂಟೆ ಆಯಿತು, ಜನ ಇಲ್ಲ. ಶ್ರೀಧರ್ ರೆಡ್ಡಿ ಫೋನ್ ಮಾಡಿದರು, ಇಲ್ಲ ಜನ ಯಾರೂ ಬರಲಿಲ್ಲ, ನಾಲ್ಕೈದು ಜನವೂ ಇಲ್ಲ, ಇಷ್ಟು ದೊಡ್ಡ ಸಭಾಭವನ ಇವತ್ತು ಭಾಳ ಆಭಾಸ ಆಗುತ್ತೇನೋ ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ಆಮೇಲೆ ಈ ದೇಶಪಾಂಡೆ ಓಡಿದರು, ಉಮೇಶ್ ದೇಶಪಾಂಡೆ. ಅವರಿಗೆ ಅದು ಗೊತ್ತಿತ್ತು ಅಂತ ಕಾಣುತ್ತೆ, ಯಾಕಂದರೆ ಅವರ ಊರಲ್ಲ, ಮತ್ತು ಅವರೇ ಆರ್ಗನೈಸ್ ಮಾಡಿದವರು. ನಾನು ಮತ್ತೆ ಹೇಳಿದೆ, ಇಲ್ಲ ಬರುವಾಗ ಸ್ವಲ್ಪ ತಡ ಆಗ್ಬೋದು, ಸಮಯ ಪಾಲನೆಯವರಿಗೆ ಗೊತ್ತಿಲ್ಲದೆ ಹೋಗ್ಬೋದು, ಆದರೆ ಅವರ ಮನೆಗೆ ಬಂದ ಜನ ಬಂದರೂ ಕೂಡ ಒಂದು 400-500 ಸಂಖ್ಯೆ ಆಗಲೇಬೇಕು, ಯಾಕೆ ಭಯಪಡ್ತೀರಾ, ನೋಡೋಣ ಸ್ವಲ್ಪ ಕಾಯೋಣ ಅಂತ ನಾನು ಹೇಳ್ತಾ ಇದ್ದೆ. ಕೊನೆಗೊಂದು 3/4 ಗಂಟೆ ತಡ ಆದ ಮೇಲೆ ನನಗೆ ಕರೆ ಬಂತು, ಇಲ್ಲ ಈಗ ಬರ್ಬೋದಂತೆ ಅಂತ. ನಾನು ಹೋದಾಗ ಇದು ಸಭೆಯ ದೃಶ್ಯ, ಅವರವರ ಸಂಘಟನೆ ಸಾಮರ್ಥ್ಯ ಮತ್ತು ಅವರ ಮಾತಿಗೆ ಬೆಲೆ ಎಷ್ಟಿರ್ಬೋದು ಅಂತ ನಾವು ಯೋಚನೆ ಮಾಡ್ಬೋದು. ಇದರಲ್ಲಿ ಎಲ್ಲ ಸಂಘಟನೆಯವರು ಸೇರಿದ್ದಾರೆ, ನೆನಪಿಟ್ಕೊಳ್ಬೇಕು ನಾವು ಇದನ್ನು. ಆರ್ ಎಸ್ ಎಸ್ನವರಿದ್ದಾರೆ, ಬಜರಂಗ ದಳದವರಿದ್ದಾರೆ, ವಿ ಎಚ್ ಪಿ ಅವರಿದ್ದಾರೆ, ಬೇರೆ ಪಕ್ಷದವರಿದ್ದಾರೆ, ಎಲ್ಲರೂ. ಅವರ ಮನೆಗೂ ಅಷ್ಟೇ, ಕಾಂಗ್ರೆಸ್ನವ್ರನ್ನು ಕರೆದರು, ಬಿ ಜೆ ಪಿಯವರು ಬಂದರು, ಎಲ್ಲ ಬಂದರು. ಡಾಕ್ಟ್ರಿಗೆ ಯಾರು ಅವರು ಬೇಕು, ಅವರು ಆ ಪಕ್ಷ, ಇವ್ರು ಈ ಪಕ್ಷ, ಯಾವ ಪಕ್ಷವೂ ಇಲ್ಲ, ಅವರದ್ದು ಒಂದೇ ಪಕ್ಷ, ಸಹೃದಯ ಪಕ್ಷ. ಹಾಗಾಗಿ ಅವ್ರಿಗೆ ಇಡೀ ಊರಿನಲ್ಲಿ ಭಾಳ ಒಳ್ಳೆಯ ಹೆಸರು, ಮತ್ತು ಇಷ್ಟು ಒಳ್ಳೆಯ ಸಂಘಟನೆಯನ್ನು ತನ್ನ ಒಂದು ನಡವಳಿಕೆಯಿಂದಲೇ ಮಾಡೋದಕ್ಕೆ ಸಾಧ್ಯವಾಯಿತು ಅವರು, ಡಾಕ್ಟರ್ ಉಮೇಶ್ ದೇಶಪಾಂಡೆ. ಆಮೇಲೆ ಉಳಿದಿದ್ದೆಲ್ಲ ಅನೇಕರು ಹೇಳಿದ್ದಾರೆ ಅವರ ಅಭಿಪ್ರಾಯ. ಅವರು ಅಷ್ಟೇ ಭಾಳ ಸಂತೋಷಪಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಪೂರ್ಣ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಅವರು ಖಂಡಿತ ಕೊಡ್ತಾರೆ, ಯಾವುದೇ ಸಂದೇಹವಿಲ್ಲ. ಅದಾದ ಮೇಲೆ ನಾವು ಅಲ್ಲಿಂದ ಗುಲ್ಬರ್ಗಕ್ಕೆ ಬಂದು, ಇನ್ನು ಉಳಿದಿದ್ದನ್ನು ನಾನು ಈಗಾಗಲೇ ಉಲ್ಲೇಖ ಮಾಡಿದ್ದೇನೆ, ಆದ್ದರಿಂದ ಅದನ್ನು ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಇದಿಷ್ಟು ಪ್ರವಾಸದ ಒಂದು ಸಾಮಾನ್ಯವಾದಂಥ ಅಂಶಗಳು. ನಾನು ಉಲ್ಲೇಖ ಮಾಡಬೇಕಾದಿಷ್ಟೇ, ಇಷ್ಟು ಈಗೆಲ್ಲ ಏನು ಪ್ರವಾಸ ಮಾಡಿಕೊಂಡು ಕಾರ್ಯಕ್ರಮಗಳು ಮಾಡಿಕೊಂಡು ಬಂದುವಲ್ಲ, ನಾವು ಇಲ್ಲಿಂದ ಹೋಗುವಾಗ ತೊಗೊಂಡು ಹೋಗಿದ್ದೇನೆಂದರೆ ನಮ್ಮ ಗುರುಗಳ ಪಾದುಕೆ, ಆಮೇಲೆ ನಮ್ಮ ಆರಾಧ್ಯದೇವರು, ಎಷ್ಟೇ ನಾವು ತೊಗೊಂಡು ಹೋಗಿದ್ದು, ಅದು ಬಿಟ್ಟರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಏನೂ ಇಲ್ಲದೆ ಇಲ್ಲಿಂದ ಹೊರಟಿದ್ದೇವೆ. ಬರುವಾಗಲೂ ಏನು ಭಾಳ ತೊಗೊಂಡು ಬಂದಿದ್ದೇವೆ ಅಂತ ಇಲ್ಲ, ಏನೂ ತೊಗೊಂಡು ಬರಲಿಲ್ಲ ಅಂತಲೇ ಹೇಳ್ಬೋದು. ಆದರೆ ಇಷ್ಟೆಲ್ಲ ಚಟುವಟಿಕೆಗಳನ್ನು ನಾವು ಮಾಡಿಕೊಂಡು ಬರೋದಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಇದು ಏನು ಕಾರಣ ಇರಬಹುದು ಅಂತ ನಾವು ಮತ್ತೆ ವಿಶೇಷವಾಗಿ ಯೋಚನೆ ಮಾಡಬೇಕಾದ್ದೇ ಇಲ್ಲ ಅಂತ ನಾನು ಭಾವಿಸ್ತೇನೆ. ಎಲ್ಲ ಕಡೆ ರಾಮಭುಜಂಗ ಪ್ರಯಾರ ಸ್ತೋತ್ರವನ್ನೇ ನಾವು ಈ ಸಾರಿ ಮುಖ್ಯವಾಗಿ ಹೇಳಿಕೊಟ್ಟುಕೊಂಡು ಬಂದಿರೋದ್ರಿಂದ ರಾಮಭುಜಂಗ ಪ್ರಯಾರ ಸ್ತೋತ್ರದಲ್ಲಿ ಬಂದಂಥ ಒಂದು ಸ್ತೋತ್ರವನ್ನು ನಾನು ಉಲ್ಲೇಖ ಮಾಡ್ತೇನೆ. ರಾಮಭುಜಂಗ ಪ್ರಯಾರ ಸ್ತೋತ್ರದಲ್ಲಿ ಭಗವತ್ಪಾದ ಶಂಕರ್ ಹೇಳ್ತಾರೆ, ಶಿಲಾಪಿ ತ್ವದಂಘಿ ಕ್ಷಮಾಸಂಗಿರೇಣು ಪ್ರಸಾದಾಧಿ ಚೈತನ್ಯ ಮಾಧತ್ತ ರಾಮ ನರಸ್ತ್ವತ್ಪದ್ವಂದ್ವ ಸೇವಾ ವಿಧಾನಾತ್. ಇದು ಭಗವತ್ಪಾದರು ರಾಮಭುಜಂಗ ಪ್ರಯಾತ ಸ್ತೋತ್ರದಲ್ಲಿ ಹೇಳಿದ್ದು. ಒಂದು ಶಿಲೆ ಕೂಡ ನಿನ್ನ ಒಂದು ಪಾದದ ಧೂಳಿನ ಸಂಪರ್ಕದಿಂದ ಚೈತನ್ಯವನ್ನು ಪಡೆಯುತ್ತೆ ಅಂತಂದರೆ, ನಿನ್ನ ಪಾದ ಸೇವೆಯನ್ನೇ ಸತತವಾಗಿ ಮಾಡ್ತಾ ಇರತಕ್ಕಂಥವನಿಗೆ ಚೈತನ್ಯ ಬರುತ್ತೆ ಅನ್ನೋದರಲ್ಲಿ ಏನು ಆಶ್ಚರ್ಯ ಅಂತ ಕೇಳಿದ್ರು. ಕಿಂಚಿತ್ರಮತ್ರ ಚೈತನ್ಯ ಮೇತಿ ಇತ್ಯತ್ರ ಕಿಂಚಿತ್ರಂ ಅಂತ ಕೇಳುತ್ತಾರೆ ಭಗವತ್ಪಾದ ಶಂಕರ್. ಏನು ಆಶ್ಚರ್ಯ ಇದರಲ್ಲಿ, ಆಗಲೇಬೇಕು ಅಂತ. ಹಾಗೆ ಇಡೀ ಈ ಪ್ರವಾಸ ರಾಮನ ಪಾರಸೇವೆಯನ್ನೇ ನಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ನಾವು ಮಾಡ್ತಾ ಬರ್ತಾ ಇರೋದು. ಹಾಗಾಗಿ ಬೇರೆ ಯಾವ ಸಾಧನಗಳಿಲ್ಲದೇ ಇದ್ದರೂ ಕೂಡ ಒಂದು ಕಲ್ಲನ್ನು ಕೂಡ ಚೈತನ್ಯವನ್ನಾಗಿ ಮಾಡುವಂಥ, ಒಂದು ಜೀವಿಯನ್ನಾಗಿ ಮಾಡುವಂಥ ಒಂದು ಅದ್ಭುತವಾದಂಥ ಶಕ್ತಿ ಆ ಪರಮಾತ್ಮನ ಕಾಲಿಗಿದೆ ಅಂದ ಮೇಲೆ
ಅದೇ ಪಾದ ಸೇವೆಯನ್ನು ನಾವು ಮಾಡ್ತಾ ಬಂದಾಗ ನಮಗೆ ಒಂದಿಷ್ಟಾದರೂ ಅನುಕೂಲತೆಗಳು ಅಥವಾ ವ್ಯವಸ್ಥೆಗಳು ಅಥವಾ ಸಫಲತೆ ಸಾಫಲ್ಯ ಇದೆಲ್ಲ ಬರುತ್ತೆ ಅಂತಂದರೆ ಕಿಂಚಿತ್ರ ಮಾತ್ರ ಆಶ್ಚರ್ಯ ಏನಿದೆ ಏನು ಆಶ್ಚರ್ಯ ಇಲ್ಲ ಆವಾಗ ನಾವು ಕೊಂಡೋಗಬೇಕಾದ್ದು ಇಲ್ಲ ಯಾವ ಅವಶ್ಯಕತೆ ಇಲ್ಲ ಅನ್ನೋದು ಅತ್ಯಂತ ಸ್ಪಷ್ಟವಾದ ಅಭಿಪ್ರಾಯ ಅಂತ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ ಬಹಳ ಜನಕ್ಕೊಂದು ಒಂದು ಕೇಳೋದು ಪ್ರಶ್ನೆ ಕೇಳೋದು ಅಲ್ಲ ಇದಿಷ್ಟೆಲ್ಲ ಮಾಡಬೇಕಾದ್ರೆ ನೀವು ಎಲ್ಲಿಂದ ಇದಕ್ಕೆಲ್ಲ ಸಂಪಾದನೆ ಮಾಡಿದರೆ ಹಣ ಎಲ್ಲಿಂದ ಬಂತು ಇದಕ್ಕೆ ಅದು ಎಲ್ಲಿಂದ ಬಂತು ಇದೆಲ್ಲಿಂದ ಬಂತು ಜನ ಎಲ್ಲಿಂದ ಸಿಕ್ಕಿದರು ಏನೆಲ್ಲ ಕೇಳ್ತಾನೆ ಇರ್ತಾರೆ ಅದಕ್ಕೆ ಉತ್ತರ ಹೇಳೋದಾದರೆ ಭಗವತ್ಪಾದರ ರಾಮಭುಜಂಗ ಪ್ರಯಾರದ ಸ್ತೋತ್ರವನ್ನು ನಾವು ನೆನಪು ಮಾಡಿಕೊಂಡ್ರೆ ಸಾಕು ಅಂತ ನನಗೆ ಅನಿಸುತ್ತೆ ಇಷ್ಟು ಮಾತ್ರ ಹೇಳ್ತಾ ನನ್ನ ಪ್ರವಾಸದ ಒಂದು ಅನುಭವದ ಸಾರ ಅಷ್ಟು ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇನ್ನು ಉಳಿದಿದ್ದೆಲ್ಲ ಏನಾದ್ರು ಅಕಸ್ಮಾತ್ ಬಿಟ್ಟು ಹೋದರೆ ನಮ್ಮವರು ಅದನ್ನು ಹೇಳ್ತಾರೆ ಶ್ರೀಧರ ರೆಡ್ಡಿಯವರಾಗಲಿ ಅಥವಾ ಉಳಿದವರು ಅದನ್ನು ಮಧ್ಯೆ ಮಧ್ಯೆ ಸೇರಿಸ್ಬೋದು ಆಮೇಲೆ ನೀವು ಅದನ್ನು ಯೂಟ್ಯೂಬ್ನಲ್ಲೂ ಅದನ್ನು ಇದು ಬಗ್ಗೆ ಕೇಳ್ಬೋದು ಸದ್ಯಕ್ಕೆ ಮುಖ್ಯವಾಗಿ ನಾವು ಹೇಳಬೇಕು ಅಂತ ಅಂದ್ಕೊಂಡಿರೋದು ಇಷ್ಟು ಸಹಜವಾಗಿಯೂ ಇಷ್ಟೊಂದು ದೊಡ್ಡ ಕರ್ತವ್ಯವನ್ನು ಮಾಡುವಾಗ ಇನ್ನೂ ಅನೇಕ ಸೂಕ್ಷ್ಮಗಳು ವಿಚಾರಗಳು ಅನುಭವಗಳು ಇದು ಬಂದೇ ಬರುತ್ತೆ ಅದನ್ನು ಒಂದೇ ಸಲಕ್ಕೆ ನಿರಂತರವಾಗಿ ಹೇಳಬೇಕು ಅನ್ನೋದು ಬಹಳ ಸಾಹಸದ ಕೆಲಸ ಆಗುತ್ತೆ ಆ ದೃಷ್ಟಿಯಿಂದಲೂ ಕೂಡ ನಾನು ಉಳಿದಂಥ ಅಂಶಗಳನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೇನೆ ನಮ್ಮ ಗುಲ್ಬರ್ಗಾದಲ್ಲಿ ಅವರು ಮೂರು ಕಡೆಗಳಲ್ಲಿ ವ್ಯವಸ್ಥೆ ಮಾಡಿದರು ರಾಮಭುಜಂಗ ಪ್ರಯಾರ ಸ್ತೋತ್ರ ಸಮರ್ಪಣೆ ಒಂದೇ ಕಡೆ ಮಾಡಲಿಲ್ಲ ಒಂದೇ ಕಡೆ ಅವರು ಸಾರ್ವಜನಿಕ ಸಭೆ ಒಂದು ಗುರುವಂದನಾ ಕಾರ್ಯಕ್ರಮ ಅಂತ ಮಾಡಿದ್ದರು ಅದು ಬಿಟ್ಟರೆ ರಾಮಭುಜಂಗ ಪ್ರಯಾತ ಸ್ತೋತ್ರ ಒಂದು ಮುಖ್ಯವಾಗಿ ವಿದ್ಯಾರ್ಥಿಗಳದನ್ನು ನೂತನ ವಿದ್ಯಾಲಯ ಅಂತ ಬಹಳ ಹೆಸರುವಾಸಿ ಒಂದು ಶಾಲೆ ಅದಲ್ಲಿ ಅಲ್ಲಿ ಅವರು ಅದನ್ನು ಮಾಡಿದ್ದರು ಇದೀಗ ಅದರ ದೃಶ್ಯ ಅದಾದ ಮೇಲೆ ಮಾತೆಯರದ್ದು ಎರಡು ಕೇಂದ್ರಗಳಲ್ಲಿ ವ್ಯವಸ್ಥೆ ಮಾಡಿದ್ದರು ಇನ್ನೊಂದು ಕೇಂದ್ರದಲ್ಲಿ ಹೊಸಬರಿದ್ದರು ಹಳಬರು ಕೆಲವರು ಸೇರಿಕೊಂಡಿದ್ದರು ಅಲ್ಲೂ ಕೂಡ ರಾಮಭುಜಂಗ ಪ್ರಯಾರ ಸ್ತೋತ್ರವನ್ನು ಹೇಳಿಕೊಟ್ಟು ಅವರು ಪಾರಾಯಣವನ್ನು ಮಾಡಿದರು ಹೀಗೆ ಗುಲ್ಬರ್ಗಾದ ನಾಲ್ಕು ದಿವಸದ ಕಾರ್ಯಕ್ರಮದಲ್ಲಿ ನಾಲ್ಕು ಕಡೆಗಳಲ್ಲಿ ರಾಮಭುಜಂಗ ಪ್ರಯಾರ ಸ್ತೋತ್ರ ಸಮರ್ಪಣೆಯ ಕಾರ್ಯಕ್ರಮವನ್ನು ಮಾಡುವುದರ ಜೊತೆಗೆ ಈ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇನ್ನು ಉಳಿದಂತೆಲ್ಲ ಹಿಂದೆ ಹೇಳಿ ಆಗಿದೆ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ